ಅಭಿಮಾನಿ ದೇವರಿಗಳಿಗೆಲ್ಲ ನಮಸ್ಕಾರ. ನೀವು ನೋಡ್ತಾ ಇರೋ ಬೆಟ್ಟಕ್ಕೆ ದುರಂತ ಬೆಟ್ಟ ಅಂತ ಹೆಸರು. ಈ ಬೆಟ್ಟದ ಮೇಲಿರೋ ಮಂಟಪಕ್ಕೆ ಯಾವ ಪ್ರೇಮಿಗಳು ಬರ್ತಾರೋ ಆ ಪ್ರೇಮಿಗಳು ಒಂದಾಗಲ್ಲ. ಕಾರಣ ಈ ಬೆಟ್ಟಕ್ಕೆ ವೀರು ಮಹಾರಾಜನ ಶಾಪವಿದೆ. ಈ ಬೆಟ್ಟದ ಮೇಲಿರೋ ಮಂಟಪಕ್ಕೆ ಬರ್ತಿದ್ದ ಪ್ರೇಮಿಗಳ ಮೇಲೆ ವೀರು ಮಹಾರಾಜ ಕಣ್ಣು ಹಾಕ್ತಿದ್ದ. ಗಂಡು ಪ್ರೇಮಿಯನ್ನ ಬಂಧಿಸಿ ಹೆಣ್ಣು ಪ್ರೇಮಿಯನ್ನು ಅನುಭವಿಸಿ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸ್ತಾ ಇದ್ದ. ಒಂದಿನ ಆ ವೀರು ಮಹಾರಾಜ ಬೆಟ್ಟದ ಮೇಲಿರೋ ಮಂಟಪಕ್ಕೆ ಬರ್ತಾನೆ. ಇಲ್ಲ ಯಾವ ಪ್ರೇಮಿಗಳು ಇಲ್ಲದನ್ನ ನೋಡಿ ದಾನಕ್ಕೆ ಕೂರ್ತಾನೆ. ಬಂಧನದಿಂದ ತಪ್ಪಿಸ್ಕೊಂಡು ಬಂದ ಒಬ್ಬ ಪ್ರೇಮಿ ಆ ವೀರು ಮಹಾರಾಜನ ತಲೆಯನ್ನು ಕಡಿತಾನೆ. ಆಗ ಆ ವೀರು ಮಹಾರಾಜ ಇಲ್ಲಿಗೆ ಬರೋ ಯಾವ ಪ್ರೇಮಿಗಳ ಪ್ರೀತಿನ ಬಲಿಸಬಾರದು, ಅವರು ದೂರ ಆಗಬೇಕು. ಇವತ್ತಿನ ಬೆಟ್ಟಕ್ಕೆ ದುರಂತ ಬೆಟ್ಟ ಅಂತ ಹೆಸರು. ವಿಧಿನು ಮೀರಿ ಯಾವ ಪ್ರೇಮಿಗಳು ಇಲ್ಲಿಗೆ ಬಂದು ಒಂದಾಗ್ತಾರೋ ಅವತ್ತು ಈ ಬೆಟ್ಟಕ್ಕೆ ಮಂಟಪಕ್ಕೆ ಶಾಪ ಮುಕ್ತಿ ಅಂತ ಹೇಳಿ ಸಾಯ್ತಾನೆ. ನಾಯಕ ನಾಯಕಿ ಕೂಡ ಈ ಬೆಟ್ಟಕ್ಕೆ ಬರ್ತಾರೆ. ಇವರ ಪ್ರೀತಿ ಫಲಿಸುತ್ತಾ ಈ ಬೆಟ್ಟಕ್ಕೆ ಶಾಪ ಮುಕ್ತಿ ಆಗುತ್ತಾ, ಅಥವಾ ಈ ಪ್ರೇಮಿಗಳು ದೂರ ದೂರ ಆಗ್ತಾರ? ನಾವೆಲ್ಲ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಹೀಗೂ ಉಂಟೆ ನನ್ ಕಲ್ಪನೆ ರೂಪ ಕೊಟ್ಟಾಯ್ತು. ನಿನ್ಗೇನಂತ ಹೆಸರಿಡ್ಲಿ? ಇಲ್ಲ, ನನ್ ಕನ್ಸಿನ ಹುಡುಗಿ ಸಿಗೋವರೆಗೂ ನಾನ್ ನಿನ್ಗೇನು ಹೆಸರಿಡಲ್ಲ. ಅವಳು ಸಿಕ್ಕದ್ಮೇಲೆ ಅವಳ ಹೆಸರನ್ನ ಇಡ್ತೀನಿ. ಆದ್ರೆ ಅಲ್ಲಿವರೆಗೂ ನಾನು ನಿನ್ನೇನಂತ ಕರೀಲಿ? ನಾನು ನಿನ್ ನೀನು ಅಂತಾನೆ ಕರೀತೀನಿ, ಓಕೆನಾ? ನೀನು ಓ ಏನಪ್ಪ ಇವನು ನನ್ನ ಏಕವಚನದಲ್ಲಿ ಕರೀತಾ ಇದ್ದಾನೆ ಅಂತ ಬೇಜಾರು ಮಾಡ್ಕೋತಾ ಇದೀಯಾ? ನೋಡ್ ನೀನು, ಎಲ್ಲಿ ನಿಜವಾದ ಸ್ನೇಹ, ಸಲ್ಗೆ, ಪ್ರೀತಿ, ನಂಬಿಕೆ ಇರತ್ತೋ ಅಲ್ಲೆಲ್ಲ ಈ ನೀನು ತಾನು ಹೋಗು ಬಾ ಅನ್ನೋ ಮಾತುಗಳು ನೇರವಾಗಿ ಹೃದಯದಿಂದ ನಾಲ್ಗೆ ಮೇಲೆ ಬರುತ್ತೆ. ಅದೇ ಹೋಗಿ ಬನ್ನಿ, ನಾವು ನೀವು ಒಂದು ಫಾರ್ಮಾಲಿಟೀಸ್ ಇಟ್ಕೊಂಡ್ವಿ ಅನ್ಕೋ, ನಮ್ಮಿಬ್ರು ಮಧ್ಯ ಏನೋ ಒಂಥರ ಅಂತರ ಇರುತ್ತೆ. ನೀನು ನನ್ನ ಬಗ್ಗೆ ಬೇಜಾರು ಮಾಡ್ಕೊಳಲ್ಲ ಬಿಡು ನೀನು, ಯಾಕಂದ್ರೆ ನಿನಗೆ ರೂಪ ಕೊಟ್ಟಿರೋದೆ ನಾನಲ್ವಾ? ಕರೆಕ್ಟ್ ತಾನೆ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ವಾ? ನಾನೊಬ್ಬ ಕಲಾಕಾರ, ನನ್ನ ಹೆಸರು ಕಾರ್ತಿಕ್ ಅಂತ. ನಾನೊಬ್ಬ ಅನಾಥ, ಆದರೂ ನಂಗಮ್ಮ ಇದ್ದಾಳೆ. ಈ ಮನೆಯಲ್ಲಿ ನನಗವಳು, ಅವಳಿಗೆ ನಾನು, ನನಗೆ ಮನೆಯೇ ಮಂತ್ರಾಲಯ. ಈ ಅನಾಥಂಗೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೆ, ಆದರೆ ನಮ್ಮಮ್ಮ ಅದೆಲ್ಲದಕ್ಕೂ ಬ್ರೇಕ್ ಹಾಕ್ಬಿಟ್ಲು. ನಿನ್ ಮದ್ವೆ ಆಗದಿದ್ರೆ ನಾನು ಮನೇಲಿರಲ್ಲ ಅಂತ ಲಗೇಜ್ ಎತ್ಕೊಂಡು ಹೊರಡಕ್ಕೆ ರೆಡಿ ಆಗ್ಬಿಟ್ಟಿದ್ಲು. ಮಾತಾಜಿ ಆರ್ಡರ್ ಕಟ್ಬಿದ್ದು ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡ್ದೆ. ಅದು ಲವ್ ಮಾಡಿ. ನಿನಗೆ ನನ್ನ ಲವ್ ಮ್ಯಾಟ್ರ್ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳು. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ಸ್ಮಿತಾಗ್ ಪ್ರಪೋಸ್ ಮಾಡಿದೆ, ಒಪ್ಕೊಂಡ್ಲು. ಒಪ್ಕೊಂಡ ತಕ್ಷಣ, ಕಾರ್ತಿ, ಇಂಡಿಯಾ ಇಸ್ ಅ ವೆರಿ ಬೋರಿಂಗ್ ಪ್ಲೇಸ್, ಇವನು ನಾವಿಬ್ರು ಮದ್ವೆ ಆದ್ಮೇಲೆ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗೋಣ ಅಂತಾಳೆ. ಅವಳು ದೇಶಭಕ್ತಿನೇ ಇಲ್ಲ, ಇನ್ನು ನನ್ನನ್ನು ಹೇಗೆ ಪ್ರೀತಿ ಮಾಡ್ತಾಳೆ ಹೇಳು. ಆದ್ಮೇಲೆ ಆ ನಯನ ಅವಳಾಗೋಳೆ ಬಂದು ಪ್ರಪೋಸ್ ಮಾಡಿದ್ಲು. ನಾನು ಎಸ್ ಅಂದೆ. ಅಂದಿದ್ದೆ ತಡ, ಕಾರ್ತಿ ನನಗೆ ಅಪ್ಪ ಅಮ್ಮ ಅತ್ತೆ ಮಾವ ನಾದ್ನಿ ಅವ್ರ ಮಧ್ಯೆಲ್ಲ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾವಿಬ್ರು ಮದುವೆ ಆದಮೇಲೆ ಒಳ್ಳೆ ಏರಿಯಲ್ಲಿ ಫ್ಲ್ಯಾಟ್ ತೊಗೊಂಡು ಲೈಫ್ನ ಎಂಜಾಯ್ ಮಾಡೋಣ ಅಂತಾಳೆ. ಹೆಸ್ರಿಗೆ ಮಾತ್ರ ನಯನ ಅವಳು, ನೀನು ಇರೋದೆಲ್ಲ ವಕ್ರದೃಷ್ಟಿನೇ. ಅಲ್ಲ, ಅವಳು ತಾಯಿನೇ ಪ್ರೀತಿ ಮಾಡಲ್ಲ, ಇನ್ನು ನನ್ನನ್ನು ಹೇಗೆ ಪ್ರೀತಿ ಮಾಡ್ತಾಳೆ ಹೇಳು. ಅವಳು ರಿಜೆಕ್ಟ್. ಇನ್ನೊಂದು ಮಜಾ ಗೊತ್ತಾ ನಿಂಗೆ? ಆ ಪಕ್ಕದ ಮನೆ ಪಂಕಜ ಅವ್ರ ಅಪ್ಪ ಅಮ್ಮನ ಜೊತೆ ಬಂದ್ಬಿಟ್ಟು, ಹೇಯ್ ನಮ್ಮನೆ ಹಳೆ ಆಗ್ತೀಯಾ ಅಂತ ಕೇಳ್ತಾಳೆ. ನನ್ನೇನು ಆಲ್ಸೇಷನ್ ನಾಯಿ ಅನ್ಕೊಂಡಿದ್ದಾಳ? ಇದನ್ನೆಲ್ಲ ನೋಡಿ ಪ್ರೀತಿನ ಮದ್ವೆನ ಮರ್ತೇ ಬಿಟ್ಟಿದ್ದೀನಿ. ಸದ್ಯಕ್ಕೆ ಯಾವ ಲವ್ ಗೋಜ್ಗೂ ಹೋಗಿಲ್ಲ. ನೀನು ನನ್ನ ಹುಡುಗಿ ಹೇಗಿರ್ಬೇಕು ಗೊತ್ತಾ? ನನ್ನ ಅವಳ ಭಾವನೆಗಳು ಹಾಲು ಜೈನ್ ತರ ಇರಬೇಕು. ನನ್ನ ಆಸೆ ಆಕಾಂಕ್ಷೆಗಳಿಗೆ ಸೇತುವೆ ಆಗಬೇಕು. ನನ್ನ ಕನಸುಗಳಿಗೆ ರೆಕ್ಕೆ ಕಟ್ಟಬೇಕು. ನನ್ನ ಯಶಸ್ಸಿಗೆ ದಾರಿದೀಪ ಆಗಬೇಕು. ಅವಳ ತಾಯಿನ ಪ್ರೀತಿಸೋ ಥರ ನನ್ನ ತಾಯಿನ ಪ್ರೀತಿಸ್ಬೇಕು. ಅಂತ ಹುಡುಗಿ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು. ಅಂತ ಹುಡುಗಿ ಸಿಕ್ಕಿದ್ರೆ ನನ್ಗೆ ಅವಳೇ ಇಲ್ಲ, ಸಿಗದೇ ಇದ್ರೆ ನಂಗೆ ನೀನೇ ಇಲ್ಲ, ಇಡೀ ಲೈಫು ನಿನ್ ಜೊತೆನೆ. ನೀನ ಅವಳ ನನ್ನ ಕನಸಿನ ಹುಡುಗಿ ಬಗ್ಗೆ ಮಧ್ಯರಾತ್ರಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಅವಳು ನನ್ನ ಬಗ್ಗೆ ಯಾರ ಹತ್ರನೂ ಮಾತಾಡ್ತಿಲ್ವಾ? ಯಾಕಪ್ಪ ಮಾತಾಡ್ತಿಲ್ಲ? ಅವಳು ನಿನ್ನ ಹಾಗೆ ಯಾರ ಜೊತೆನೋ ಮಾತಾಡ್ತಾ ಇರ್ತಾಳೆ. ನಾಳೆ ನಿನ್ ಹಾಕೋ 3 ಗಂಟೆಗೆ ಎಷ್ಟೊತ್ತಿಗೆ ಹಾಕ್ತಾನೋ ಅಂತ ತುದಿಗಾಲಲ್ಲಿ ಕಾಯ್ತಾ ಇರ್ತಾಳೆ. ಏನ್ ಹೇಳ್ತಾ ಇದ್ದೀಯ ಭೂಮಿಕಾ? ನಾಳೆನೇ ಮದುವೆ ಆಗ್ಬೇಕಾ? ಹೌದು ಕ್ಯಾಪ್ಟನ್, ನೀವ್ ಹೇಳಿದ ಸಮಯ ಬಂದಾಯ್ತು. ಇವತ್ ರಾತ್ರಿ ಕಳೆದ್ರೆ ನನಗ್ 18 ವರ್ಷ ತುಂಬುತ್ತೆ. ನಾನ್ ನಂಗಿಷ್ಟ ಬಂದವ್ರನ್ನ ಮದ್ವೆ ಆಗೋಕೆ ಇನ್ ಮುಂದೆ ಯಾವ ಕಾನೂನು ಅಡ್ಡ ಬರಲ್ಲ. ಈ ನಿನ್ ನಿರ್ಧಾರದಲ್ಲಿ ಬದಲಾವಣೆಗೆ ಅವಕಾಶನೇ ಇಲ್ವಾ? ಖಂಡಿತ ಇಲ್ಲ. ನೀವು ಮಾತಿನ ಮೇಲೆ ನಿಲ್ಲೋರು ಕ್ಯಾಪ್ಟನ್.
ಈ ಮದುವೆ ವಿಷಯದಲ್ಲಿ ನಿಮಗೆ ಎರಡನೇ ಯೋಚನೆ ಬರಬಾರದು. ಆತ್ಮಸಾಕ್ಷಿ ಒಂದಿದೆಯಲ್ಲ, ಪ್ಲೀಸ್ ಹೀಗೆಲ್ಲ ಮಾತಾಡಿ ನನ್ನಿಂದ ಯಾವ ಬದಲಾವಣೆಯನ್ನು ನಿರೀಕ್ಷೆ ಮಾಡಬೇಡಿ. ಇದು ನನ್ನ ಇಷ್ಟದ ಮದುವೆ. ಈ ಮದುವೆಯಿಂದ ನಾನು ಹಿಂದಕ್ಕೆ ಸರಿದ್ರೆ ಈ ಭೂಮಿಕಾ ಖಂಡಿತ ಭೂಮಿ ಮೇಲಿರಲ್ಲ. ಭೂಮಿಕಾ ಮಾತು ಕೊಟ್ಟಿದ್ದೀರಾ, ಅದರಂತೆ ನಡ್ಕೊಳ್ಳಿ. ನಾಳೆ ನನ್ನ ಕುತ್ತಿಗೆಗೆ ಮೂರು ಗಂಟೆ ಬೀಳ್ಬೇಕು ಅಷ್ಟೇ. ಶ್ರೀ ಅಭಯಾಂಜನೇಯ ಸ್ವಾಮಿ ಕರ್ಣಕಟಾಕ್ಷ ಪ್ರಾಪ್ತಿರಸ್ತಂ ಆರ ತಗೊಳ್ಳಿ ತಗೊಳಮ್ಮ. ಆರ ಇಬ್ಬರು ಆರ ಬದಲಾಯಿಸ್ಕೊಳ್ಳಿ. ಮಾರ್ನಿಂಗ್ ಕಾರ್ತಿ. ಗುಡ್ ಮಾರ್ನಿಂಗ್. ನೆನ್ನೆ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಾ ಇತ್ತು. ಯಾಕೋ ಕಾಲೇಜಿಗೆ ಬಂದಿರ್ಲಿಲ್ಲ? ನಾನು ಕಾಲೇಜಿಗೆ ಬರ್ಲಿಲ್ಲ ಅಂದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಅಯ್ಯೋ ಗೊತ್ತು ಬಿಡು ತಂದೆ, ಹೇಳ್ಬೇಡ. ಏಳು ಅದ್ಭುತಗಳದೊಂದು ತೂಕ ಆದ್ರೆ ತಮ್ಮದೇ ಒಂದು ತೂಕ. ಅಮ್ಮನಿಗೆ ಸಣ್ಣಕ್ಕೊಂದು ನಗಡಿ ಕೆಮ್ಮು ತಲೆನೋವು ಬಂದ್ರು ನೀಟ ಕಾಲೇಜಿಗೆ ರಜಾ ಹೇಳಿ ಅಮ್ಮನಿಗೆ ಡಾಕ್ಟರ್ ಆಗ್ಬಿಡ್ತೀಯ ನೀನು. ನಿನ್ಗೊಂದು ಗುಡ್ ನ್ಯೂಸ್. ಏನು? ನಿನ್ನೆ ಕಾಲೇಜ್ನಲ್ಲಿ ಇಂಟರ್ ಕಾಲೇಜ್ ಬೈಕ್ ರೇಸ್ ಡೇಟ್ ನ ಅನೌನ್ಸ್ ಮಾಡಿದಾರು. ಬೆಳಗ್ ಬೆಳಗ್ಗೆ ಸ್ವೀಟ್ ನ್ಯೂಸ್ ಹೇಳಿದ್ಯೋ ನೋಡು ಕಾರ್ತಿ, ಲಾಸ್ಟ್ ಟೂ ಇಯರ್ಸ್ ನೀನೇ ಗೆದ್ದಿದ್ಯ, ಈ ವರ್ಷನೂ ನೀನೇ ಗೆಲ್ಬೇಕು. ನಮ್ ಕಾಲೇಜ್ಗೆ ಹ್ಯಾಟ್ರಿಕ್ ಹೀರೋ ನೀನೇ ಆಗ್ಬೇಕು. ನನ್ ಬೈಕು, ನನ್ ಎನರ್ಜಿ ನನ್ಗೆ ಯಾವತ್ತೂ ಮೋಸ ಮಾಡಲ್ಲ. ಪ್ರೀತಿಯಿಂದ ಏನೇ ಕೆಲಸ ಮಾಡು, ಖಂಡಿತ ಒಳ್ಳೇದಾಗೆ ಆಗತ್ತೆ. ರೈಟ್ ಕಣ. ನಿನ್ನೆ ಕ್ಯಾಂಪಸ್ ಅಲ್ಲೆಲ್ಲ ನಿಂದೆ ಮಾತಪ್ಪ ಕಾರ್ತಿಕ್ಗೆ ಗೆಲ್ಲೋದು ಅಂತ. ಅದ್ರಲ್ಲೂ ನಿನ್ ಅಭಿಮಾನಿಗಳು ಕೆಲವರಂತೂ ಕಾರ್ತಿ ವಿನ್ನರ್, ಕಾರ್ತಿ ವಿನ್ನರ್ ಅಂತ ಭವಿಷ್ಯ ನುಡಿತಿದ್ರು. ಅಭಿಮಾನಿಗಳ ಹಾರೈಕೆನೆ ನನ್ನ ಶ್ರೀರಕ್ಷೆ ಕಣ. ಅವ್ರು ಇಷ್ಟಪಟ್ಟು ಬೆಂತಟ್ಟಿದ್ರೆ ಬಿರುಗಾಳಿಗೂ ಎದುರು ನಿಲ್ಬೋದು. ಕ್ಯಾಪ್ಟನ್. ಏನಿದೆಲ್ಲ ನಿನ್ಗೇನು ತಲೆ ಕೆಟ್ಟಿದ್ಯಾ? ಯಾರನ್ನ ಕೇಳಿ ಮಾಡ್ದೇ ಇದೆಲ್ಲ? ನನ್ನ ಸಂತೋಷಕ್ಕೆ ನೀನೇ ಇದೆಲ್ಲ ಮಾಡಿದ್ಯಾ? ಕ್ಷಮಿಸಿ ಕ್ಯಾಪ್ಟನ್, ಈ ಅಲಂಕಾರ ಮಾಡಿದ್ದು ನಾನು, ಮಾಡಿಸಿದ್ದು ಭೂಮಿಕಾ. ನನ್ ಬೇಡ ಅಂದ್ರು ಭೂಮಿಕಾ ನನ್ನ ಮಾತು ಕೇಳ್ದೆ ಹೀಗ್ ಮಾಡ್ಬಿಟ್ರು ಕ್ಯಾಪ್ಟನ್. ಹೋಗೋ. ಪಲ್ಲು ಬಾ ಕೂತ್ಕೋ, ಡ್ರಾಪ್ ಮಾಡ್ತೀನಿ. ಏ ಒಂದ್ ನಿಮಿಷ, ನನ್ ಪ್ರಪೋಸಲ್ಗಾದ್ರೂ ಆನ್ಸರ್ ಕೊಟ್ಬಿಟ್ಟು ಹೋಗು. ಹಾಗಿದ್ರೆ ನಾನು ಹೇಳೋ ಕೆಲಸ ಮಾಡು. ಅದೇನಂತ ಹೇಳು? ಕಾರ್ತಿನ ಬೈಕ್ ರೇಸಲ್ಲಿ ಸೋಲಿಸಿ ನೀನ್ ವಿನ್ ಆಗು, ಆಗ ನಿನ್ ಪ್ರಪೋಸಲ್ಗೆ ಆನ್ಸರ್ ಮಾಡ್ತೀನಿ. ಅಲ್ಲ ಏನ್ ಹೇಳ್ತಾ ಇದೀಯಾ? ನೋಡು, ನಾನು ಹೇಳಿದ್ದೆಲ್ಲ ಮುಗೀತು, ಬಾಯ್. ಹೇ ಪಲ್ಲು. ಅಮ್ಮ ಯಾಕಮ್ಮ ನನ್ ಮುಖ ನೋಡದೆ ಆ ಕಡೆ ತಿರ್ಕೊಂತ್ಯಾ? ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಅದಕ್ಕೆ ನೀನ್ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಹಿಂಗ್ ಮುನಿಸ್ಕೊಂಬಂದ್ ದೇವಸ್ಥಾನದಲ್ಲಿ ಕೂತ್ಕೊಂಡ್ಬಿಡ್ತೀಯ ಅಲ್ವಾ? ನಾನ್ ಇಲ್ಲಿ ಕೂತ್ಕೊಳ್ಳೋದು ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳು, ಅಲ್ಲಿ ದೇವಸ್ಥಾನದ ಹೊರಗಡೆ ಸಾಲಾಗಿ ಕೂತಿರ್ತಾರಲ್ಲ ಅವ್ರ ಜೊತೆ ಹೋಗಿ ಕೂತ್ಕೋತೀನಿ. ಯಾಕಮ್ಮ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀಯಾ? ಮಗ ತಾಯಿ ಮಾತು ಕೇಳ್ತಿಲ್ವಲ್ಲ ಅಂತ. ಅದೇನೇ ಇದ್ರು ಮನೇಲಿ ಮಾತಾಡೋಣ, ಈಗ ನಡಿ. ನಾನ್ ಬರಲ್ಲ ಕಣ, ಮದ್ವೆ ಮಾಡ್ಕೊ ಮದ್ವೆ ಮಾಡ್ಕೊ ಅಂತ ನಿನ್ ತಲೆ ಕೂದ್ಲೇ ಸಲ ಹೇಳಿದ್ದೀನಿ. ನೀನ್ ನನ್ ಮಾತು ಕೇಳ್ದ್ಯಾ? ಇಲ್ಲ. ನಾನು ಅಷ್ಟೇ, ನಾನು ಯಾಕೆ ನಿನ್ ಮಾತು ಕೇಳ್ಬೇಕು? ನಂದು ಹಠ ಅಂದ್ರೆ ಹಠ, ನಾನ್ ಮನೆಗೆ ಬರಲ್ಲ. ಇವಾಗ ನೀನ್ ಮನೆಗೆ ಬರಲ್ವಾ? ಒಂದೇ ಮಾತು. ಸರಿ ಬಿಡು, ನಂದು ಹಠಾನೆ. ನೀನಂಗ್ ನೀನೇ ಮನೆಗೆ ಹೋಗೋಣ ಬಾ ಅನ್ನೋರ್ಗೂ ನಾನು ಬರಲ್ಲ, ಇಲ್ಲೇ ಕೂತಿರ್ತೀನಿ. ಹೋಗದೆ ಇದ್ರೆ ಇಲ್ಲೇ ಇರು, ಆದ್ರೆ ನಾನ್ ಇಲ್ಲಿಂದ ಹೋಗ್ತೀನಿ ಕಣ. ಮನೆಗಂತೂ ಹೋಗಲ್ಲ. ನಾನ್ ಬದುಕಿದ್ರೆ ತಾನೆ ನೀನ್ ನನ್ ಹಿಂದೆನೆ ಹುಡಿಕೊಂಡ್ ಬರೋದು? ಅದಕ್ಕೆ ನೀರ್ಗೋ ನೇಣ್ಗೋ ಶರಣಾಗ್ಬಿಡ್ತೀನಿ. ನಿಂತ್ಕೋಮ್ಮ. ಅಮ್ಮ
ಪ್ಲೀಸ್ ಅಮ್ಮ, ಮಾತ್ಗೋ ತಮಾಷೆಗೋ ಅಥವಾ ಈ ತರ ಹೆದರ್ಸ್ಬೇಕಂತನೋ ಸಾಯೋ ಮಾತು ಆಡ್ಬೇಡಮ್ಮ. ಅದನ್ನ ತಡ್ಕೊಳಕ್ ನಂಗೆ ಶಕ್ತಿ ಇಲ್ಲ. ಇವಾಗೇನು, ನನ್ನ ಮದುವೆ ಆಗ್ಬೇಕು ತಾನೆ? ಆಗ್ತೀನಿ ಬಿಡು. ನಿನಗೆ ನಿನ್ನ ಸೊಸೆನ ತಂದು ಒಪ್ಪಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡು. ಅಪ್ಪ, ನನ್ನ ಮನಸ್ಸಿಗೆ ಈಗ ಸಂತೋಷ ಆಯ್ತು. ಅಪ್ಪ ಈಶ್ವರ, ನಿನ್ನ ಸನ್ನಿಧಿಲೇ ನನ್ನ ಮಾತು ನಡೆಸ್ಕೊಟ್ಬಿಟ್ಟೆ. ಸ್ನಾನ ಕಡಿ ಮಾಡು. ಯಾಕ ಹಾಗೆ ನೋಡ್ತಾ ಇದೀಯಾ? ನೀವಿವತ್ತು ಸಖತ್ ಕ್ಯೂಟಾ ಕಾಣ್ತಾ ಇದ್ದೀರಾ ಕ್ಯಾಪ್ಟನ್, ಸೋ ಹ್ಯಾಂಡ್ಸಮ್. ನೀವ್ ಎಷ್ಟ್ ಚೆನ್ನಾಗಿದ್ದೀರಾ ಅಂದ್ರೆ ಮನ್ಮಥಾನು ನಿಮ್ಮನ್ ನೋಡಿ ನಾಚ್ಕೋಬೇಕು. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಈ ಸೈನಿಕನ್ನ ಅಷ್ಟ್ ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ದೀರಾ. ಶೇವಿಂಗ್ ಮಾಡ್ಕೊಂಡು ಪಳಪಳ ಅಂತ ಹೊಳಿತಿರೋ ಈ ಕೆನ್ನೆಗಳನ್ನ ನೋಡ್ತಿದ್ರೆ ಒಂದು ಮುತ್ತು ಕೊಡ್ಬೇಕು ಅಂತ ಅನ್ನಿಸ್ತಿದೆ. ಇದೇ ಮೊದಲು, ಇದೇ ಕೊನೆ. ಎಂಥ ವ್ಯರ್ಥ ಪ್ರಯತ್ನಗಳನ್ನ ಮಾಡಬೇಡ. ನಾನೊಬ್ಬ ಶಿಸ್ತಿನ ಸಿಪಾಯಿ. ಮಾತಲ್ಲಿ ಶಿಸ್ತಿಟ್ಕೊಂಡು ನಡತೆಯಲ್ಲಿ ಮರ್ಯಾದೆ ಇಟ್ಕೊಂಡಿರೋ ಜೊತೆ ಮಾತಾಡು. ನೀನು ಶಿಸ್ತನ್ನ ಯಾವತ್ತೂ ಮೀರಬಾರ್ದು ಅಂತ ಮಿಲಿಟರಿಯಿಂದ ಬಂದ ಮೇಲೂ ಅವತ್ತಿಂದ ಇವತ್ತವರೆಗೂ ನನ್ನ ಮೈ ಮೇಲೆ ಇರೋದು ಇದೇ 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 ಮಿಲಿಟರಿ ಡ್ರೆಸ್. ನೀನು ನಿರ್ಧಾರದಲ್ಲಿ ಎಷ್ಟು ಕಟ್ಟಿನೋ ನಾನು ಅದರ ಅಪ್ಪ. ನಿನ್ನ ಬಿಹೇವಿಯರ್ ನನಗೆ ಇಷ್ಟ ಆಗಲ್ಲ. ನನ್ನನ್ನ ದಾರಿ ತಪ್ಪಿಸೋ ಪ್ರಯತ್ನ ಮಾಡಕ್ ಹೋಗ್ಬೇಡ. ನೀನು ಸಾರಿ ನಿಂತ್ಕೋ. ಭಾವನೆಗಳು ತುಂಬಾ ಸೂಕ್ಷ್ಮ ಭೂಮಿಕಾ, ಅದಕ್ಕೆ ಒಳ್ಳೇದು ಕೆಟ್ಟದ್ರ ಪರಿವೇ ಇರಲ್ಲ. ಯಾವ ಗಳಿಗೆಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ನಾನು ಅವತ್ತಿಂದ ನೋಡ್ತಾ ಇದ್ದೀನಿ ನನ್ನನ್ನು ಒಲಿಸ್ಕೊಳ್ಳೋದಕ್ಕೆ ನೀನೇನೆಲ್ಲ ಪ್ರಯತ್ನ ಪರೀಕ್ಷೆಗಳನ್ನ ಮಾಡ್ತಾ ಇದೀಯ ಅಂತ. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ನಿನ್ನ ಉದ್ದೇಶ ಖಂಡಿತ ಈಡೇರೋದಿಲ್ಲ. ಪ್ರೀತಿ, ಪ್ರೇಮ, ಪ್ರಣಯ, ಈ ಭಾವನೆಗಳು ನನ್ನಲ್ಲಿ ಯಾವತ್ತೂ ಸತ್ತೋದು. ಸಾವಿಗೆ ಜೀವ ಕೊಡಕ್ ಆಗಲ್ಲ ಭೂಮಿಕಾ. ಶಿಸ್ತು ಹೆಂಡತನನ್ನ ಕಾಯ್ಬೇಕೆ ಹೊರತು ಕೊಲ್ಲಬಾರ್ದು. ಹೀಗೆಲ್ಲ ಮಾಡೋದು ಬಿಟ್ಟು ದಯವಿಟ್ಟು ದಯವಿಟ್ಟು ಸುಮ್ಮನೆ ಇದ್ರೆ ಸಾಕು. ಸಾರಿ ಕ್ಯಾಪ್ಟನ್. ಪುರು, ಇವತ್ತು ನಾನು ತಾಳ್ಮೆ ಕಳ್ಕೊಂಡು ಭೂಮಿಕನ ಹೊಡೆಯೋದಕ್ಕೆ ಎತ್ಬಿಟ್ಟೆ. ಎಷ್ಟು ನೊಂದ್ಕೊಂಡ್ಲೋ ಏನೋ. ಸಮಾಧಾನ ಮಾಡ್ಕೊಳ್ಳಿ ಕ್ಯಾಪ್ಟನ್, ಚಿಂತೆ ಮಾಡಬೇಡಿ. ನಾನು ಭೂಮಿಕನ ಹತ್ರ ಮಾತಾಡ್ತೀನಿ. ಯಾಕೆ ಹಾಗೆ ನೋಡ್ತಿದ್ದೀರಾ ಕ್ಯಾಪ್ಟನ್? ತಗೊಳ್ಳಿ, ನಡೆದಿದ್ದೆಲ್ಲ ನಾನು ಆಗ್ಲೇ ಮರ್ತಾಯ್ತು. ನನ್ನನ್ನ ಬೈದು ದಂಡಿಸೋ ಅಧಿಕಾರ ನಿಮಗಿದೆ. ನನ್ನ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿ ಕಾಫಿ ಕುಡೀರಿ. ಕೇಳಿದ್ರಲ್ಲ ಕ್ಯಾಪ್ಟನ್, ಏನೋ ಹುಡುಗಾಟಿಕೆಗೆ ಈ ಥರಲ್ಲ ಮಾತಾಡಿರ್ತಾರೆ ಅಷ್ಟೇ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಪುರು, ಈ ಹುಡುಗಾಟಿಕೆ ಹಿಂದೆ ಒಂದು ಬಲವಾದ ಉದ್ದೇಶನೇ ಇದೆ. ಅದು ಬೇರೆ ಏನೂ ಅಲ್ಲ, ಇವಳನ್ನು ನಾನು ಹೆಂಡತಿಯಾಗಿ ಒಪ್ಕೊಳ್ಬೇಕು. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಸೂರ್ಯ, ಸೂರ್ಯ ಅಂತ ಹೆಸರಿಟ್ಕೊಂಡು ಯಾಕೋ ಡಲ್ಲಾಗಿದ್ಯಾ? ಡಲ್ಲಾಗೋ ಹಾಗೆ ಮಾಡಿದ್ದಾನೆ ಆ ರಾಸ್ಕಲ್ ಕಾರ್ತಿಕ್. ಮ್ಯಾಟರ್ ಕ್ಲಿಯರ್ ಆಗಿ ಹೇಳು ಸೂರ್ಯ. ಪಲ್ಲವಿನ, ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿನ್ನೆ ಅವಳು ಪ್ರಪೋಸ್ ಮಾಡ್ದೆ ಕಣೋ. ರಿಜೆಕ್ಟ್ ಮಾಡದ್ಲ? ಇಲ್ಲ, ಬೈಕ್ ರೇಸ್ನಲ್ಲಿ ಕಾರ್ತಿಕ್ನ ಸೋಲ್ಸಿ ನೀನ್ ವಿನ್ ಆದ್ರೆ ಆಗ ನಿನ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ತೀನಿ ಅಂದ್ಲು. ಇದ ವಿಷಯ? ಅಯ್ಯೋ, ಪ್ರೀತಿಲಿ ಪರೀಕ್ಷೆಗಳು ಬರ್ತಾನೆ ಇರ್ತವೆ ಸೂರ್ಯ. ಅಡ್ಡದಾರಿ ಹಿಡ್ದಾದ್ರೂ ಸರಿ, ಪಾಸ್ ಆಗ್ಬೇಕಷ್ಟೇ. ಹೌದು, ರೈಟ್ ರೂಟಲ್ಲಂತೂ ಆ ಕಾರ್ತಿಕ್ನ ಬೈಕ್ ರೇಸಲ್ಲಿ ಸೋಲ್ಸಕ್ ಆಗಲ್ಲ. ಅದಕ್ಕೆ ರಾಂಗ್ ರೂಟ್ ಆದ್ರೂ ಸರಿ, ಈ ಸರಿ ನಾನೇ ಗೆಲ್ಬೇಕು. ಗೆಲ್ಲೋ ದಾರಿನ ನಾನು ಹುಡುಕ್ತೀನಿ, ಆರಾಮಾಗಿರು. ಏನ್ ಮಾಡ್ತೀಯ? ನನ್ ಬಗ್ಗೆ ಗೊತ್ತಿದ್ದು ಈ ತರ ಪ್ರಶ್ನೆಗಳನ್ನ ಕೇಳ್ಬೇಡ. ವ್ಯವಸ್ಥೆ ನಂದು. ಕೆಲ್ಸ ಆದ್ಮೇಲೆ ಗಾಂಧಿ ನೋಟು ನನ್ನ ಅಕೌಂಟ್ ನಲ್ಲಿ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಯ್ ಕಾರ್ತಿ. ಓ, ಏನ್ ತ್ರಿಮೂರ್ತಿಗಳು ಒಟ್ಟಿಗೆ ಗುಂಪಾಗಿ ಬಂದ್ಬಿಡಿದೀರಾ? ಗಾಬರಿ ಆಗ್ಬೇಡಪ್ಪ, ನಾನೇನ್ ಲೋಕಾಯುಕ್ತ ಅಲ್ಲ, ನಾನೇನ್ CBI ಅಲ್ಲ, ನಾನಂತೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಲ್ಲಪ್ಪ. ಜೋಕಾ? ಹಾಗೆ ಅನ್ಕೋ. ತಗೋ ಪ್ರಸಾದ. ಪ್ರಸಾದಾನ? ಯಾಕು ವಿಷ ಕೊಟ್ಟೋರ್ ತರ ಪ್ರಸಾದಾನ ಅಂತಿದ್ಯಾ? ನೀನು ಬೈಕ್ ರೇಸ್ ಅಲ್ಲಿ ಗೆಲ್ಲಿ ಅಂತ ನಾವು ಮೂರು ಜನ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದೀವಪ್ಪ. ಥ್ಯಾಂಕ್ಸ್ ಕಣ್ರೋ,
ನಿಮ್ಮಂತ ಫ್ರೆಂಡ್ ಸಿಗಕ್ಕೆ ನಾನು ನಿಜವಾಗ್ಲೂ ಲಕ್ಕಿ. ಪಾಪ ಪುಣ್ಯ ಎಲ್ಲ ಆಮೇಲೆ, ಗೆದ್ಮೇಲೆ ಪಾರ್ಟಿ ಕೊಡ್ಸದ್ ಮರಿ ಬೇಡಮ್ಮ. ನಿನ್ ವಿಷಯ ನಂಗ್ ಗೊತ್ತಿಲ್ವಾ, ಎಲ್ಲ ಬದುಕಕ್ಕೆ ಅಂತ ತಿಂದ್ರೆ ಇವನ್ ಬದುಕಿರೋದೇ ತಿನ್ನಕ್ಕೆ, ನನ್ಗೆ ಗೊತ್ತಿಲ್ವಾ. ಇದೆಲ್ಲ ಬೇಕಿತ್ತ ಮಗ. ಕಾರ್ತಿ ಸಾರಿ ಬೈಕ್ ರೇಸ್ ಅಲ್ಲಿ ಗೆಲ್ಬಾರ್ದು. ಎಲ್ಲ ಕಣೋ, ಆಗ ಮಾಡ್ತೀನಿ. ಕ್ಯಾಪ್ಟನ್ ಜಿ, ನೀವ್ ಇತ್ತೀಚೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಕ್ಯಾಪ್ಟನ್ ಜಿ. ನನಗೆ ಭೂಮಿಕಾ ಭವಿಷ್ಯದ ಬಗ್ಗೆನೆ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಬದುಕು ಅವಳ ಪಾಲಿಗೆ ಎಷ್ಟು ಕ್ರೂರಾಪುರು. ತನ್ನ ಜೀವನದಲ್ಲಿ ನಡೆದ ಒಂದು ದುರಂತದಿಂದ ಬದುಕು ಆಸೆನೆ ಕಳ್ಕೊಂಡಿದ್ದಾಳೆ. ದೇವರು, ಪ್ರೀತಿ, ಸ್ನೇಹ, ಸಂಬಂಧ ಇವುಗಳ ಮೇಲೆ ಭೂಮಿಕಾಗಿ ಯಾವ ನಂಬಿಕೆನೂ ಇಲ್ಲ. ಇದೊಂದು ಕೆಟ್ಟ ಜಗತ್ತು ಅನ್ನೋದೇ ಅವಳ ನಂಬಿಕೆ ಆಗಿದೆ. ತನ್ನ ಕಣ್ಣೆದುರಿಗೆ ನಡೆದ ಘಟನೆಯಿಂದ ಅವಳ ಮೃದುವಾದ ಭಾವನೆಗಳನ್ನು ಕಲ್ಲು ಮಾಡಿಕೊಂಡು ತನ್ನ ಆಸೆ ಆಕಾಂಕ್ಷೆಗಳನ್ನು ತಂತಾನೆ ಸುಟ್ಕೊಂಡು ತನ್ನ ಇಡೀ ಜೀವಮಾನನ ನನ್ನ ಜೊತೆ ಕಳೆಯೋ ನಿರ್ಧಾರ ಮಾಡಿದಾಳೆ. ಅದಕ್ಕೆ ಸಾಕ್ಷಿ ಮದುವೆ ದಿನ ನಡೆದ ಆ ಘಟನೆ. ಅವಳಿನ್ನೂ ತನಗಾದ ನೋವಿಂದ, ಆಘಾತದಿಂದ ಹೊರಗೆ ಬಂದಿಲ್ಲ. ಅಪ್ಪರು ಬಿದ್ದೋಗಿರೋ ಮರಕ್ಕೆ ಅಂಟ್ಕೊಂಡಿರೋ ಬಳ್ಳಿ ಈ ಭೂಮಿಕಾ. ಮರ ಬಿದ್ದರೆ ಬಳ್ಳಿನೂ ನಾಶ ಆಗತ್ತೆ ಅನ್ನೋ ಅರಿವು ಅವಳಿಗಿಲ್ಲ. ನನ್ನ ಜೊತೆ ಇದ್ರೆ ಅವಳ ಭವಿಷ್ಯ ಅರ್ಥಪೂರ್ಣ ಆಗಲ್ಲ. ಅಪ್ಪರು ಎಲ್ಲಿ ಪ್ರಾಣ ಕಳ್ಕೊಳ್ತಾಳೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತು ಹಸೆ ಮನೆ ಮೇಲೆ ಕೂತ್ಕೊಂಡೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ನಾವು ಗಂಡ ಹೆಂಡತಿ ಆಗಲ್ಲ, ಹಾಗಾಗೋದಕ್ಕೆ ಸಾಧ್ಯವೂ ಇಲ್ಲ. ಅಪ್ಪರು ಮೊದಲು ತನ್ನ ಇಡೀ ಆಯಸ್ಸನ್ನು ನನ್ನ ಜೊತೆ ಕಳಿಬೇಕು ಅನ್ನೋ ಅವಳ ನಿರ್ಧಾರ ಬದಲಾಗಬೇಕು. ಅವಳು ಯಾವುದ್ರ ಮೇಲೆಲ್ಲ ನಂಬಿಕೆ ಕಳ್ಕೊಂಡಿದ್ದಾಳೋ ಆ ನಂಬಿಕೆಗಳಿಗೆ ಮತ್ತೆ ಜೀವ ಬರಬೇಕು. ಈ ಭೂಮಿ ಮೇಲೆ ಎಲ್ಲರೂ ಕೆಟ್ಟವರೆಲ್ಲ ಒಳ್ಳೆಯವರು ಇದ್ದಾರೆ ಅನ್ನೋ ಸತ್ಯ ಅವಳ ಕಣ್ಣಿಗೆ ಕಾಣಬೇಕು. ಹಾಗೆ ಕಾಣೋ ಥರ ನಾನು ಮಾಡಬೇಕು ಅಪ್ಪರು. ನನ್ನಿಂದ ಅವಳ ಜೀವನ ಮುಗಿದು ಹೋಗಬಾರ್ದು, ಶುರು ಆಗಬೇಕು. ಹೇಗಾದರೂ ಮಾಡಿ ಅವಳಗೊಂದು ಹೊಸ ಭವಿಷ್ಯ ರೂಪಿಸ್ಬೇಕು. ಹಾಗಂತ ನಿಮ್ಮ ಆರೋಗ್ಯ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಚೆನ್ನಾಗಿದ್ರೆ ಭೂಮಿಕನ್ ಭವಿಷ್ಯ ಚೆನ್ನಾಗಿರುತ್ತೆ. ಭೂಮಿಕನ್ ಕರಿತೀಯ? ಕರಿತೀನಿ ಕ್ಯಾಪ್ಟನ್. ಕ್ಯಾಪ್ಟನ್, ಹೇಳಿ ಕ್ಯಾಪ್ಟನ್, ನನ್ ಜೊತೆ ಮಾತಾಡ್ಬೇಕು ಅಂದ್ರಂತೆ. ನನ್ ಮಾತು ಕೇಳ್ತೀಯ ಅಲ್ವಾ ಭೂಮಿಕಾ? ಡೌಟ್ ಬೇಡ ಕ್ಯಾಪ್ಟನ್, ಮೊದಲು ವಿಷಯ ಹೇಳಿ. ನೀನು ಕಾಲೇಜಿಗೆ ಸೇರಿ ಓದ್ ಮುಂದುವರಿಸ್ಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿವರೆಗೂ ನಿನ್ನಿಷ್ಟದಂತೆ ನಡ್ಕೊಂಡಿದ್ಯಾ, ಈಗ ನನ್ನಿಷ್ಟದಂತೆ ಕಾಲೇಜ್ಗೆ ಹೋಗ್ಬೇಕು. ಆದ್ರೆ ಕ್ಯಾಪ್ಟನ್, ನಾನು ಡಿಸ್ಕಂಟಿನ್ಯೂ ಮಾಡಿ 3 ವರ್ಷ ಆಯ್ತು. ಎಜುಕೇಶನ್ ಏಜ್ ಲಿಮಿಟ್ ಇಲ್ಲ ಭೂಮಿಕಾ. ಸರಿ ಕ್ಯಾಪ್ಟನ್, ನೀವ್ ಇಷ್ಟ ಹೇಳದ್ಮೇಲೆ ನಾನು ಓದ್ತೀನಿ. ಹಾಗೆ ನಂದೊಂದ್ ಸಣ್ಣ ಕಂಡೀಷನ್ ಇದೆ. ಪ್ಲೀಸ್ ಕ್ಯಾಪ್ಟನ್, ಕಂಡೀಷನ್ ಅಂತ ಹೇಳ್ಬೇಡಿ, ಆರ್ಡರ್ ಮಾಡಿ. ಆ ಸ್ವಾತಂತ್ರ್ಯ ನಿಮಗಿದೆ. ಥ್ಯಾಂಕ್ಸ್. ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿನ್ನ ಕತ್ತಲ್ಲಿರೋ ತಾಳಿ, ಕಾಲುಂಗುರ ಎರಡನ್ನು ತೆಗೆದು ಹೋಗ್ಬೇಕು. ಓ, ಹೆಂಗ್ಸಾಗಿ ಹೋಗ್ಬೇಡ, ಹುಡುಗಿಯಾಗಿ ಹೋಗು ಅಂತಿದ್ದೀರಾ? ಹೌದು. ನೀವು ಹೇಳ್ದಾಗೆ ನಡ್ಕೋತೀನಿ. ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ನಾನ್ ಕಾರಣ ಕೇಳಲ್ಲ. ಅದ್ರ ಹಿಂದೆ ಇರೋ ಉದ್ದೇಶದ ಬಗ್ಗೆನೂ ನಾನ್ ಪ್ರಶ್ನೆ ಮಾಡಲ್ಲ. ನಂಗ್ ಸಹಾಯ ಮಾಡಿ ನೆರಳು ಕೊಟ್ಟಿದ್ದೀರಾ, ಅಂದ್ಮೇಲೆ ನಿಮ್ ಮಾತ್ ಕೇಳೋದು ನನ್ನ ಕರ್ತವ್ಯ. ಸರಿ, ಹಾಗಾದ್ರೆ ನಾಳೆನೇ ಕಾಲೇಜ್ ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತೀನಿ. ಗುರುವಾರದಿಂದನೇ ಕಾಲೇಜ್ಗೆ ಹೋಗು. ಸರಿ ಕ್ಯಾಪ್ಟನ್. ನಿನ್ನ ಭವಿಷ್ಯಕ್ಕೆ, ನಿನ್ನ ಹೊಸ ಬಾಳಿಗೆ ಈ ಕಾಲೇಜು ಸಾಕ್ಷಾಗಿ ನಿಲ್ಲುತ್ತೆ ಭೂಮಿಕಾ. ಹೇಳ್ಗುರು, ನಾಳೆ ಬೈಕ್ ರೇಸ್ ಇದೆ ವಾಸು. ಗೊತ್ತೋ? ನಾಳೆ ಆ ಕಾರ್ತಿಕ್ ಕಾಲೇಜ್ ಗೇಟ್ ಒಳಗಡೆ ಎಂಟ್ರಿ ಆಗಲ್ಲ ಅಂತ ಎಲ್ಲ ಪಾರ್ಟಿಸಿಪೇಟ್ಸ್ಗೂ ದುಡ್ಡು ಕೊಟ್ಟು ನಾನೇ ಗೆಲ್ಲೋ ಹಾಗೆ ಪ್ಲಾನ್ ಮಾಡಿದ್ದೀನಿ. ಎಲ್ಲ ನಿನ್ ಪ್ಲಾನ್ ಪ್ರಕಾರನೇ ನಡೀತಿದೆ ಮಗ. ಅದು ನಿನ್ ಮೇಲಿನ ನಂಬಿಕೆಯಿಂದ. ನಿನ್ನ ನಂಬಿಕೆನ ನಾನು ಉಳಿಸ್ಕೋತೀನಿ. ಆ ಕಾರ್ತಿಕ್ ಏನ್ ಮಾಡ್ಬೇಕೋ ಎಲ್ಲ ವ್ಯವಸ್ಥೆ ಆಗಿದೆ. ಕೆಲ್ಸ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಬಾಯ್. ಕಾರ್ತಿ ಬಂದೆ ಅಮ್ಮ. ಇವತ್ ನಡೆಯೋ ಬೈಕ್ ರೇಸ್ ನಲ್ಲಿ ನನ್ ಮಗನಿಗೇನು ತೊಂದ್ರೆ ಆಗದೆ ನನ್ ಮಗನೇ ಗೆದ್ದು ಬರ್ಲಿ ಅಂತ ದೇವ್ರಿಗೆ ವಿಶೇಷವಾದ ಪೂಜೆ ಮಾಡಿದ್ದೀನಿ. ತಗೋ ಮಂಗಳಾರತಿ. ಅಮ್ಮ, ನಿನ್ನೊಬ್ಳ ಆಶೀರ್ವಾದ ಇದ್ರೆ ಸಾಕಮ್ಮ, ನನ್ ದೇವ್ರು ನೀನೆ. ನೋಡ್ ಕಾರ್ತಿ, ಈ ಅಮ್ಮನ್ ಕಡೆಯಿಂದ ಸಿಗೋದು ಬರೀ ಹಾರೈಕೆ ಮಾತ್ರ. ಆಶೀರ್ವಾದ ಏನಿದ್ರು ದೇವ್ರ ಕಡೆಯಿಂದ ಬರ್ಬೇಕು. ದೇವ್ರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬಾರ್ದು. ಎಲ್ಲಿ ಬಿಡ್ತು? ಸರಿ ಬಿಡ್ತು. ನಿನ್ನ ಆಶೀರ್ವಾದನೂ ಸಿಕ್ತಲ್ಲ, ನಾನು ಇವಾಗ ಕಾಲೇಜ್ಗೆ ಹೋಗ್ತೀನಿ. ಬೇರೆ ಏನಾರು ಹೇಳೋದಿದ್ಯಾ? ಖಂಡಿತ ಇದೆ. ಗೆಲ್ಬೇಕು ಹಠದಲ್ಲಿ, ಸಿಕ್ಕಾಪಟ್ಟೆ ಬೈಕ್ ಓಡಿಸಿ ಏನು ಅಪಾಯ ಮಾಡ್ಕೊಳಕ್ ಹೋಗ್ಬೇಡ. ಓಕೆ ಓಕೆ,
ಹುಷಾರಾಗಿ ಗಾಡಿ ಓಡಿಸ್ತೀನಿ. ನನ್ಗೆ ನನ್ನ ಬೈಕ್ಗೆ ಏನೂ ಆಗಲ್ಲ. ನೋಡು ನೋಡು, ಆ ಜೀವ ಇಲ್ಲದ ಬೈಕ್ ಮೇಲೆ ನಿನ್ಗಿಷ್ಟು ಪ್ರೀತಿ ವ್ಯಾಮೋಹ ಇರ್ಬೇಕಾದ್ರೆ ನನ್ ಮುದ್ದಿನ ಮಗನ ಮೇಲೆ ನನ್ಗೆ ಇನ್ನೆಷ್ಟು ಪ್ರೀತಿ ಕಾಳಜಿ ಇರ್ಬೇಕು ಹೇಳು. ಅಯ್ಯೋ ಅಮ್ಮ, ನೀನ್ ಹೇಳ್ದಂಗೆ ದೇವ್ರ ಆಶೀರ್ವಾದ, ನಿನ್ ಹಾರೈಕೆ ನನ್ ಮೇಲೆ ಇರೋವರೆಗೂ ನನ್ಗೇನು ಆಗಲ್ಲ. ಬರ್ಲಾ ಡಾರ್ಲಿಂಗ್, ಬಾಯ್. ಗುಡ್ ಮಾರ್ನಿಂಗ್ ಕ್ಯಾಪ್ಟನ್. ವೆರಿ ಗುಡ್ ಮಾರ್ನಿಂಗ್. ನಿಮ್ ಇಷ್ಟದಂತೆ ಇವತ್ತಿಂದ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ನನಗೆ ಆಶೀರ್ವಾದ ಮಾಡಿ ಕ್ಯಾಪ್ಟನ್. ನನ್ನ ಆಶೀರ್ವಾದ ನಿಂಗೆ ಸದಾ ಕಾಲ ಇರುತ್ತೆ. ಹೋಗಿದ್ ಬಾ, ಒಳ್ಳೇದಾಗ್ಲಿ. ಸರಿ ಕ್ಯಾಪ್ಟನ್, ಬರ್ತೀನಿ. ಆ ಭೂಮಿಕಾ, ಒಂದ್ ನಿಮಿಷ. ಏನಾದರೂ ಹೇಳೋದಿದ್ಯಾ ಕ್ಯಾಪ್ಟನ್? ಇಲ್ಲ, ಕೊಡೋದಿದೆ. ಹೊಸ ಮೊಬೈಲ್ ತರಿಸಿದ್ದೀನಿ, ಹೇಗಿದೆ ನೋಡು. ನೈಸ್, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅದ್ ನನಗಲ್ಲ ಭೂಮಿಕಾ, ನಿನಗೆ. ಆದ್ರೆ ಕ್ಯಾಪ್ಟನ್, ನನಗಿದ್ರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನನಗಿದ್ ಬೇಡ. ಇವತ್ತಿನ ಜನರೇಷನ್ ಅಲ್ಲಿ ಮೊಬೈಲ್ ಬೇಡ ಅಂತ ಹುಡುಗಿ ನೀನೊಬ್ಳೇ ಅನ್ಸುತ್ತೆ. ಸಮಯಕ್ಕೆ ಹುಲ್ ಕಡ್ಡಿನೂ ಸಹಾಯಕ್ಕೆ ಬರ್ತೆ ಭೂಮಿಕಾ. ನೀನ್ ಸಿಟಿನಲ್ಲಿ ಕಾಲೇಜ್ ಹೋಗ್ತಾ ಇದೀಯಾ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆದ್ರೆ ಅದನ್ನ ಹೇಳೋದಕ್ ಬೇಕು. ನನಗೆ ಟ್ಯಾಬ್ಲೆಟ್ಸ್ ತರೋದಕ್ ಬೇಕು. ನಿನಗೆ ಹೊಸ ಫ್ರೆಂಡ್ಸ್ ಆದ್ರೆ ಅವ್ರ ಜೊತೆ ಮಾತಾಡೋದಕ್ ಬೇಕು. ಅಕಸ್ಮಾತ್ ಕಾರ್ ಕೆಟ್ ನಿಂತ್ರೆ ಅದನ್ನ ಹೇಳೋದಕ್ಕಾದ್ರೂ ಬೇಡವಾ? ಪ್ಲೀಸ್ ತಗೊಂಡೋಗು. ಸರಿ, ಥ್ಯಾಂಕ್ಸ್. ಬೇಗ ಹೋಗು, ಮೊದಲನೇ ದಿವಸ ಕಾಲೇಜ್ಗೆ ಲೇಟಾಗಿ ಹೋಗಬಾರ್ದು. ಓಕೆ ಕ್ಯಾಪ್ಟನ್, ಬಾಯ್. ಬಾಯ್ ಭೂಮಿ. ಈ ಮಂದಹಾಸ ನಿನ್ ಮುಖದಲ್ಲಿ ಸದಾ ಇರಬೇಕು. ನೀನಿವತ್ತು ನಿನ್ನ ಹೊಸ ಬದುಕಿನ ಅಧ್ಯಾಯ ಬರೆಯೋಕೆ ಹೊರಟಿದೀಯ. ಆ ಅಧ್ಯಾಯ ನಿನ್ನ ಮುಂದಿನ ಬಾಳಿಗೆ ಮುನ್ನುಡಿಯಾಗಿರಲಿ. ನನ್ನ ಮಕ್ಕಳ, ಅಲ್ಲೇ ಯಾವ್ದಾದ್ರು ದೇವಸ್ಥಾನ ಇದ್ರೆ ಭಿಕ್ಷೆ ಬೇಡ, ಅದು ಕುತ್ಕೊಳ್ಳಿ. ಲೇ ಕುರೆ, ಆಗಿದ್ದಾಗ್ಲಿ ಹತ್ತು ಸ್ಪುಡ ಅವನ ಮೇಲೆ ಲಾರಿ. ಭೂಮಿಕಾ, ಹೇಗಿತ್ತು ಮೊದಲೇ ದಿನ ಹೊಸ ಕಾಲೇಜ್ ಎಕ್ಸ್ಪೀರಿಯನ್ಸ್? ತುಂಬಾ ಬ್ಯಾಡ್ ಆಗಿತ್ತು ಕ್ಯಾಪ್ಟನ್. ಯಾಕೇನಾಯ್ತು? ನನಗೇನು ಆಗಿಲ್ಲ ಕ್ಯಾಪ್ಟನ್. ರೋಡ್ನಲ್ಲಿ ಬೈಕ್ ಓಡಿಸಿದ ಒಬ್ಬ ಹುಡುಗನ್ಗೆ ಫಾಸ್ಟ್ ಆಗಿ ಬಂದ್ ಲಾರಿ ಆಕ್ಸಿಡೆಂಟ್ ಮಾಡಿ ಏನಾಯ್ತು ಅಂತಾನು ನೋಡ್ದೆ, ಹಾಗೆ ಹೊರಟೋದ್ರು. ಛೇ, ಮಾನವೀಯತೆನೆ ಇಲ್ಲದ ಜನಗಳು. ಆ ಹುಡುಗನ್ ತಲೆಗ್ ಬಲವಾದ ಏಟ್ ಬಿದ್ದು ತುಂಬಾ ರಕ್ತ ಹೋಗ್ತಿತ್ತು. ನಾನೇ ಅವನನ್ ಹಾಸ್ಪಿಟ್ಲಿಗೆ ಸೇರಿಸಿ ನನ್ ಬ್ಲಡ್ ಕೊಟ್ಟು ಈಗ ಮನೆಗ್ ಬರ್ತಿದ್ದೀನಿ ಕ್ಯಾಪ್ಟನ್. ಸಾರಿ ಕ್ಯಾಪ್ಟನ್, ನಾನ್ ಮೊದಲನೇ ದಿನದ ಕಾಲೇಜ್ ವಿಷಯ ಬಿಟ್ಟು ನಿಮ್ಗೆ ಇದನ್ನೆಲ್ಲ ಹೇಳ್ತಾ ಇದೀನಿ. ಸಾರಿ ಯಾಕೆ ಹೇಳ್ತೀಯ ಭೂಮಿಕಾ, ಒಳ್ಳೆ ಕೆಲ್ಸನೇ ಮಾಡಿ ಬಂದಿದೀಯಾ. ಈಗ ಅವ್ರು ಹೇಗಿದ್ದಾರೆ? ಉಳ್ಕೊಂಡಿದ್ದಾರೆ. ಹೀಸ್ ಔಟ್ ಆಫ್ ಡೇಂಜರ್. ಇನ್ನೂ ಪ್ರಜ್ಞೆ ಬಂದಿಲ್ಲ, ನಾಳೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಅವ್ರ ಮನೆಯವ್ರಿಗೆ ವಿಷಯ ಗೊತ್ತಾಯ್ತಾ? ಇಲ್ಲ ಕ್ಯಾಪ್ಟನ್, ಆ ಡೀಟೇಲ್ಸ್ ನಂಗೆ ಯಾವುದೂ ಸಿಗ್ಲಿಲ್ಲ. ಆದ್ರೆ ಆ ಹುಡುಗನ್ ಜೇಬಲ್ಲಿ ಇದ್ದಿದ್ದ ಐಡಿ ನೋಡಿದ್ಮೇಲೆ ನನಗ್ ಗೊತ್ತಾಯ್ತು, ಆ ಹುಡುಗ ನಾನ್ ಜಾಯ್ನ್ ಆಗಿರೋ ಕಾಲೇಜ್ ಸ್ಟೂಡೆಂಟೇ ಅಂತ. ತಕ್ಷಣ ಕಾಲೇಜ್ನವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಆ ಹುಡುಗನ್ ಪೇರೆಂಟ್ಸ್ಗೆ ತಿಳಿಸ್ತೀನಿ ಅಂದ್ರು. ನಾಳೆ ಕಾಲೇಜ್ಗೆ ಹೋಗ್ತಾ ಆ ಹುಡುಗನ್ ಹೆಲ್ತ್ ಕಂಡೀಷನ್ ಹೇಗಿದೆ ನೋಡ್ಕೊಂಡು ಹೋಗು. ಹಾಗೆ ಆಗ್ಲಿ. ನನ್ ಪ್ರಪೋಸಲ್ ಕ್ಯಾನ್ಸಲ್ ಮಾಡಕ್ ತಾನೆ ನಿನ್ ಇಲ್ಲಿಗೆ ಬಾ ಅಂತ ಹೇಳಿದ್ದು. ಪಲ್ಲು, ಈ ಏಟು ಕಾರ್ತಿಗೆ ಆಕ್ಸಿಡೆಂಟ್ ಮಾಡಿಸಿದಕ್ಕೆ. ನಾನ್ ಹೇಳಿದ್ದು ಬೈಕ್ ರೇಸ್ ಅಲ್ಲಿ ನೀನ್ ವಿನ್ ಆಗು ಅಂತ. ನೀನ್ ನೋಡಿದ್ರೆ ಪಾಪ ಒಳ್ಳೆ ಹುಡುಗನ್ ಪ್ರಾಣ ತೆಗಿಯಕ್ಕೂ ರೆಡಿ ಆಗ್ಬಿಟ್ಟೆ ಅಲ್ಲ. ಪ್ರೀತ್ಸು ಪ್ರೀತ್ಸು ಅಂತ ಪ್ರಾಣ ತಿಂತ್ಯ. ಆದ್ರೆ ಪ್ರೀತಿ ವ್ಯಾಲ್ಯೂ ಏನು ಅಂತ ಗೊತ್ತಾ ನಿನಗೆ? ಪ್ರಾಣ ತೆಗಿಯಕ್ಕೂ ರೆಡಿ ಆಗಿರೋ ನಿನ್ನಂಥವನ್ನ ನಂಬಿ ನನ್
ನಾನ್ ಹೇಗ್ ನನ್ ಮನ್ಸು ಹೃದಯ ಕೊಡ್ಲಿ ಹೇಳು? ಇಡೀ ಜೀವನ ನಿಂಜೊತೆನೆ ಕಳಿತೀನಿ ಅಂತ ಹೇಗ್ ನಂಬಿಕೆ ಇಟ್ಕೊಳ್ಳಿ ಹೇಳು? ನಿನ್ ಪ್ರಪೋಸ್ ಅನ್ನ ಒಪ್ಕೊಳ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ನೀನಾಗ ನೀನೇ ಅದನ್ನ ಹಾಳು ಮಾಡ್ಕೊಂಡೆ. ನಿನ್ ಮುಖ ನೋಡಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆ ನೋಡ್ಬಾರ್ದು? ಅಯ್ಯೋ ನೋಡ್ಬೇಡ ಅಂತ ಹೇಳಕ್ತೀನಿ. ಕಾರ್ತಿಕ್ ಏನು ಆಗಿಲ್ಲ, ಕಾರ್ತಿಕ್ ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನಾನು ನೋಡ್ಲೇಬೇಕು, ತೋರ್ಸೆ ಹೌದೇಲಿದ್ದಾನೆ. ಬಿಡಿ ನನ್ನ ತಾಯಿ ಕೇಳಿನ ಸಂಖ್ಯೆ ನಿನಗಾಗೆ ಗೊತ್ತಾಗಬೇಕು. ನಾನು ಬಿಡಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ಸದ್ಯಕ್ಕೆ ನೀವು ಕಾರ್ತಿಕ್ ನ ನೋಡೋ ಹಾಗಿಲ್ಲ. ಯಾಕ್ ನೋಡೋ ಹಾಗಿಲ್ಲ? ಅವನಿಗಂತದ್ದು ಏನಾಗಿದೆ? ಅವ್ನು ಬದುಕಿದಾನೋ ಇಲ್ವಾ ಅಂತಾದ್ರೂ ಹೇಳಿ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಕಾರ್ತಿಕ್ ಬದುಕಿದಾನೆ, ಅವನ್ಗೇನು ಆಗಿಲ್ಲ. ಮೋಸ ಮಾಡ್ಬಿಟ್ಟ. ನಾನೇನ್ ಬದುಕಿರೋದಿಲ್ಲ, ನೀನೇ ನನಗೆ ಬಂದ್ಬಿಡೆ, ಬಂದ್ಬಿಡು. ಅಯ್ಯೋ ಬಂದ್ಬಿಡೆ, ಬಂದ್ಬಿಡು. ಏ ಬಿಡ, ನನ್ನ ಮಗ ನೋಡ್ಬೇಕು. ಡಾಕ್ಟರ್, ನೀವು ಮಾಡಿದ್ ಸರಿನಾ? ನಾನೇನ್ ಮಾಡ್ದೆ? ಈಗ ಇಲ್ಲಿ ನಡೆದಿದ್ಯೆಲ್ಲ ನಾನ್ ನೋಡ್ದೆ. ನೀವ್ ಮಾಡಿದ್ ಮಹಾ ಅಪರಾಧ. ಪ್ರಾಣ ಉಳಿಸೋ ಡಾಕ್ಟರ್ ಆಗಿ ನಿಮ್ ಪ್ರೊಫೆಷನ್ ಅಗ್ ಮಾಡಿದ್ ದ್ರೋಹ ಅಲ್ವಾ? ತಾಯಿ ಮಗನ್ ನೋಡ್ಬೇಕು ಅಂತ ಬೇಡ್ಕೋತಿದ್ರೆ ಅದಕ್ ಬೆಲೆ ಕೊಡ್ದೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಟ್ಟಿದಿರಲ್ವಾ? ಇದು ಸರಿನಾ? ನಾನ್ ಈಗ ಮಾಡಿದ್ದಕ್ಕೆ ಒಂದ್ ಬಲವತ್ ಕಾರಣನೇ ಇದೆ. ಅದೇನ್ ಕಾರಣ ಅಂತ ಹೇಳಿ, ನನಗ್ ಸತ್ಯ ಗೊತ್ತಾಗ್ಲೇಬೇಕು. ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂದ್ಮೇಲೆ ನಾನ್ ಖಂಡಿತವಾಗ್ಲೂ ಹೇಳ್ತೀನಿ. ಜಗತ್ತಿನ ಜನರ ದೃಷ್ಟಿಲಿ ಇವರಿಬ್ರು ತಾಯಿ ಮಗ, ಅಸ್ಲಿಗೆ ಇವರಿಬ್ರು ಅನಾಥರೆ. ಡಾಕ್ಟರ್, ಎಸ್, ಈ ಎರಡು ಅನಾಥ ಜೀವಗಳ ಸಂಗಮದ ಹಿಂದೆ ಒಂದ್ ಕತೆನೇ ಇದೆ. ಅದೇನಂದ್ರೆ, ಸಿನಿಮಾ ನೋಡ್ಕೊಯ್ತೀನಿ ಫಿಗರು, ಮಳವಳ್ಳಿ ಮಾಲಕ್ಷ್ಮಿ ಟಾಕೀಸ್ ಅಲ್ಲಿ ದರ್ಶನ್ ದರ್ಶನ್ ಸಿನಿಮಾ ಹಾಕವ್ರೆ. ಏನ್ ಫೈಟ್, ಏನ್ ಡಾನ್ಸ್ ಫಿಗರು, ಎರಡು ರೂಪಾಯಿ ಕೊಡು ಫಿಗರು, ಟೀ ಕುಡ್ದಿ ಬಸ್ ಹತ್ತುತ್ತೀನಿ. ಹತ್ತು ರೂಪಾಯಿ ಫಿಗರು, ನಾಳೆ ನಂಗೆ ಕಾಲುಂಗ್ರ ಸೀರೆ ಬಳೆ ಟೇಪ್ ಎಲ್ಲ ಕೊಡಿಸ್ತೀಯಾ? ಹ್ಮ್ ಕೊಡಿಸ್ತೀನಿ. ಆಮೇಲೆ ಟೀಗೆ 2 ರೂಪಾಯಿ ಕೊಡ್ಬೇಕು. ನಿಂಗೆ ತುಂಬಾ ದುಡ್ಡು ಕೊಡ್ತೀನಿ, ನಮ್ಮ ಮನೆಗೆ ಬಂದು ನನ್ನ ಜೊತೆ ಇರ್ತೀಯಾ? ಆಯ್ತು, ಹಾಗಾದ್ರೆ ಬಾ ಕೂತ್ಕೋ, ಇಳಿಯೋ ಕಡೆ. ನಾನಿನ್ ಬೈಕ್ ಅಲ್ಲೆಲ್ಲ ಬರಕಿಲ್ಲ ಫಿಗರು, ಕಾರ್ ತಗೊಂಬಾ ಬರ್ತೀನಿ. ನಾಳೆ ಎಲ್ಲಿ ಸಿಗ್ತೀಯಾ? ಮಳವಳ್ಳಿಲಿ ಮಹಾಲಕ್ಷ್ಮಿ ಟಾಕೀಸ್ ಅಲ್ಲಿ ಸಿನಿಮಾ ನೋಡ್ಕೊಂಡು ಸೀದಾ ಮಾದೇಶನ್ ಬೆಟ್ಟಕ್ಕೆ ಹೋಯ್ತಾ ಇವ್ನಿ, ಅಲ್ಲೇ ಬಂದ್ಬಿಡು, ಹೋಗಣ. ಹ್ಮ್ ಸರಿ. ಲೋ ಕಾರ್ತಿ, ನೀನೊಂಥರ ವಿಚಿತ್ರ ಪಾರ್ಟಿ ಕೋಣ. ಪ್ರತಿದಿನ ಈ ಅಮ್ಮನ ದರ್ಶನ ಮಾಡಿದೆ, ನೀನು ಯಾವ ಕೆಲಸನೂ ಮಾಡಲ್ಲ ಅನ್ಸುತ್ತಲ್ಲ. ಆನೆ ಮಲೆ ಮಾದೇಶ, ಜೇನು ಮಲೆ ಮಾದೇಶ, ಪಾದಕ್ಕೆ ಶರಣು ಶರಣು ಶರಣು. ಕೊನೆಯೊಂದು ಕೊಡಬಾರದೆ, ಕಂಬನಿಗೆ ಕೊನೆಯೊಂದು ಕೊಡಬಾರದೆ, ಮಾದೇಶ್ವರ
ಸುಖದ ಸ್ವಪ್ನವೇ ಈ ಎದೆಯ ಒಳಗಿನ ಆಸೆ ಬರಿಯ ಭ್ರಮೆಯೇ ಮಾದೇಶ್ವರ ದಯಬಾರದೆ ಮಾದೇಶ್ವರ ನನ್ ಫಿಗರ್ ಬರ್ತಾನಲ್ಲ ಅವನ ಹತ್ರ ಇಸ್ಕೊಡ್ತೀನಿ. ಹೋಗಿ ಅವನ್ನೇ ಕರ್ಕೊಂಡ್ ಬಾ. ಹೋಗು. ಅವನ್ ಯಾವಾಗ ಬರ್ತಾನೋ ಗೊತ್ತಿಲ್ವೇ. ಅಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದಾನೆ, ಹೋಗಿ ಕರ್ಕೊಂಡ್ ಬಾ. ಫಿಗರು ಫಿಗರು ನೀನ ನೋಡು, ನೀನ್ ಹೇಳ್ದೆ ಅಂತ ಕಾರ್ ತಂದಿದ್ದೀನಿ. ಚೆನ್ನಾಗಿದೆ ಫಿಗರು, ಬಾ ಹೋಗೋಣ. ನಿನ್ ಜೊತೆ ಬರ್ಬೇಕಾದ್ರೆ ನಂದೊಂದು ಕಂಡೀಷನ್. ಏನು? ನಾನು ಫ್ರಂಟ್ ಸೀಟಲ್ಲೇ ಕುಂತ್ಕೋಬೇಕು, ಆಮೇಲೆ ಮಾದೇಶ್ವರನ್ ಬೆಟ್ಟನ ಒಂದ್ ರೌಂಡ್ ಹಾಕಿಸ್ಬೇಕು. ಹಾಕಿಸ್ತೀಯಾ? ಅಷ್ಟೇ ತಾನೆ, ಬಾ ಹೋಗೋಣ. ಹಂಗಾರ್ ಬರ್ತೀನಿ. ಮಾದೇಶ್ವರ ಫಿಗರ್ ಕಾರ್ ತಂದವನೇ ಮಾದೇಶ್ವರ ನಡಿ 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 ಮಾದೇಶ್ವರ. ನಾಳೆ ಸಿಗ್ತೀನಿ. ಶರ್ಮಿಳಾ. ಕಾರ್ತಿಕ್, ಅಮ್ಮ ಹೇಗಿದ್ದಾಳೆ? ಶೀಸ್ ಆಲ್ ರೈಟ್. ಥ್ಯಾಂಕ್ಸ್ ಶರ್ಮಿಳಾ, ನಿನ್ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಅಲ್ಲ ಕಾರ್ತಿಕ್, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಪ್ರಾಣಿ ಪಕ್ಷಿಗಳನ್ನ ಪುಟ್ ಪುಟ್ ಮಕ್ಕಳುಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ ನೋಡಿದೀನಿ. ಆದ್ರೆ ನೀನ್ ನೋಡಿದ್ರೆ ಹೋಗಿ ಹೋಗಿ ಅರೆ ಹುಚ್ಚೆ ಆಗಿದ್ದವ್ರು ಅವರು. ಅವ್ರ ನಡವಳಿಕೆ ಮನಸ್ಥಿತಿ ಯಾವ ಟೈಮಲ್ಲಿ ಹೇಗ್ ಬದ್ಲಾಗತ್ತೆ ಅನ್ನೋದ್ ಗೊತ್ತಾಗಲ್ಲ. ಅಂತವ್ರನ್ನ ತಾಯಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತಿದ್ಯಲ್ಲ, ಈ ನಿನ್ ನಿರ್ಧಾರನ ಕೈಬಿಡು. ಯಾವ್ದಾದ್ರೂ ಒಂದ್ ಒಳ್ಳೆ ಅನಾಥಾಶ್ರಮಕ್ ಸೇರ್ಸು. ಶಟ್ ಅಪ್ ಶರ್ಮಿಳಾ, ಈ ಮಾತನ್ನ ಮತ್ತೆ ಯಾವತ್ತೂ ಮಾತಾಡಬೇಡ. ಅದು ಒಬ್ಳು ಡಾಕ್ಟರ್ ಆಗಿ ನೀನ್ ಈ ತರ ಮಾತಾಡೋದ್ ತಪ್ಪು. ಕಾರ್ತಿಕ ನೋಡ್ ಶರ್ಮಿಳಾ, ನಿನಗ್ ತಾಯಿ ಇದ್ದಾಳೆ, ತಾಯಿ ಪ್ರೀತಿ ಅನುಭವಿಸಿದ್ಯಾ? ಅದಕ್ಕೆ ತಾಯಿ ಪ್ರೀತಿ ಬೆಲೆ ಏನು ಅಂತ ಗೊತ್ತಿಲ್ಲದೆ ಹಿಂಗ್ ಮಾತಾಡ್ತಾ ಇದೀಯ. ನನಗ್ ತಾಯಿ ಇಲ್ಲ, ಆದ್ರೆ ತಾಯಿ ಪ್ರೀತಿ ಬೆಲೆ ಏನು ಅಂತ ಚೆನ್ನಾಗ್ ಗೊತ್ತು. ಸಣ್ಣ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡವ್ ನಾನು. ಎಲ್ರು ಹಾಗೆ ನಾನು ತಾಯಿ ಇರ್ಬೇಕಂತ ಆಸೆ ಪಡ್ತಾ ಇದ್ದೆ, ಆದ್ರೆ ಇವಾಗ ನನಗ ಅಮ್ಮ ಸಿಕ್ಕಿದ್ದಾಳೆ. ನಿನ್ ನಮ್ಮಿಬ್ರನ್ ದೂರ ಮಾಡೋ ಕೆಲಸ ಮಾಡಬೇಡ, ನನ್ಗಮ್ಮ ಬೇಕು ಅಷ್ಟೇ. ಇದ್ರ ಮೇಲೆ ನಿನ್ ಇಷ್ಟ ಕಾರ್ತಿಕ್. ನನ್ ಮೇಲೆ ಇಟ್ಟಿರೋ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್. ಓಕೆ, ನಾನು ಪೇಷಂಟ್ ಅಟೆಂಡ್ ಮಾಡ್ಬೇಕು. ಟೇಕ್ ಕೇರ್. ಇವಾಗ ಹೇಗಿದ್ಯಾ? ಯಾಕಮ್ಮ ಹಾಗೆ ನೋಡ್ತಾ ಇದೀಯ? ನಾನು ನಿನ್ ಮಗ, ಕಳ್ದೋಗಿದ್ನಲ್ಲ, ಹುಡ್ಕೊಂಡ್ ಬಂದಿದ್ದೀನಿ. ನಾನ್ ನಿನ್ ಮಗ ಅಂತ ನಂಬಿಕೆ ಬರ್ತಿಲ್ವಾ? ನಡೆದಿದ್ದಿಷ್ಟು, ಮತ್ತೆ ಮಗನ್ ಸ್ಥಿತಿ ನೋಡಿ ಅವ್ರ ಮೈಂಡ್ ಎಲ್ಲ ಅಪ್ಸೆಟ್ ಆಗತ್ತೋ ಅನ್ನೋ ಒಂದೇ ಒಂದ್ ಕಾರಣದಿಂದ ಅವನಿಗೆ ಪ್ರಜ್ಞೆ ಬಂದ್ಮೇಲೆ ಅವ್ರನ್ನ ಒಳಗ್ ಬಿಡೋಣ ಅಂತ ನಾನು ಈ ಕೆಲಸ ಮಾಡ್ದೆ. ಈಗ ಹೇಳಿ, ನಾನು ಮಾಡಿದ್ ತಪ್ಪ? ಕ್ಷಮಿಸಿ ಡಾಕ್ಟರ್, ನೀವು ಮಾಡಿದ್ ಕರೆಕ್ಟಾಗೇ ಇದೆ, ಬಟ್ ನಾನು ನಿಮ್ ಜೊತೆ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್, ಐ ಆಮ್ ವೆರಿ ಸಾರಿ ಡಾಕ್ಟರ್.
ಇಟ್ಸೋಕೆ. ಈ ಕಥೆ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ಈ ಭೂಮಿ ಮೇಲೆ ಇನ್ನೂ ಸಂಬಂಧಗಳಿಗೆ ಬೆಲೆ ಇದೆ ಅಂತ ಇವತ್ ನನಗ್ ಪ್ರೂವ್ ಆಗಿದೆ. ರಕ್ತ ಸಂಬಂಧನೇ ಇಲ್ದಿದ್ರು ಮಗ ಅಂತ ಹಂಬಲಿಸೋ ತಾಯಿ, ಪ್ರೀತಿಯಿಂದ ನನ್ನಮ್ಮ ಅನ್ನೋ ಮಗ, ತಾಯಿ ಮಗನ ಸ್ಥಾನ, ಮಗ ತಾಯಿ ಸ್ಥಾನ. ವಾವ್, ರಿಯಲಿ ವಂಡರ್ಫುಲ್ ರಿಲೇಶನ್ಶಿಪ್. ಡಾಕ್ಟರ್, ಈಗ ಕಾರ್ತಿಕ್ ಕಂಡೀಷನ್ ಹೇಗಿದೆ? ಹಾಂ, ಹೀಸ್ ಔಟ್ ಆಫ್ ಡೇಂಜರ್. ಇನ್ ಮುಂದೆ ಕಾರ್ತಿಕ್ ತಲೆಗೆ ಈ ರೀತಿ ಬಲವಾದ ಪೆಟ್ಟಿದ್ರೆ ತುಂಬಾನೇ ಕಷ್ಟ. ನಮ್ಮ ಇಂಡಿಯಾದಲ್ಲಿ ಆಪರೇಷನ್ ಫೆಸಿಲಿಟೀಸ್ ಇಲ್ಲದೇ ಇರೋದ್ರಿಂದ ಅಬ್ರಾಡ್ಗೆ ಹೋಗ್ಬೇಕಾಗತ್ತೆ. ಕಂಡೀಷನ್ ಹೀಗಿರೋದ್ರಿಂದ ಇನ್ ಮುಂದೆ ಕಾರ್ತಿಕ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಓಕೆ, ನಂಗೆ ರೌಂಡ್ಸ್ ಇದೆ. ಓಕೆ ಡಾಕ್ಟರ್, ಇದನ್ನ ಅವ್ರಿಗೆ ಕೊಟ್ಬಿಡಿ. ಕಾರ್ತಿಕ್ಗೆ ನನ್ನ ಕಡೆಯಿಂದ ವಿಶಸ್ ಹೇಳ್ಬಿಡಿ. ಓಕೆ ಓಕೆ, ಬಾಯ್. ಅಕ್ಕ, ಯಾವಾಗ ಬಂದ್ ಯು ಎಸ್ ಇಂದ? ನಾ ಬಂದಿದ್ದಿರ್ಲಿ, ಏನೋ ನಿನ್ ಕಥೆ. ನೀನಿರೋ ಸ್ಥಿತಿಲಿ ನಿನ್ಗಾಗಿರೋ ವಯಸ್ಸಿಗೆ ಮದ್ವೆ ಬೇಕಿತ್ತಾ? ಅಕ್ಕ, ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಪುರು ನನಗೆಲ್ಲ ಹೇಳ್ದ, ಈಗ ಅವ್ ನನ್ ಮನೇಲಿದ್ದಾನೆ. ಪುರುಗೆ ಸತ್ಯ ಗೊತ್ತಿಲ್ಲ ಅಕ್ಕ, ಹಾಗಾಗಿ ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ? ತಗೋ, ಮಾರ್ಚ್ ತಿಂಗಳಿಂದ ಡೈರಿ ಓದು, ಎಲ್ಲ ವಿಷಯ ನಿನಗೆ ಅರ್ಥ ಆಗತ್ತೆ. ಅಮರ್, ನನ್ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಿದೆ ಕಣೋ. ನಿನ್ ಬಗ್ಗೆ ಗೊತ್ತಿದ್ರು ನೀನನ್ನ ತಪ್ಪಾಗಿ ತಿಳ್ಕೊಂಡೆ, ಪ್ಲೀಸ್ ನನ್ನ ಕ್ಷಮಿಸ್ತೀಯಾ? ಸತ್ಯ ಅನ್ನೋಂತ ಗೊತ್ತಾಯ್ತಲ್ಲ, ನನಗಷ್ಟು ಸಾಕು. ಅಕ್ಕ, ಒಂದಷ್ಟು ದಿವಸ ನಮ್ಮಲ್ಲೇ ಇದ್ದು ಹೋಗು. ಇರ್ತೀನಿ ಕಣೋ. ಡೈರಿ ಮಧ್ಯೆ ಕೆಲವು ಪೇಜಸ್ನ ಖಾಲಿ ಬಿಟ್ಟಿದ್ಯಲ್ಲ, ಯಾಕೆ? ನನಗೆ ಗೊತ್ತಕ್ಕ, ಇಷ್ಟಲ್ಲೇ ಅದನ್ನು ಪೂರ್ತಿ ಮಾಡ್ತೀನಿ. ಬಾ, ತಿಂಡಿ ತಿನ್ನೋಣ. ನೀನೇ ಸಹಾಯ ಮಾಡ್ಬೇಕು ನನಗೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ಗೀಗ ರೆಸ್ಟ್ ಬೇಕು, ಹೋಗಿ ಮಲ್ಕೋ. ನಿನ್ಗೇನಾದ್ರು ಬೇಕಾದ್ರೆ ಹೇಳು, ನಾನೇ ರೂಮಿಗೆ ತಂದು ಕೊಡ್ತೀನಿ. ಏನು ಬೇಡ, ಎಷ್ಟು ದಿನ ಅಂತ ರೂಮಲ್ಲೇ ಬಿದ್ದಿರ್ಲಿ ಹೇಳು. ನೀನ್ ಹುಷಾರಾಗುವವರೆಗೂ. ನಾನಿವಾಗ ಹುಷಾರಾಗೇ ಇದ್ದೀನಿ, ನಾಳೆಯಿಂದ ಕಾಲೇಜ್ಗೆ ಹೋಗ್ತೀನಿ. ನೋಡು, ನಾನೇ ನನ್ನ ನಿರ್ಧಾರನ ನಿನ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ. ನೀನೇ ಹೇಳು ಸಂದರ್ಭ ತಂದಿದೀಯಲ್ಲ, ಹೇಳ್ತೀನಿ ಕೇಳು. ನೀನು ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಸೇರ್ಕೊಂಡಾಗ್ಲೇ ನಾನು ನಿರ್ಧಾರ ಮಾಡಿದೆ ಇನ್ಮೇಲೆ ನಿನ್ನ ಕಾಲೇಜಿಗೆ ಕಳಿಸ್ಬಾರ್ದು ಅಂತ. ಅಮ್ಮ, ಏನ್ ಹೇಳ್ತಾ ಇದೀಯಾ? ಮಾತಾಡ್ಬೇಡ, ನಿನ್ ಕೈ ಮುಗಿತೀನಮ್ಮ. ಪೇಂಟಿಂಗ್ ಅಲ್ಲಿ ಗ್ರಾಜುಯೇಟ್ ಆಗ್ಬೇಕು, ನಾನು ಕಾಲೇಜ್ ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡಮ್ಮ. ಚಿತ್ರಕಲೆ ನನ್ನ ಉಸಿರು. ನೀನು ನನ್ನ ಉಸಿರು. ಈಗ ನಾನು ಕಾಲೇಜ್ಗೆ ಹೋದ್ರೆ ಮತ್ತೆ ಬೈಕ್ ರೇಸ್ಗೆ ಹೋಗ್ತೀನಿ ಅಂತ ಹೆದರ್ತಾ ಇದೀಯಾ? ಯೋಚನೆ ಮಾಡಬೇಡ ಅಮ್ಮ, ನಾನು ಬರೀ ಬೈಕ್ ರೇಸ್ ಅಲ್ಲ, ಬೇರೆ ಯಾವ ಕಾಂಪಿಟೇಷನ್ಗೂ ಹೋಗಲ್ಲ. ನಾನಾಯ್ತು, ನನ್ನ ಓದಾಯ್ತು, ನನ್ನ ಪೇಂಟಿಂಗ್ ಆಯ್ತು, ಅಷ್ಟೇ ಕೆಲಸ. ಹಾಗಂತ ನನ್ನ ಮೇಲೆ ಆಣೆ ಮಾಡು. ನಾನು ಆಣೆ ಪ್ರಮಾಣ ಎಲ್ಲ ಮಾಡಲ್ಲ ಅಂತ ಗೊತ್ತಿದ್ರು ಆಣೆ ಮಾಡು ಅಂತೀಯಲ್ಲ. ಮಾತಾಡದೆ ನನ್ನ ಮೇಲೆ ಆಣೆ ಮಾಡು. ಹಠಕ್ ಜನ್ಮ ಕೊಟ್ಟ ತಾಯಿ ನೀನೇ ಇರಬೇಕು. ಸರಿ, ನಿನ್ ಮೇಲೆ ಆಣೆ. ಇವಾಗ ಸಮಾಧಾನನ? ಸಂತೋಷ ಆಯ್ತಾ? ನನ್ ಮುದ್ದಿನ ಅಮ್ಮಂಗೆ ಥ್ಯಾಂಕ್ಸ್. ಥ್ಯಾಂಕ್ಸ್ ನನ್ಗಲ್ವ ಹೇಳ್ಬೇಕಾದ್ದು? ನಿನ್ ಪ್ರಾಣ ಉಳಿಸಿದ್ಲಲ್ಲ ಆ ದೇವತೆಗೆ, ಮೊದ್ಲು ಆ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳಿಗೆ ಥ್ಯಾಂಕ್ಸ್ ಹೇಳು. ಸಾಧ್ಯ ಆದ್ರೆ ಅವಳನ್ ಮನೆ ಕರ್ಕೊಂಡ್ ಬಾ. ಹೌದಮ್ಮ, ನಾಳೆನೇ ಕೆಲಸ ಮಾಡ್ತೀನಿ. ಹ್ಮ್, ಸರಿ, ನೀನ್ ಹೋಗ್ರಿ. ಅಷ್ಟು ತಗೋ, ಆರ್ಡರ್ ಪಾಸ್. ಏ, ಹಾಯ್ ಪಲ್ಲವಿ. ಹಾಯ್ ಅಮೃತ. ಏನೇ, ಫಸ್ಟ್ ಡೇನೆ ಕಾಲೇಜ್ ಬಂಕ? ನೋಡೆ, ಫಸ್ಟ್ ಡೇ ಕಾಲೇಜ್ ಅಟೆಂಡ್ ಆದ್ರೆ ವರ್ಷ ಪೂರ್ತಿ ಕಾಲೇಜ್ ಅಟೆಂಡ್ ಮಾಡ್ಬೇಕು, ಅದ್ ನನ್ಗಿಷ್ಟ ಇಲ್ಲಪ್ಪ, ಅದಕ್ಕೆ ನಾನು ಬರ್ಲಿಲ್ಲ. ಸರಿಯಾಗಿದ್ಯಾ, ಬಾ. ಏನಿದು, ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಏನಿಲ್ಲ ಕಣೆ, ನನ್ನ ಹೆಲ್ತ್ ಮ್ಯಾಟ್ರಿಗೆ ಬಂದ್ರೆ ಐ ಆಮ್ ಪರ್ಫೆಕ್ಟ್. ಆದ್ರೆ ನನ್ನ ಪ್ರಾಣ ಉಳಿಸಿದ್ಲಲ್ಲ ಆ ದೇವತೆ, ಅವಳಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣೆ. ಇದ್ ನನ್ನ ಡ್ಯೂಟಿ ಅಲ್ವಾ, ಅದಕ್ಕೆ ನಿನ್ ಹತ್ರ ಅವಳ ಅಡ್ರೆಸ್ಸು ಫೋನ್ ನಂಬರು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಸಾರಿ ಕಣೋ, ಅವತ್ ನೀನ್ ಉಳಿಸ್ಕೊಳ್ಳೋ ಟೆನ್ಷನ್ ಅಲ್ಲಿ ಆ ಹುಡುಗಿ ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಏನೂ ತಗೊಳ್ಳಿಲ್ಲ. ಹೋಗ್ಲಿ ಬಿಡು, ಅವಳು ಕೊಟ್ಟ ರಕ್ತ ನನ್ನ ಉಸಿರಿರೋರ್ಗೂ ನನ್ನ ಮೈಯಲ್ಲಿ ಹರಿತಾ ಇರತ್ತಲ್ಲ, ಅಷ್ಟು ಸಾಕು. ಡೋಂಟ್ ವರಿ ಕಾರ್ತಿಕ್, ಒಂದಲ್ಲ ಒಂದಿನ ಅವಳ ನನ್ನ ಕಣ್ಣಿಗೆ ಬಿದ್ದೇ ಬೀಳ್ತಾಳೆ, ಅವಾಗ ನಾನು ಅವಳನ್ನ ನಿನಗೆ ಮೀಟ್ ಮಾಡಿಸ್ತೀನಿ. ಏನೇ ಆದರೂ ಅವಳು ತುಂಬಾ ಒಳ್ಳೆ ಹುಡುಗಿ ಕಣೋ. ನನ್ಗಿಂತಾನಾ? ಹೌದು, ಹಾಗೆ ತಿಳ್ಕೊ. ಏಯ್, ಹುಡುಗಿ ಅಂತ ಸಪೋರ್ಟ್ ಮಾಡ್ತಾ ಇದೀಯಾ? ಇಲ್ಲ ಕಾರ್ತಿಕ್,
ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ಲು. ತನ್ನ ದುಡ್ಡಲ್ಲೇ ಮೆಡಿಸಿನ್ಸು ಅರೇಂಜ್ ಮಾಡಿದ್ಲು. ತಕ್ಷಣ ಬ್ಲಡ್ ಬೇಕು ಅಂತ ಕೇಳಿದಾಗ ತನ್ನ ಬ್ಲಡ್ಡೇ ಕೊಟ್ಟು ನಿನ್ನ ಪ್ರಾಣ ಉಳಿಸಿದ್ಲು. ತನ್ನ ಮನೆಯವರಿಗೆ ಏನೋ ಆಗಿದೆ ಅನ್ನೋ ಥರ ಡಾಕ್ಟರ್ ಹೇಗಾದರೂ ಮಾಡಿ ಇವ್ರನ್ನ ಉಳಿಸ್ಕೊಡಿ ಅಂತ ಕೇಳ್ಕೊಂಡ್ಲು. ಅವಳು ಒದ್ದಾಟದಲ್ಲಿ ಏನೋ ಒಂಥರ ಕೇರಿಂಗ್ ಇತ್ತು ಕಣೋ. ಅಷ್ಟೇ ಅಲ್ಲ ಕಣೋ, ನೆಕ್ಸ್ಟ್ ಡೇನು ಬಂದು ನಿನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋದ್ಲು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ನಿಮ್ಮಅಮ್ಮ ನಿನ್ನ ನೋಡೋಕ್ ಬಂದಾಗ ನಾನು ಅವ್ರನ್ನ ಒಳಗಡೆ ಬಿಡ್ಲಿಲ್ಲ. ಅದಕ್ಕೆ ಅವಳು ನನ್ನ ಹತ್ರ ಬಂದು ಯಾಕೆ ಒಳಗಡೆ ಬಿಡ್ತಿಲ್ಲ ಅಂತ ಜೋರು ಮಾಡಿ ರೀಸನ್ ಕೇಳಿದ್ಲು. ನಾನು ರೀಸನ್ ಹೇಳಿದ್ದಕ್ಕೆ ಅಷ್ಟೇ ಕೂಲಾಗಿ ನನಗೆ ಸಾರಿ ಹೇಳಿದ್ಲು. ಈಗಿನ ಕಾಲದಲ್ಲಿ ಬೇರೆಯವ್ರ ಪ್ರಾಬ್ಲಮ್ಗೆ ಸ್ಪಂದಿಸೋ ಹುಡುಗಿರಿರೋದೇ ತುಂಬಾ ಅಪರೂಪ. ಶರ್ಮಿಳಾ, ನೀನಿಷ್ಟು ಹೇಳಿದ್ಮೇಲೆ ಹೇಗಾದ್ರೂ ಅವಳನ್ನ ಹುಡುಕಿ ಥ್ಯಾಂಕ್ಸ್ ಹೇಳಲೇಬೇಕು ಕಣ. ಅಷ್ಟೊಂದು ರಿಸ್ಕ್ ತಗೋಬೇಡ ಕಾರ್ತಿಕ್. ಅವಳು ಏನಾದ್ರೂ ಸಿಕ್ಕಿದ್ರೆ ಖಂಡಿತ ನಾನೇ ಮೀಟ್ ಮಾಡಿಸ್ತೀನಿ. ಬಿ ಕೂಲ್, ಎಲ್ಲದಕ್ಕೂ ಋಣ ಕೂಡ್ ಬರ್ಬೇಕು ಕಾರ್ತಿಕ್. ಓಕೆ ಅಮರ್, ಭೂಮಿಕಾ ಜೊತೆ ಮಾತಾಡ್ದೆ ಕಣ. ಅವಳು ತುಂಬಾ ಒಳ್ಳೆ ಹುಡುಗಿ, ಯಾವಾಗ್ಲೂ ನಗ್ನಗ್ತಾ ಮಾತಾಡ್ತಿರ್ತಾಳೆ. ನನ್ನ ಮುಂದೆ ನಗ್ನಗ್ತಾ ಇರ್ತಾಳೆ, ಆದ್ರೆ ನನಗೂ ಹಿಂದೆ ನೋವಿದೆ. ಅದ್ ನಿನಗೂ ಗೊತ್ತು. ಅವಳಿನ್ನೂ ತನ್ನ ಜೀವನದಲ್ಲಿ ನಡೆದ ಕೈಗಟ್ಟಿನ ಮರ್ತಿಲ್ಲ. ಆ ನೋವು ನನ್ನ ಮುಂದೆ ತೋರಿಸ್ಕೊಂಡ್ರೆ ಎಲ್ಲಿ ಕ್ಯಾಪ್ಟನ್ ಮನಸ್ಸಿಗೆ ನೋವಾಗತ್ತೋ ಅಂತ ನನ್ನ ಮುಂದೆ ಸಂತೋಷವಾಗಿರೋತ್ರ ನಾಟಕ ಮಾಡ್ತಾ ಇದ್ದಾಳೆ. ಭೂಮಿಕಾ ಕಾಲೇಜ್ನಲ್ಲಿ ತನ್ನ ನೋವುಗಳನ್ನು ಮರೆತು ಎಲ್ಲರ ಜೊತೆ ಬೆರೀತಾ ಇದ್ದಾಳ, ಇಲ್ಲ ಒಂಟಿತನಕ್ಕೆ ಜೋತು ಬಿದ್ದು ದಿನಗಳನ್ನು ಕಡಿತಾ ಇದ್ದಾಳ, ನಿನ್ನಿಂದ ಗೊತ್ತಾಗಬೇಕು. ಅಮರ್, ಅದಕ್ಕೆ ನಾನೇನು ಮಾಡಬೇಕು? ಕಾಲೇಜಿನಲ್ಲಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಮೆಂಟರ್ಸ್ ಇರ್ತಾರೆ. ಓಕೆ, ಅವ್ರ ಹತ್ರ ವಿಷಯ ತಿಳ್ಕೊ. ಸರಿಪ್ಪ, ನೀನು ಯಾವತ್ತು ಕಾಲೇಜ್ಗೆ ಹೋಗ್ಬಾ ಅಂತೀಯೋ ಅವತ್ತು ಹೋಗ್ತೀನಿ. ಅಮರ್, ನೀನೊಂದು ಮಾತು ಕೇಳಲಾ? ನಾನು ಬಂದಾಗ್ಲಿಂದ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ನಾರ್ಮಲ್ ಆಗಿಲ್ಲ ಕಣೋ, ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಕ್ತಾ ಇದ್ದೀಯ ಅನ್ಸುತ್ತೆ. ನಿಜ ತಾನೇ? ಭೂಮಿಕಾಗೆ ಒಳ್ಳೆ ಭವಿಷ್ಯ ರೂಪಿಸೋದ್ರಲ್ಲಿ ಎಲ್ಲಿ ಸೋತೋಗ್ತೀನಿ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ ಅಕ್ಕ. ಭೂಮಿಕಾ ಭವಿಷ್ಯದ ವಿಚಾರದಲ್ಲಿ ನನ್ನ ಪ್ರಯತ್ನಗಳೆಲ್ಲ ವೇಸ್ಟ್ ಆಗಿ ಎಲ್ಲಿ ನಿಷ್ಪ್ರಯೋಜಕ ಆಗ್ಬಿಡ್ತೀನೋ ಅಂತ ಕೊರಕ್ತಾ ಇದ್ದೀನಿ. ಹಾಗ್ಯಾಕೋ ಅನ್ಕೋತೀಯ? ನೀನು ತುಂಬಾ ಒಳ್ಳೆಯವನು. ನನಗ್ ತೊಂದರೆ ಆದ್ರೂ ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸೋ ನಿನ್ ಮನ್ಸಿದೆಯಲ್ಲ, ಅಷ್ಟು ಸಾಕು ನಿನ್ನ ಆಸೆ ಈಡೇರೋಕೆ. ಭೂಮಿಕಾ ತನ್ನ ಕಣ್ಮುಂದೆ ನಡೆದ ದುರಂತನ ಮರೆತು ನನಗೂ ಒಂದು ಸುಂದರವಾದ ಭವಿಷ್ಯ ಇದೆ ಅಂತ ಅರಿವಾದರೆ ಸಾಕು. ಒಳ್ಳೇದಾಗತ್ತೆ ಕಣೋ, ಖಂಡಿತ ನಿನ್ನ ಉದ್ದೇಶ ಈಡೇರುತ್ತೆ. How are you? And how is Karthik? ಇಬ್ರು ಚೆನ್ನಾಗಿದ್ದೀವಿ. ಓಕೆ, ನನ್ನ ಕಾಲೇಜಿಗೆ ಲೇಟ್ ಆಗ್ತಿದೆ, ಆಮೇಲೆ ಸಿಗ್ತೀನಿ. ಸರಿ, ಓಕೆ, ಟೇಕ್ ಕೇರ್, ಬಾಯ್. ಬಾಯ್. ಅಯ್ಯೋ, ಅವಳ ಹೆಸರು ಕೇಳಿಲ್ಲ, ಫೋನ್ ನಂಬರು ಕೇಳಿಲ್ಲ, ಕಾರ್ ನಂಬರು KA05P7256. ಬರೋದು ಲೇಟ್ ಆಯ್ತು, ಬಾ ಕೂತ್ಕೋ. ಏ ಕಾರ್ತಿಕ್, ನಿನ್ ಪ್ರಾಣ ಉಳಿಸಿದ ಹುಡುಗಿ ಸಿಕ್ಕಿದ್ಲು ಕಣೋ, ಅವಳನ್ನ ತುಂಬಾ ಕೇಳಿದ್ಲು. ಹೌದಾ? ಏನ್ ಅವಳ ಹೆಸರು? ಅಯ್ಯೋ ಇಲ್ಲ ಕಣೋ, ಅವಳ ಹೆಸರು ಕೇಳಿಲ್ಲ, ಫೋನ್ ನಂಬರು ತಗೊಳ್ಳಿಲ್ಲ, ಆದ್ರೆ ಕಾರ್ ನಂಬರ್ ನೋಡ್ಕೊಂಡೆ. ಏನು? KA05P7256. ಹೇ, ನಾನೀಗ ಹೋಗ್ಲಿ. ನೀವು ಪ್ರಾಣ ಉಳಿಸಿದ ಕಾರ್ತಿ, ನಾನೇ. ಥ್ಯಾಂಕ್ಸ್. ಇಲ್ಲ, ಈ ಥ್ಯಾಂಕ್ಸ್ನ ನಾನೇ ನಿಮಗೆ ಹೇಳ್ತೀನಿ. ನನ್ಗ ಯಾಕೆ? ಯಾಕೆ ಅಂದ್ರೆ ಸಾವು ಅಂದ್ರೆ ನನ್ಗೆ ಇಷ್ಟ ಇಲ್ಲ. ಆ ಸಾವಿಂದ ನೀವು ಬದುಕುಳಿದ್ರಲ್ವಾ, ಅದಕ್ಕೆ. ಇನ್ಮೇಲೆ ನೀವು ಕೇರ್ಫುಲ್ ಆಗಿ ಡ್ರೈವ್ ಮಾಡಿ, ಇದು ನನ್ನ ರಿಕ್ವೆಸ್ಟ್. ಪ್ಲೀಸ್, ವ್ಯಕ್ತಿಗಳನ್ನ, ಸಾಧನೆಗಳನ್ನ, ವಸ್ತುಗಳನ್ನ, ಪ್ರಶಸ್ತಿಗಳನ್ನ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಕೇರ್ ಮಾಡೋದು ಮುಖ್ಯ ಅಲ್ಲ, ಮೊದಲು ನಮ್ ಪ್ರಾಣನ ಕೇರ್ ಮಾಡ್ಬೇಕು. ನಾನ್ ನಿಮ್ ಹತ್ರ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ತಂದೆ ತಾಯಿ ನಿಮ್ಮೇಲೆ ಎಷ್ಟೋ ಕನಸುಗಳನ್ನ ಹೊತ್ಕೊಂಡಿರ್ತಾರಲ್ವಾ, ಅದನ್ನೆಲ್ಲ ಈಡೇರಿಸೋ ಜವಾಬ್ದಾರಿ ನಿಮ್ಮೇಲಿರುತ್ತೆ. ನಿಮ್ ಫ್ರೆಂಡ್ಸ್ ಸುಖ ದುಃಖದ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಕಾಯ್ತಿರ್ತಾರೆ.
ಈ ದೇಶ ಸಮಾಜಕ್ಕೆ ನಿಮ್ಮಿಂದ ಎಷ್ಟೋ ಒಳ್ಳೆ ಕೆಲಸಗಳು ಆಗೋದಿರುತ್ತೆ. ಕೊನೆ ಮಾತು ಹೇಳೋದಾದ್ರೆ, ನಿಮ್ಮನ್ ಪ್ರೀತಿ ಮಾಡೋಳು ಈ ಭೂಮಿ ಮೇಲೆ ಹುಟ್ಟಿರ್ತಾಳೆ, ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳ ಭಾವನೆಗಳನ್ನ ಫುಲ್ಫಿಲ್ ಮಾಡ್ಬೇಕಲ್ವಾ ನೀವು? ನೋಡಿ, ಪ್ರಾಣ ನಮ್ದಾದ್ರೂ ಅದನ್ನ ಪ್ರೀತಿಸೋರು ತುಂಬಾ ಜನ ಇರ್ತಾರೆ. ಇನ್ಮೇಲೆ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಕಾರ್ತಿಕ್, ಪ್ಲೀಸ್. ನಿಮ್ ಸಜೆಷನ್ ಅಡ್ವೈಸ್ ನ ಖಂಡಿತ ಫಾಲೋ ಮಾಡ್ತೀನಿ. ನಿನ್ ಪ್ರಾಣ ಉಳಿಸಿದ ಹುಡುಗಿ ಸಿಕ್ಕಿದ್ರೆ ಮನೆಗ್ ಕರ್ಕೊಂಬಾ ಅಂತ ಅಮ್ಮ ಹೇಳಿದ್ಲು. ನಾವಿಬ್ರು ಒಂದೇ ಕಾಲೇಜ್ ಅಲ್ವಾ, ಮೀಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಟೈಮ್ ಖಂಡಿತ ಮನೆಗ್ ಬರ್ತೀನಿ. ಓಕೆ, ಬಾಯ್. ಬಾಯ್. ನೀನ್ ಆಡಿದ ಒಂದೊಂದು ಮಾತು ಗೋಲ್ಡನ್ ವರ್ಡ್ಸ್. ಮನೆಗ್ ಬರೋಳು ಮನ್ಸಿಗೆ ಬರ್ತಾ ಇರ್ತೀಯ, ನೀನೇ ನನ್ನ ಡ್ರೀಮ್ ಗರ್ಲ್ ಅಂತ ನನ್ನ ಹೃದಯದ ಬಡಿತಾ ಹೇಳ್ತಾ ಇದೆ. ಬರ್ತಾ ಇದಾರೆ
ಇಲ್ಲೇ ಸಿಟಿ ಆಚೆ. ಹೆಸರೇ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಹ್ಮ್, ಆ ಬೆಟ್ಟಕ್ ದುರಂತ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತೋ, ಅದನ್ ಯಾರಿಟ್ರೋ ಯಾಕಿಟ್ರೋ ನನ್ಗಂತೂ ಗೊತ್ತಿಲ್ಲ. ಆ ಬೆಟ್ಟದ ಮೇಲಿರೋ ಸುಂದರವಾದ ಮಂಟಪ, ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಪರಿಸರ ನೋಡ್ತಾ ಇದ್ರೆ ವಾವ್, ಸೂಪರ್. ಅಲ್ಲಿಗೆ ಹೋದ್ರೆ ವಾಪಸ್ ಮನೆಗ್ ಬರಕ್ಕೆ ಮನ್ಸ್ ಬರಲ್ಲ, ಅಷ್ಟ್ ಚೆನ್ನಾಗಿದೆ. ನೀನ್ ಅವೆಲ್ಲ ನೋಡ್ಬೇಕು. ಹೋಗೋಣ. ಸಾರಿ ಕಾರ್ತಿಕ್, ನಾನ್ ಮನೇಲಿ ಯಾರಿಗೂ ಹೇಳ್ದೆ ಎಲ್ಲಿಗೂ ಹೋಗಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ. ಯಾರ್ಯಾರಿದಾರೆ ನಿಮ್ ಮನೇಲಿ? ನೀನ್ ನನ್ ಬಗ್ಗೆ ಕೇಳು, ನಾನ್ ಹೇಳ್ತೀನಿ. ಆದ್ರೆ ನಮ್ ಮನೆಯವ್ರ ಬಗ್ಗೆ, ನಮ್ ಮನೆ ವಿಷಯದ ಬಗ್ಗೆ ನಾನ್ ಯಾರ ಹತ್ರನು ಹೇಳ್ಕೊಳಕ್ ಇಷ್ಟಪಡಲ್ಲ. ಓಕೆ, ದುರಂತ ಬೆಟ್ಟಕ್ಕೆ ಯಾವಾಗ ಹೋಗೋಣ ನೀನೇ ಹೇಳು. ಸಂಡೇ. ನಮ್ಮನೆಗೆ? ನಿಮ್ಮನೆಗಾದ್ರೆ ನಾಳೆನೆ ಬರ್ತೀನಿ. ಸರಿ, ನೀನ್ ನಂಬರ್ ಕೊಡು. 9845 9845 3861 3861. ಬೈ ಬೈ. ನೀನ್ ನಂಬರ್ ಕೊಟ್ಟಾಗ್ಲೇ ಆ ನಂಬರ್ಗಳು ನನ್ನ ಹಾರ್ಟ್ ಬೀಟಲ್ಲಿ ಅಚ್ಚಾಗೋಯ್ತು. ಅಮೃತ, ಐ ಲವ್ ಯು. ಇದನ್ನ ಒಂದಲ್ಲ ಒಂದಿನ ನೀನ್ ನನ್ಗೆ ಹೇಳೇ ಹೇಳ್ತೀಯ. ಬಾ ಅಮೃತ, ಇದೇ ನಮ್ ಪುಟ್ ಮನೆ. ಹೇಗಿದೆ? ಭಾವನೆಗಳು ತುಂಬಿರೋ ಮನೆ. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಎಲ್ಲಿ ಅಮ್ಮ ಕಾಣಿಸ್ತಿಲ್ಲ? ಅಮ್ಮ ಮೇಲಿರ್ಬೇಕು. ಒಂದೇ ಒಂದ್ ನಿಮಿಷ. ಅಮ್ಮ, ಅಮ್ಮ. ವಾವ್. ಏ ಕಾರ್ತಿ, ಏನೋ ಇದು ಹುಡುಗಾಟ್ಗೆ ಅಂತ ಹುಡುಗಾಟ ಆಡು ವಯಸ್ಸೇನೋ. ಈ ಕೈ ತೆಗಿತೀಯೋ ಇಲ್ವೋ ನೀನು? ಅಯ್ಯೋ, ಬಿದ್ಬಿಡ್ತೀನಿ ನೋಡೀಗ. ನಿನ್ನ ಬೀಳಕ್ ನಾನು ಬಿಡ್ತೀನ, ಬಾ ಸುಮ್ನೆ. ಏ ಕಳ್ಳ, ಕೆಳಗ್ ಬಂದಾಯ್ತಲ್ಲ, ಅದೇನ್ ಸರ್ಪ್ರೈಸು ಹೇಳ? ನಾನ್ ಹೇಳಲ್ಲ, ನಮ್ ಮನೆಗ್ ಬಂದಿರೋ ಸ್ಪೆಷಲ್ ಗೆಸ್ಟ್ನ ನೀನೇ ನೋಡು. ನಮಸ್ಕಾರ ಅಮ್ಮ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಕಾರ್ತಿ, ಯಾರು ಈ ಹುಡುಗಿ? ಎಷ್ಟು ಮುದ್ದಾಗಿದ್ದಾಳೆ, ನನ್ ದೃಷ್ಟಿನೇ ಆಗ್ಬಿಡುತ್ತಮ್ಮ ನಿನ್ಗೆ. ಏನಮ್ಮ ನಿನ್ ಹೆಸರು? ಅಮೃತ. ನಮ್ ಕಾರ್ತಿ ಫ್ರೆಂಡ? ನಾವಿಬ್ರು ಒಂದೇ ಕಾಲೇಜ್. ಅಮ್ಮ, ನಾವಿಬ್ರು ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ, ನಿನ್ ಪ್ರಾಣ ಉಳಿಸಿದ ದೇವತೆ ಯಾರು ಅಂತ ಕೇಳ್ತಾ ಇದೆಯಲ್ಲ, ಇವಳೆ ಆ ಹುಡುಗಿ. ಅವತ್ತು ನನ್ ಮಗನ್ ಪ್ರಾಣ ನಿನ್ ಕೈಯಲ್ಲಿ ಇತ್ತಮ್ಮ, ನೀನು ದೇವ್ರ ಹಾಗೆ ಬಂದ್ ಕಾಪಾಡಿದ್ಯಾ. ನೀನು ಒಂದ್ ಜೀವ ಉಳಿಸ್ಲಿಲ್ಲಮ್ಮ, ನನ್ ಜೀವನ ಉಳಿಸಿದೀಯ. ನಿನ್ ಹತ್ರ ಮುಚ್ಚು ಮರೆ ಯಾಕಮ್ಮ, ನಾವಿಬ್ರು ಅನಾಥರು. ನಾನು ಇವನ್ಗೆ ಮಗನ್ ಸ್ಥಾನ ಕೊಟ್ಟಿದ್ದೀನಿ, ಇವ್ ನನ್ಗೆ ತಾಯಿ ಸ್ಥಾನ ಕೊಟ್ಟಿದ್ದಾನೆ. ಹೆರಿಗೆ ಆದ ಕೆಲವು ಕ್ಷಣಗಳಲ್ಲಿ ನನ್ ಮಗು ಸತ್ತೋಯ್ತು. ನನಗೆ ಮಕ್ಕಳೇ ಆಗಲ್ಲ ಅಂತ ತಿಳಿದ ಮೇಲೆ ನನ್ ಗಂಡ ನನ್ನನ್ನು ಬಿಟ್ಟು ಹೋದ. ಆದ್ರೆ ಅರೆ ಹುಚ್ಚಿ ಅದ್ ನನ್ನನ್ನ ಈ ನನ್ ಕಂದ ಕೈ ಬಿಡ್ಲಿಲ್ಲ. ಇವನಿಲ್ದೆ ನನಗ್ ಬದುಕು ಶಕ್ತಿನೇ ಇಲ್ಲಮ್ಮ. ಪ್ರತಿ ದಿನ ದೇವ್ರ ದೀಪ ಹಚ್ಚುವಾಗ್ಲೂ ನಿನ್ನ ನೆನೆಸ್ಕೋತೀನಮ್ಮ. ಹಾಗೆಲ್ಲ ಯಾಕೆ ಮಾಡ್ತೀರಮ್ಮ? ಈ ಮಾತು ನಿನ್ ದೊಡ್ಡ ಗುಣ ತೋರಿಸುತ್ತೆ. ನಿನ್ನ ಮನೆಗ್ ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಥ್ಯಾಂಕ್ಸ್ ಅಮ್ಮ, ನನಗೂ ಅಷ್ಟೇ. ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಮೃತ, ನಾನು ನಿಂಗೊಂದು ಸ್ಪೆಷಲ್ ಪೇಂಟಿಂಗ್ ತೋರಿಸ್ತೀನಿ, ಬಾ. ಸ್ವಲ್ಪ ಆರಾಮಾಗಿದ್ದೀನಿ. ಸರಿ, ನಡಿ ಡಾಕ್ಟರ್ ಹತ್ರ ಹೋಗೋಣ. ಬೇಡಕ್ಕ, ಡಾಕ್ಟರ್ ಇಷ್ಟೊತ್ತು ಮಲಗಿರ್ತಾರೆ, ಮೆಸೇಜ್ ಮಾಡಿ ಬೆಳಗ್ಗೆ ಬರಕ್ಕೆ ಹೇಳು. ಆಯ್ತು.
ಮೊಬೈಲ್ ಎಲ್ಲ ಕೆಳಗೆ ಬಿಡಿಸ್ಬಿಟ್ಟೆ ನೋಡ್ತೀಯಾ? ಸಿಕ್ತು. ಇದೇನು ಇದು? ಏನು ಬರ್ತಾನೆ ಇಲ್ಲ. ಡಿಸ್ಪ್ಲೇ ಹೊರಟೋಗಿದೆಯಾ ನೋಡು. ಆ ಟ್ರಯಲ್ ಒಂದು ಹೊಸ ಮೊಬೈಲ್ ಇದೆ, ತಗೊಂಬರ್ತೀಯಾ ಪ್ಲೀಸ್? ಸರಿಪ್ಪ, ನಂಬರ್ ಹೇಳಪ್ಪ. ನಂಬರ್? ಅಯ್ಯೋ, ನಂಬರ್ ಈ ಮೊಬೈಲಲ್ಲೇ ಸೇವ್ ಆಗಿತ್ತು, ಡಿಸ್ಪ್ಲೇನೇ ಇಲ್ವಲ್ಲ. ನಂಬರ್ ನೆನಪಿಲ್ವೇನೋ? ನೆನಪಿತ್ತು, ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ನೆನಪು ಮಾಡ್ಕೊಳ್ಳೋ. 9845051406 ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಂದು ಕೆಲಸ ಮಾಡು, 1406ಗೆ ಮೆಸೇಜ್ ಮಾಡು. 06. ಓಕೆ ಪಾ, ಕಳಿಸ್ತೆ. ಅಕ್ಕ ನೀರೋಗಿ ಮಲ್ಕೊ. ಆಯ್ತಪ್ಪ, ತಗೋ. Dear Ajay, feeling chest pain, please come and check in the morning without fail. Yaro doctor message madak hog nang ma vididaralla. Hello? Sir, neevu ratri doctor number ge message madak hogi nan number ge ma vididira. Oh, neevu doctor alva? ನನ್ನಿಂದ ಡಿಸ್ಟರ್ಬ್ ಆಗಿದ್ದಕ್ಕೆ ಸಾರಿ. ಸಾರಿ ಯಾಕೆ ಹೇಳ್ತೀರಾ? ನನಗೆ ಡಿಸ್ಟರ್ಬ್ ಆಗೋದು ಈ ಟೆಲಿಮಾರ್ಕೆಟಿಂಗ್ ಕಂಪನಿಗಳಿಂದ ಅಷ್ಟೇ, ಈ ತರ ಎಮರ್ಜೆನ್ಸಿ ಮೆಸೇಜ್ಗಳಿಂದ ಅಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹೆಸರು? ಕಾರ್ತಿಕ್. ನೈಸ್ ನೇಮ್. ಯಾವ ಊರು, ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ MBA ಮಾಡ್ತಾ ಇದ್ದೀನಿ. ನಾನೊಬ್ಬ ಆರ್ಟಿಸ್ಟ್ ಕೂಡ, ನನಗೆ ಚಿತ್ರ ಬಿಡಿಸೋದಂದ್ರೆ ತುಂಬಾ ಇಷ್ಟ. ಗುಡ್, ನನಗೂ ತುಂಬಾ ಇಷ್ಟ. ಭಾವನೆಗಳಿಗೆ ಜೀವ ಕೊಡೋ ಬ್ರಹ್ಮ ಆಗಿರ್ತಾನೆ ಒಬ್ಬ ಆರ್ಟಿಸ್ಟ್. ನಿನ್ನಂತ ಭಾವನಾ ಜೀವಿಗಳ ಜೊತೆ ಸ್ನೇಹ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಸ್ನೇಹನ ಯಾರು ಬೇಡ ಅಂತಾರ ಸರ್? ಹಾಗಾದ್ರೆ ನಮ್ಮಿಬ್ಬರ ಮಧ್ಯೆ ಪ್ರತಿದಿನ ಮೆಸೇಜ್ಗಳು, ಕಾಲ್ಗಳು ಇದ್ದೇ ಇರ್ತಲ್ಲ. ಶೋರ್ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅಮರ್ ಕುಮಾರ್ ಪಾಂಡೆ. ನಾನು ಬೆಂಗಳೂರಿನವನೇ. ನಾನೊಬ್ಬ ಎಕ್ಸ್ ಆರ್ಮಿ ಕ್ಯಾಪ್ಟನ್. ನನ್ನ ನೀವು ಕ್ಯಾಪ್ಟನ್ ಅಂಕಲ್ ಅಂತ ಕರೆದ್ರೆ ಸಾಕು. ಓಕೆ ಕ್ಯಾಪ್ಟನ್ ಅಂಕಲ್. ನಮ್ ಭೇಟಿ? ನಾವಿಬ್ರು ಬೆಂಗಳೂರೇ ತಾನೆ, ಸಮಯ ಬಂದಾಗ ಭೇಟಿ ಆಗೋಣ. ಓಕೆ ಕ್ಯಾಪ್ಟನ್ ಅಂಕಲ್. ಇವತ್ ನಾನು ಅಮೃತ ಜೊತೆ ಫಸ್ಟ್ ಟೈಮ್ ದುರಂತ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಇದೆ. ನಾನು ರೆಡಿ ಆಗ್ಬೇಕು, ರಾತ್ರಿ ಫೋನ್ ಮಾಡ್ತೀನಿ. ಅಮೃತ ಅಂದ್ರೆ ನಿನ್ ಲವರು ಅಥವಾ ಫ್ರೆಂಡು? ನನಗ ಅವಳ ಮೇಲೆ ಲವ್ ಆಗಿದೆ, ಆದ್ರೆ ಅವಳಿಗೆ. ಓಹೋ, ಒನ್ ವೇನಾ? ಹ್ಮ್, ಒಂಥರ ಹಂಗೆ. ನೋಡು, ಪ್ರೀತಿ ವಿಷಯದಲ್ಲಿ ದುಡುಕ್ಬಾರ್ದು. ರೈಟ್ ಟೈಮ್ ನೋಡ್ಕೊಂಡು ಪ್ರಪೋಸ್ ಮಾಡ್ಬಿಡು. ಶೋರ್ ಅಂಕಲ್. ನಿನ್ನ ಪ್ರೀತಿಗೆ ನನ್ನಿಂದ ಯಾವ ಸಹಾಯ ಬೇಕಾದ್ರೂ ಕೇಳು, ನಾನು ಮಾಡ್ತೀನಿ. ನಿನ್ನ ಅಮೃತ ಬಗ್ಗೆ ಯಾವುದೇ ವಿಷಯ ಆದರೂ ಯಾವಾಗ ಬೇಕಾದರೂ ನನ್ನ ಹತ್ರ ಶೇರ್ ಮಾಡ್ಕೋಬಹುದು. ಫೀಲ್ ಫ್ರೀ ಯಂಗ್ ಮ್ಯಾನ್. ನನ್ನ ಪ್ರೀತಿಗೆ ಲವ್ ಗುರು ಆಗ್ತಾ ಇದ್ದೀರಾ. ಥ್ಯಾಂಕ್ಸ್, ಖಂಡಿತ ಶೇರ್ ಮಾಡ್ತೀನಿ. ಬಾಯ್. ಅಮೃತ ಮೆಸೇಜ್ ಮಾಡಿದಾಳೆ. ಹಾ ಕಾರ್ತಿಕ್, ಹೇಳು. ಕ್ಯಾಪ್ಟನ್ ಅಂಕಲ್, ನೀವು ಮೆಸೇಜ್ ಮಾಡಿದ ಗಳಿಗೆ ತುಂಬಾ ಚೆನ್ನಾಗಿದೆ. ಅಮೃತನು ದುರಂತ ಬೆಟ್ಟಕ್ಕೆ ಹೋಗೋಣ ಅಂತ ಮೆಸೇಜ್ ಮಾಡಿದಾಳೆ. ಹಾಗಾದ್ರೆ ಬೇಗ ಹೊರಡು. ಓಕೆ ಅಮೃತ, ಏನಾಯ್ತು? ಬಂಡೆ ಹತ್ತಿ ಸುಸ್ತಾಗಿದೆ ಕಾರ್ತಿಕ್. ಅಯ್ಯೋ, ಇನ್ನು ಎಷ್ಟು ದೂರ ಇದೆ? ಒಂದು ಮಂಟಪ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋದ್ರೆ ಸಾಕು, ಆ ವಾತಾವರಣಕ್ಕೆ ನಿನ್ ಸುಸ್ತೆಲ್ಲ ಹೊರಟೋಗತ್ತೆ. ಇನ್ ಸ್ವಲ್ಪ ದೂರ ಬಾ. ಅಲ್ಲೋಡು, ವಾವ್, ಎಷ್ಟು ಚೆನ್ನಾಗಿದೆ. ಸೂಪರ್. ಬಾ ಬಾ ಬಾ, ಬೇಗ ಬಾ. ನಿಂತ್ಕೊಳ್ಳಿ. ಇಲ್ಲಿಂದ ಹೋಗಿ. ಈ ಮಂಟಪದೊಳಗೆ ನೀವು ಬರಬಾರ್ದು. ಯಾಕೆ ಬರಬಾರ್ದು? ಬರಬಾರ್ದು ಅಂದ್ರೆ ಬರಬಾರ್ದು. ಅದನ್ನ ಕೇಳಕ್ ನೀನ್ ಯಾರು? ನಾನು ಪ್ರೀತಿ ಕಳ್ಕೊಂಡವನು. ನಾನು ನನ್ನ ಲಕ್ಷ್ಮಿ ತುಂಬಾ ಪ್ರೀತಿ ಮಾಡ್ತಿದ್ವಿ.
ಯಾವತ್ ನಾವಿಬ್ರು ಈ ಮಂಟಪ ಕಾಲಿಟ್ವೋ ಅವತ್ತೇ ನಾವು ದೂರ ಆಗ್ಬಿಟ್ವಿ. ನೀನ್ ಪ್ರೀತಿನ್ ಕಳ್ಕೊಂಡಿದ್ದಕ್ಕೂ ನಮ್ಮನ್ ಮಂಟಪದೊಳಗ್ ಬರ್ಬೇಡಿ ಅಂದಿದ್ದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ, ಸಂಬಂಧ ಇದೆ. ನಾವು ಪ್ರೀತಿ ಕಳ್ಕೊಳಕ್ಕೆ ಒಂದ್ ರೀತಿ ಇವನೇ ಕಾರಣ. ಈ ಬೆಟ್ಟಕ್ಕೆ ಒಂದು ಕತೆ ಇದೆ. ಈ ಬೆಟ್ಟನ ಎಲ್ರೂ ದುರಂತ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದ ಮೇಲಿರೋ ಮಂಟಪಕ್ಕೆ ಯಾವುದೇ ಪ್ರೇಮಿಗಳು ಬಂದು ಹೋದ್ರು ಅವ್ರ ಪ್ರೀತಿ ಪಲ್ಸಲ್ಲ, ಅವ್ರು ದೂರ ಆಗ್ಲಿ ಅಂತ ಇವರೇ ಶಾಪ ಕೊಟ್ಟಿರೋದು. ಈ ಬೆಟ್ಟಕ್ಕಿರೋ ಕೆಟ್ಟ ಶಾಪದ ಬಗ್ಗೆ ಗೊತ್ತಿಲ್ಲದೆ ನಾನು ನನ್ನ ಲಕ್ಷ್ಮಿ ಈ ಮಂಟಪದೊಳಗೆ ಪ್ರವೇಶ ಮಾಡಿಬಿಟ್ಟು ಅವತ್ತಿಂದ ನನ್ನ ಲಕ್ಷ್ಮಿ ನನ್ನ ಬಿಟ್ಟು ದೂರ ಹೊರಟೋದ್ಲು. ನೀವೇನಾದರೂ ಈ ಮಂಟಪ ಪ್ರವೇಶ ಮಾಡಿಬಿಟ್ರೆ ನೀವಿಬ್ರು ದೂರ ಆಗ್ಬಿಡ್ತೀರಾ. ನೀವಿಲ್ಲದ ಹೊರಟೋಗಿ ಹೋಗಿ ಹೋಗಿ ಅನ್ನಲ್ಲ. ನನ್ನ ಲಕ್ಷ್ಮಿನಾ ಇಲ್ಲೇ ಕಳ್ಕೊಂಡೆ ಹೋಗಿ. ಶಟ್ ಅಪ್ ಮೂರ್ಖ ಮೂರ್ಖ ನೀನು. ಪ್ರೀತಿ ಅಂತೆ ಪ್ರೀತಿ, ಯಾವ್ದ್ರಿ ಅದ್ ಸುಡ್ಗಾಡ್ ಪ್ರೀತಿ? ಪ್ರೀತಿ ಅನ್ನೋದೇ ಸುಳ್ಳು. ಮನುಷ್ಯರ ಪ್ರೀತಿನೂ ಒಂದ್ ಪ್ರೀತಿನ, ಒಬ್ರನ್ನೊಬ್ರು ನಂಬಿಸಿ ಕೊನೆಗ್ ದ್ರೋಹ ಮಾಡ್ತಾರಲ್ಲ ಅದು ಪ್ರೀತಿನ? ಮನಸ್ಸಲ್ಲೊಬ್ರನ್ನ ಪಕ್ಕದಲ್ಲೊಬ್ರನ್ನ ಇಟ್ಕೊಂಡಿರ್ತಾರಲ್ಲ ಅದು ಪ್ರೀತಿನ? ಇಲ್ಲ, ಮೊದಲೇ ದಿನ ಪ್ರೀತಿ, ಎರಡನೇ ದಿನ ಮದ್ವೆ, ಮೂರನೇ ದಿನ ಡೈವೋರ್ಸ್, ಅದು ಪ್ರೀತಿನ? ಪ್ರೀತಿ ಅನ್ನೋದೇ ಸುಳ್ಳು. ನನಗ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ. ಇಟ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ನಿನ್ ಲಕ್ಷ್ಮಿ ನಿನ್ ಹತ್ರ ಲಕ್ಷ್ಮಿ ಇಲ್ಲ ಅಂತ ಹೋಗಿರ್ಬೇಕು. ಸುಮ್ನೆ ಈ ಬೆಟ್ಟದ ಮೇಲೆ ಗೂಬೆ ಕೂರಿಸ್ಬೇಡ. ಅಷ್ಟಕ್ಕೂ ನಾವ್ ಪ್ರೇಮಿಗಳಲ್ಲ, ಬರೀ ಫ್ರೆಂಡ್ಸ್. ಸುಮ್ನೆ ಇಲ್ಲಿಂದ ಹೊರಟೋಗು, ಹೋಗು. ಹೋಗ್ತೀಯ ಇಲ್ವೋ? ಪ್ರೇಮಿಗಳನ್ನು ಇದೆಲ್ಲ ಸುಳ್ಳು. ಬಾ ಕಾರ್ತಿಕ್. ಹಲೋ ಯಂಗ್ ಮ್ಯಾನ್, ಹೇಳು, ದುರಂತ ಬೆಟ್ಟದ ವಿಹಾರ ಹೇಗಿತ್ತು? ಮನ್ಸಿಗೆ ತುಂಬಾ ನೋವು ಕೊಡ್ತು. ಯಾಕೆ ಕಾರ್ತಿಕ್, ತುಂಬಾ ಡಿಸ್ಟರ್ಬ್ ಆಗಿದ್ಯಾ? ಏನಾಯ್ತು? ಆ ಬೆಟ್ಟಕ್ಕೆ ಅಮೃತನ ಕರ್ಕೊಂಡೋಗಿ ತಪ್ಪ ಮಾಡ್ದೆ ಅನಿಸ್ತಾ ಇದೆ. ಅಂತದ್ ಏನಾಯ್ತು ಕಾರ್ತಿ? ಆ ಬೆಟ್ಟದ ಮೇಲಿರೋ ಮಂಟಪಕ್ಕೆ ಯಾವ್ದೇ ಪ್ರೇಮಿಗಳು ಹೋದ್ರು ಆ ಪ್ರೇಮಿಗಳು ದೂರ ಆಗ್ಬಿಡ್ತಾರಂತೆ. ಅದ್ಯಾವನೋ ವೀರು ಮಹಾರಾಜನ್ ಶಾಪ ಅಂತೆ. ಇದೆಲ್ಲ ನಂಬ್ತೀಯ ನೀನು? ನಂಬಲ್ಲ. ಮತ್ತೆ ಫೀಲ್ ಆಗಿದೆಯಾ? ಬಿ ಕಾಮ್. ಹೇಗ್ ಕಾಮ್ ಆಗಿರ್ಲಿ ಅಂಕಲ್, ಅವನ್ ಯಾವನೋ ಭಗ್ನ ಪ್ರೇಮಿ ಆ ದುರಂತ ಬೆಟ್ಟದ ಶಾಪದ ಬಗ್ಗೆ ನನ್ನಲ್ಲಿ ಪ್ರೀತಿ ಕಳ್ಕೊಂಡೆ ಅಂತ ಏನೇನೋ ತಲೆ ಕೆಡ್ಸಾಕ್ಬಿಟ್ಟ. ಅದಕ್ಕೆ ಅವಳು ಕೋಪದಲ್ಲಿ ಪ್ರೀತಿ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ಬಿಟ್ಲು ಅಂಕಲ್. ನನ್ ಪ್ರೀತಿ ನಂಬಲ್ಲ. ಪ್ರೀತಿ ಅಂದ್ರೆ ಸುಳ್ಳು, ಪ್ರೀತಿ ಅಂದ್ರೆ ಸ್ವಾರ್ಥ, ನನ್ ಪ್ರಕಾರ ಪ್ರೀತಿ ಅಂದ್ರೆ ವೇಸ್ಟ್ ಆಫ್ ಟೈಮ್ ಅಂದ್ಲು. ಲವ್ ಬಗ್ಗೆ ಹಂಗೆಲ್ಲ ನೆಗೆಟಿವ್ ಆಗಿ ಮಾತಾಡ್ದವಳು ನನ್ ಪ್ರೀತಿನ ಒಪ್ಕೊಂತಾಳ ಅಂತ ಭಯ ಆಗ್ತಾ ಇದೆ ಅಂಕಲ್. ಕಾರ್ತಿಕ್, ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್, ಹೆದರ್ಕೋಬೇಡ. ಪ್ರೀತಿ ವಿಷಯದಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಅಮೃತ ಪ್ರೀತಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರು ಆ ಮಾತುಗಳೇ ಕೊನೆಯಲ್ಲ ಕಾರ್ತಿಕ್. ಅವಳು ಯಾವುದೋ ಒತ್ತಡದಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾಳೆ. ಆ ಒತ್ತಡದಿಂದ ಅವಳು ಹೊರಗೆ ಬಂದಾಗ ಪ್ರೀತಿ ಬಗ್ಗೆ ಅವಳ ಭಾವನೆಗಳು ಮಾತುಗಳು ಪಾಸಿಟಿವ್ ಆಗಿರುತ್ತೆ. ಆ ಬದಲಾವಣೆ ಬರಬೇಕು ಅಂದ್ರೆ ನೀನೇನು ಅಂತ ಗೊತ್ತಾಗಬೇಕು. ನಿನ್ನ ಪ್ರೀತಿ ಗಟ್ಟಿತನ ಅವಳಿಗೆ ಅರ್ಥ ಆಗಬೇಕು. ಅದಕ್ಕೆ ಟೈಮ್ ಕೊಡು. ನಿನ್ನ ಪ್ರೀತಿ ನಿಜವಾದ ಅಂತ ಗೊತ್ತಾದರೆ ಅಮೃತ ನಿಂಗೆ ಸಿಕ್ಕಿದ್ಲು ಅಂತಾನೆ ಅರ್ಥ. ನಿಜ ಅಂಕಲ್. ನಿನ್ನ ಪ್ರೀತಿ ಈಗ ತಾನೇ ಶುರುವಾಗಿದೆ. ತಪಸ್ ಮಾಡು, ಖಂಡಿತ ಸಿಗುತ್ತೆ. ಊಟ ಮಾಡಿ ನೆಮ್ಮದಿಯ ಮಲಗು. ಓಕೆ ಅಂಕಲ್. ವಿಷ್ಣು. ಓ ಅಮೃತ, ತಿಂಡಿ ಆಯ್ತು? ಕಾರ್ತಿಕ್ ಕಾಲೇಜಿಗೆ ಬಂದಿಲ್ವಾ? ಬಂದಿರ್ಬೇಕು. ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣ್ತಾ ಇಲ್ಲ. ಫೋನ್ ಮಾಡು. ಫೋನ್ ಸ್ವಿಚ್ ಆಫ್ ಆಗಿದೆ. ಹಾಗಾದ್ರೆ ಅವನ್ ಇವತ್ ಕಾಲೇಜಿಗೆ ಬರಲ್ಲ. ಬರಲ್ವಾ? ಅವ್ರ ಅಮ್ಮಂಗೇನಾದ್ರೂ ಹುಷಾರಿಲ್ಲ ಅಂದ್ರೆ, ಇಲ್ಲ ಅವನ್ಗೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅವ್ನ್ ಕಾಲೇಜ್ಗೂ ಬರಲ್ಲ, ಅವ್ನ್ ಮೊಬೈಲ್ ಆನ್ ಅಲ್ಲೂ ಇರಲ್ಲ. ಮನೆಗೆ ಹೋದ್ರೆ ಸಿಗ್ತಾನೆ ಅಮೃತ, ಇಲ್ಲ ಅಂದ್ರೆ ಅವ್ನ್ ಫೇವ್ರೇಟ್ ಪ್ಲೇಸ್ ದುರಂತ ಬೆಟ್ಟ ಇದೆಯಲ್ಲ, ಅಲ್ಲಿ ಸಿಗ್ತಾನೆ. ಹಾ, ಒಂದ್ ನಿಮಿಷ ಹ್ಯಾಂಡ್ ವಾಶ್ ಮಾಡಿ ಬರ್ತೀನಿ. ಯಾಕೆ ಅವ್ನ್ ಕಾಲೇಜಿಗೆ ಬರ್ಲಿಲ್ಲ? ಹಲೋ ಅಂಕಲ್, ನಿದ್ದೆ ಬಂದಿಲ್ವಾ? ಇಲ್ಲ. ಯೋಚನೆ ಇದ್ರೆ ನಿದ್ದೆ ಬರಲ್ಲ. ಏನಾಯ್ತು? ಏನಿಲ್ಲ ಕಾರ್ತಿಕ್, ನಿನ್ನ ಅಮೃತ ವಿಷಯವಾಗಿ ಒಂದ್ ಮಾತು ಕೇಳ. ಒಂದಲ್ಲ ಹತ್ ಕೇಳಿ, ನೋ ಪ್ರಾಬ್ಲಮ್. ಅಮೃತ ಅವಳ ಸೌಂದರ್ಯ ನೋಡಿ ಪ್ರೀತಿ ಮಾಡ್ತಾ ಇದೀಯಾ?
ಇಲ್ಲ ಅವಳ ಅಂತಸ್ತು ನೋಡಿ ಪ್ರೀತಿ ಮಾಡ್ತಾ ಇದೀಯಾ? ಇಲ್ಲ, ಸುಂದರವಾದ ಹುಡುಗಿ ಸಿಕ್ಕಿದಾಳೆ ಅವಳು. ಸ್ಟಾಪ್ ಇಟ್. ಅವಳು ಒಳ್ಳೆ ಗುಣ ನೋಡಿ ಮನ್ಸಾರೆ ಲವ್ ಮಾಡ್ತಾ ಇದೀನಿ. ಬೇರೆಯವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವಳಿಗಿದೆ. ನಾನು ಇಷ್ಟಪಟ್ಟಿದ್ದು ಅದನ್ನೇ ಕ್ಯಾಪ್ಟನ್. ಅಮೃತ ನನ್ನ ಡ್ರೀಮ್ ಗರ್ಲ್. ಅವಳ ಬಗ್ಗೆ ಈ ಕ್ಷಣದವರೆಗೂ ನನ್ ಕೆಟ್ಟ ಅಭಿಪ್ರಾಯ ಬಂದಿಲ್ಲ. ನನ್ ಮೇಲೆ ಅನುಮಾನನ ಅಂಕಲ್? ಅನುಮಾನ ಅಲ್ಲ ಕಾರ್ತಿಕ್, ಡೋಂಟ್ ಮಿಸ್ಟೇಕ್ ಮೀ. ಕ್ಲಿಯರ್ ಮಾಡ್ಕೊಳ್ಳೋಕೋಸ್ಕರ ಕೇಳಿದೆ ಅಷ್ಟೇ. ಇವತ್ತಿನ ಪ್ರೀತಿ ಪ್ರೇಮಕ್ಕೆ ಅರ್ಥನೇ ಇಲ್ಲ ಕಾರ್ತಿಕ್. ಪ್ರೀತಿ ಪ್ರೇಮ ಅನ್ನೋದು ಗಂಟೆಗಳ ಲೆಕ್ಕಕ್ಕೆ ಬಂದ ನಿಂತಿದೆ. ಸಣ್ಣ ಪುಟ್ಟ ಕಾರಣಗಳಿಗೆ ಪ್ರೇಮಿಗಳು ದೂರಾಗಿ ತಮ್ಮ ಪ್ರೀತಿಗೆ ತಾವೇ ಮೋಸ ಮಾಡ್ಕೊಳ್ತಾ ಇದ್ದಾರೆ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಪ್ರೀತಿಲಿ ಮೋಸ ಹೋದಾಗ ಅನುಭವಿಸೋ ಯಾತನೆ ಇದೆಯಲ್ಲ, ಅದು ಕ್ಯಾನ್ಸರ್ಗಿಂತ ದೊಡ್ಡದು. ಅದರಲ್ಲೂ ಆ ನೋವನ್ನು ಹೆಚ್ಚು ಅನುಭವಿಸೋದು ಹೆಣ್ಮಕ್ಕಳೇ. ಆ ನೋವು ಅಮೃತ ಬಾಳಲ್ಲಿ ಬರಬಾರ್ದು, ಅಷ್ಟೇ ನನ್ನ ಕಾಳಜಿ. ನಾನು ಅಮೃತಾಗ ಮೋಸ ಮಾಡಲ್ಲ ಅಂಕಲ್ ಅಂತ ಯೋಚನೆ ನನ್ನ ಮೈಂಡಿಗೆ ಬಂದಿದ್ದ ಕ್ಷಣನೇ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಕಾರ್ತಿ! ಎಸ್ ಅಂಕಲ್. ಪ್ರೀತಿ ಬಗ್ಗೆ ನಾನು ಇಟ್ಕೊಂಡಿರೋ ಅಭಿಪ್ರಾಯನೇ ಬೇರೆ. ಪ್ರೀತಿಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಗ್ರೇಟ್ ಥಾಟ್ ಯಂಗ್ ಮ್ಯಾನ್. ಏನೋ ಮನಸ್ಸಲ್ಲಿ ಇಟ್ಕೊಂಡೇ ನೀವು ಇದನ್ನು ಕೇಳ್ತಾ ಇದ್ದೀರಾ. ಪ್ಲೀಸ್ ಏನು ಅಂತ ಹೇಳಿ. ಹೇಳ್ತೀನಿ. ಅಮೃತ ದುರಂತ ಬೆಟ್ಟದಲ್ಲಿ ಪ್ರೀತಿ ಬಗ್ಗೆ ನೆಗೆಟಿವ್ ಮಾತಾಡಲು ಅಂದಾಗ ನಾನು ಅವಳ ಬಗ್ಗೆ ಯೋಚನೆ ಮಾಡಿದೆ. ಅವಳು ಹಾಗೆಲ್ಲ ಮಾತಾಡಿದಾಳೆ ಅಂದ್ರೆ ಅವಳಿಗೆ ಈ ಪ್ರೀತಿ ಪ್ರೇಮದಿಂದ ಏನಾದರೂ ಮೋಸ ಆಗಿರ್ಬೋದಾ? ಇಲ್ಲ, ಅವಳ ಜೀವನದಲ್ಲಿ ಏನಾದರೂ ದುರಂತ ನಡೆದಿರ್ಬೋದಾ? ಅದ್ ನಿನಗೆ ಮುಂದೆ ಗೊತ್ತಾಗಿ ನೀನು ಅವಳನ್ನು ದೂರ ಮಾಡಿದ್ರೆ ಪಾಪ ಮತ್ತೆ ಅವಳ ಲೈಫ್ ಏನಾಗ್ಬೇಕು? ಅದೇನೇ ನಡೆದಿರ್ಲಿ ಆಗಿರ್ಲಿ, ಯಾರೋ ಒಬ್ಬ ಅಮೃತನ ಪ್ರೀತಿ ಮಾಡಿ ಮೋಸ ಮಾಡಿರ್ಲಿ, ಅದ್ ನನಗೆ ಬೇಕಾಗಿಲ್ಲ. ಅವಳು ಯಾವುದೇ ನೋವಲ್ಲಿದ್ರು ಅದನ್ನ ಮರೆಸಿ ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ಲವ್ ಇಸ್ ರಿಯಲ್ ಅಂಕಲ್, ಅಂಡ್ ಮೈ ಲವ್ ಇಸ್ ಪ್ಯೂರ್. ಕ್ಯಾಪ್ಟನ್ ವ್ಯಕ್ತಿತ್ವ ತುಂಬಾ ದೊಡ್ಡದು. ಅಮೃತ ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೂ ಇಷ್ಟೊಂದು ಕೇರ್ ತಗೊಂತಾರೆ. ಗ್ರೇಟ್ ಪರ್ಸನ್. ಕಾರ್ತಿ! ಕಾರ್ತಿ! ಅಮೃತ! ಅಮ್ಮ ಹೇಗಿದ್ದಾರೆ? ಅಮ್ಮ ನಿನ್ ವಿಷ್ಣು ಎಲ್ಲ ಹೇಳ್ದ? ಏನ್ ಅಮ್ಮಂಗ್ ಹುಷಾರಿಲ್ವಾ? ನಿನ್ನೆ ರಾತ್ರಿ ಕಾಲ್ಜಾರ್ ಮೆಟ್ಲಿಂದ ಬಿದ್ಬಿಟ್ರು, ಕಾಲಕ್ಕೆ ಸ್ವಲ್ಪ ಏಟ್ ಆಗಿದೆ. ಅಮೃತ ನೀನ್ ಇಲ್ಲೇ ಕೂತಿರೋ ಅಮ್ಮನ ಜೊತೆ, ನಾನೋಗಿ ತಣ್ಣೀರ್ ಬಟ್ಟೆ ತಗೊಂಡ್ಬರ್ತೀನಿ. ಕಾರ್ತಿ ನೀನೆ ಅಮ್ಮನ ಜೊತೆ ಕೂತ್ಕೋ, ನಾನ್ ಹೋಗಿ ತಣ್ಣೀರ್ ಬಟ್ಟೆ ತಗೊಂಡ್ ಬರ್ತೀನಿ. ಸರಿ. ಓಕೆ. ಅವಳ ಮನೆಯಿಂದ ಫೋನ್ ಬರ್ತಾ ಇರಬೇಕು, ರಿಸೀವ್ ಮಾಡಿ ನಮ್ಮನೇಲಿದ್ದಾಳೆ ಅಂತ ಹೇಳ್ಬಿಡ್ತೀನಿ. ಮೋಸ್ಟ್ಲಿ ಅವ್ರ ತಂದೆನೆ ಫೋನ್ ಮಾಡಿರಬೇಕು. ಅಮೃತ! ಅಮೃತ! ಯಾವ್ದೋ ಫೋನ್ ಬಂದಿತ್ತು, ಕಟ್ ಆಗೋಯ್ತು. ಓ, ಮನೆಯಿಂದ. ನಾನ್ ಬರ್ತೀನಿ. ಹಾ, ಅಮ್ಮ ಮಲಗಿದ್ದಾರೆ, ಹುಷಾರಾಗಿ ನೋಡ್ಕೋ. ಸರಿ ಅಮೃತ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ ಹೇಳ್ತೀಯಾ? ನಿನ್ನಮ್ಮ ನನ್ನಮ್ಮನ ಹಾಗೆ. ಓಕೆ, ಬರ್ತೀನಿ. ಬಾಯ್. ಹಲೋ, ಹೇಳು ಕಾರ್ತಿ. ಟುಡೇ ಐ ಆಮ್ ವೆರಿ ಹ್ಯಾಪಿ. ನಿನ್ ಖುಷಿನ ಬೇಗ ಹೇಳು ಯಂಗ್ ಮ್ಯಾನ್, ಅದನ್ನ ಕೇಳಿ ನಾನು ಖುಷಿ ಪಡ್ತೀನಿ. ಇವತ್ ಅಮೃತ ಅವಳಾಗೋಳೇನ ಮನೆಗೆ ಬಂದಿದ್ಲು. ಓ, ಅಮ್ಮಂಗ್ ಹುಷಾರಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಮನೆಗ್ ಬಂದು ಒಂಚೂರು ಬೇಜಾರ್ ಮಾಡ್ಕೊಳ್ದೆ ಅಮ್ಮಂಗ್ ಎಷ್ಟೆಲ್ಲ ಸೇವೆ ಮಾಡಿದ್ಲು ಗೊತ್ತಾ? ಅಷ್ಟೆಲ್ಲ ಸೇವೆ ಮಾಡಿದ್ಲ? ಸಚ್ ಎ ನೈಸ್ ಗರ್ಲ್. ಥ್ಯಾಂಕ್ಸ್ ಹೇಳ್ದ್ಯಾ? ಹೇಳ್ದೆ. ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ನಿಮ್ಮಮ್ಮ ನನಗೂ ಅಮ್ಮನೇ ಅಲ್ವಾ? ಅಮೃತ ನಂಗೆ ಸಿಕ್ಕೇ ಸಿಗ್ತಾಳಲ್ವಾ ಅಂಕಲ್? ಅಮೃತ ವಿಷಯದಲ್ಲಿ ನಿನ್ನ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್ಗೆ ಜಾಗ ಕೊಡ್ಬೇಡ. ಕೊಡಲ್ಲ ಕ್ಯಾಪ್ಟನ್. ನಿನ್ನ ಪ್ರೀತಿಗೆ ನಾನು ಕಾವಲಾಗಿರ್ತೀನಿ, ಡೋಂಟ್ ವರಿ. ಆ ರೀತಿ ನೆಗೆಟಿವ್ ಸಂದರ್ಭ ಏನಾದರೂ ಬಂದರೆ ಅಮೃತ ಹತ್ರ ನಾನು ಮಾತಾಡ್ತೀನಿ. ಐ ಪ್ರಾಮಿಸ್ ಯು. ನನ್ನ ಪ್ರಾಣ ಕೊಟ್ಟಾದರೂ ಸರಿ, ನಿನ್ನ ಪ್ರೀತಿ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ಅಂಕಲ್. ಇವನು ಪ್ರೀತಿಸ್ತಾರ ಹುಡುಗಿ ನಿಜವಾಗಲೂ ಪುಣ್ಯವಂತೆ. ಯಾರೋ ಆ ಅಮೃತ. ಅಮರ್, ಮಲಗೋಕ್ ಹೋಗ್ತಾ ಇದ್ದೆ. ಏನು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದಿಯಲ್ಲ, ಏನದು? ಹೇಳ್ತೀನಿ. ನನ್ನ ಆರೋಗ್ಯ ಸ್ಥಿತಿ ನಿನಗೆ ಗೊತ್ತು, ನೋಡಕ್ ಮಾತ್ರ ಗಟ್ಪುಟ್ಟಾಗಿದ್ದೀನಿ.
ಮೆಡಿಸಿನ್ಸ್ ಮೇಲೆ ಉಸಿರಾಡ್ತಾ ಇದ್ದೀನಿ. ನಾನು ಸತ್ತ ಮೇಲೆ ನನ್ನ ಮಾತುಗಳು ನಡೆಸ್ಕೊಡ್ಬೇಕು ನೀನು. ಆಗಲೇ ಧನಾತ್ಮಕ ಶಾಂತಿ ಸಿಕ್ಕಿ ನಾನು ಸ್ವರ್ಗ ಸೇರೋದು. ಅಮ್ಮ ಅದೇನ್ ವಿಷಯ ಅಂತ ಹೇಳೋ? ನನ್ನ ನಂತರ ನನ್ನ ಸ್ಥಾನದಲ್ಲಿ ನೀನು ನಿಂತು ಭೂಮಿಗಾಗಿ ನೇರಳಾಗಿರ್ಬೇಕು. ಈ ಕ್ಷಣದಿಂದ ಅವಳು ನನ್ನ ಮಗಳು. ಅವಳ ಬಗ್ಗೆ ನಿನ್ಗೆ ಯಾವ ಯೋಚನೆನೂ ಬೇಡ. ಅಮೃತ, ಇಲ್ಲಿ ಯಾಕೆ ನಿಂತಿದ್ಯಾ? ಓಯ್, ಇಲ್ಲಿ ಯಾಕೆ ನಿಂತಿದ್ಯಾ? ಕ್ಲಾಸ್ಗೆ ಹೋಗಿಲ್ವಾ? ಇಲ್ಲ ಕಾರ್ತಿ, ಇವತ್ತು ಯಾಕೋ ಕ್ಲಾಸಸ್ ಅಟೆಂಡ್ ಮಾಡೋ ಮೂಡ್ ಇಲ್ಲ. ಯಾಕೆ? ಐ ಡೋಂಟ್ ನೋ ಕಾರ್ತಿ. ಆದರೆ ಇವತ್ತು ಯಾಕೋ ನಿನ್ನ ಜೊತೆ ತುಂಬ ತುಂಬಾನೇ ಮಾತಾಡಬೇಕು ಅನ್ನಿಸ್ತಿದೆ. ಇಡೀ ದಿವಸ ನಿನ್ನ ಜೊತೆ ಬೈಕಲ್ಲೇ ಸುತ್ತಾಡಬೇಕು ಅನ್ನಿಸ್ತಿದೆ. ನೀನು ಬರ್ತೀಯಾ ಅಂತ ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೆ. ನಾವು ದುರಂತ ಬೆಟ್ಟಕ್ಕೆ ಹೋಗೋಣವಾ? ಓ ಹೋಗೋಣ, ಆದರೆ ಫಸ್ಟ್ ಒಂದು ಬೈಕ್ ರೌಂಡ್, ಆಮೇಲೆ ಹೋಗೋಣ. ಓಕೆನಾ? ಬಾ. ಅಮೃತ, ಯಾಕೊಂಥರ ಇದೆಯಾ? ಕಾರ್ತಿ, ಪ್ರೀತಿ ಹೇಗಿರುತ್ತೆ? ನಿನ್ ಪ್ರೀತಿ ಬಗ್ಗೆ ಕೇಳ್ತಾ ಇದೀಯಾ? ಎಲ್ಲಿ ಕಣ್ಮುಚ್ಚು. ಯಾಕೆ? ನಿನ್ ಪ್ರಶ್ನೆಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡಕ್ಕೆ. ಸರಿ, ಇವಾಗ ಕಣ್ತಗಿ, ಈಗೇನ್ ಕಾಣಿಸ್ತು ಹೇಳು. ಏನೂ ಇಲ್ಲ. ಪ್ರೀತಿನೂ ಹಾಗೆ ಕಾಣಿಸಲ್ಲ ಅಮೃತ. ಪ್ರೇಮಿಗಳ ಪಾಲ್ಗೆ ಪ್ರೀತಿ ದೇವ್ರ ತರ, ಕಣ್ಣು ಕಾಣಿಸಲ್ಲ ಆದರೂ ಆರಾಧಿಸ್ತಾರೆ. ಪ್ರೀತಿ ಆಕಾರ ಇಲ್ದಿರೋ ಗಾಳಿ ತರ, ಫೀಲ್ ಮಾಡ್ಬೋದಷ್ಟೇ, ಹಿಡ್ಕೊಳಕ್ಕಾಗಲ್ಲ. ನೀರ್ಗೆ ಹೇಗೆ ಬಣ್ಣ ಇರಲ್ವೋ ಪ್ರೀತಿಗೂ ಹಾಗೆ ಬಣ್ಣ ಇರಲ್ಲ, ಆದರೆ ಭಾವನೆಗಳಿಗೆ ಬಣ್ಣ ಇರತ್ತೆ. ನಿಜವಾಗ್ಲೂ ಪ್ರೀತಿ ಮಾಡೋರ್ಗೆ ಮಾತ್ರ ಗೊತ್ತು ಪ್ರೀತಿ ಅಂದ್ರೆ ಏನು ಅಂತ. ಹಾಗಾದ್ರೆ ಪ್ರೀತಿ ಅಂದ್ರೇನು? ಸುಂದರವಾದ ಭಾವನೆಗಳ ಜೊತೆ ಸಾಗೋ ಸುದೀರ್ಘವಾದ ಪಯಣಾನೇ ಪ್ರೀತಿ. ಆ ಪಯಣದಲ್ಲಿ ಸ್ನೇಹದ ಮನಸ್ಸುಗಳು ಪ್ರೀತಿಗೆ ಸೋತು ತಮ್ಮ ಹೃದಯದಲ್ಲಿ ಬೆಸ್ತ್ಕೊಳ್ಳೋ ಸಂಬಂಧನೇ ಪ್ರೀತಿ. ನೀನ್ ಹೇಳಿದ್ದು ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ರಿಗೊಬ್ರು ಸೋಲೋದು. ವೆರಿ ನೈಸ್. ನೀನ್ ಹುಡುಗಿನ ಎಷ್ಟು ಪ್ರೀತಿಸ್ತೀಯ ಕಾರ್ತಿ? ಎಲ್ರೂ ತರ ನಾನು ಪ್ರೀತಿನ ಅಷ್ಟೋ ಇಷ್ಟೋ ಅಂತ ತೂಕ ಕಿಡಲ್ಲ ಅಮೃತ. ನನ್ನ ಹುಡುಗ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಫೀಲ್ ಮಾಡ್ಕೊಬೇಕು. ಅವಳು ಹಾಗೆ ಪ್ರೀತಿ ಮಾಡ್ತೀನಿ. ಮದ್ವೆ ಆದ್ಮೇಲೆ ನಿನ್ ಹೆಂಡತಿನ ಹೇಗ್ ನೋಡ್ಕೋತೀಯ? ನನ್ನ ಜೀವನ ಜೀವನನ ಮೀಸಲಾಗಿಟ್ಟು ಅವಳನ್ನ ಮಗು ತರ ನೋಡ್ಕೊಂತೀನಿ. ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವಳ ಸಂತೋಷದಲ್ಲಿ ನಾನು ಸೇರ್ತೀನಿ. ಹೇ ಅಮೃತ, ಏನ್ ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ, ನೀನ್ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ ಕಾರ್ತಿ. ನೀನ್ ಹೇಳಿದ ಮಾತುಗಳನ್ನ ನಾನು ಫೀಲ್ ಮಾಡ್ಬೇಕು. ಲೀವ್ ಮೀ ಅಲೋನ್ ಫಾರ್ 2 ಮಿನಿಟ್ಸ್. ಹೇ ದಡ್ಡಿ, ಆ ಅದೃಷ್ಟವಂತೆ ನೀನೇ ಕಣೆ. ಉಸಿರಾಣೆ ನನ್ನ ಬಲವೇ, ಪ್ರೀತಿಗೆ ಹೆಸರಿಡುವೆ. ಉಸಿರಾಣೆ ನನ್ನ ಬಲವೇ, ಪ್ರೀತಿಗೆ ಹೆಸರಿಡುವೆ. ಪ್ರೀತಿಯೊಂದು ಹೊಸತನವೇ, ನಿನ್ನ ಪ್ರೀತಿ ಪರಿಚಯವೇ. ನಿಗೂಢವೇ ನಿನ್ನ ಪ್ರೀತಿಯ ವಿಚಾರವು. ಪವಾಡವೇ ನಿನ್ನ ಸ್ಪರ್ಶದ ಸಾಂಗತ್ಯವು. ನೀರಸವೇ ಈ ಮೌನದ ಸಂಚಾರವು. ನೀರಸವೇ ಈ ಮೌನದ ಸಂಚಾರವು. ಉಸಿರಾಣೆ
ಪ್ರೀತಿಗೆ ಹೆಸರಿಡುವೆ. ನೀನೊಮ್ಮೆ ನಗುತ್ತಿರಲು ಹುಣ್ಣಿಮೆಯ ಬೆಳದಿಂಗಳು, ಆ ಸೂರ್ಯನ ಕಿರಣಗಳು, ನಿನ್ನ ಮುದ್ದಿನ ಕಣ್ಗಳು, ಈ ಹೃದಯದ ಮನೆಗೆ ನೀ ಕಾವಲು. ನಾನಾದರೂ ಮುಚ್ಚಲೇಗೋ ಹೃದಯದ ಬಾಗಿಲು. ಪ್ರತಿಯೊಂದು ಕ್ಷಣಗಳಲ್ಲೂ ಹೆಚ್ಚಾಯ್ತು ಪ್ರೀತಿಯ ಮಲು. ಪ್ರತಿಯೊಂದು ಕ್ಷಣಗಳಲ್ಲೂ ಹೆಚ್ಚಾಯ್ತು ಪ್ರೀತಿಯ ಮಲು. ಉಸಿರಾಣೆ ನನ್ನ ಒಲವೇ, ಪ್ರೀತಿಗೆ ಹೆಸರಿಡುವೆ. ಕನಸುಗಳು ನಿನ್ನ ಹೃದಯದ ಮಾತುಗಳು ತಪಕಗಳು. ಈ ಪ್ರೀತಿಯ ಕರೆಗೆ ನೀ ಕಾಯಲು, ಹೇಗಾದರೂ ಬರುವೆನು ಹೃದಯವಾನ ಸೇರಲು. ಪ್ರೀತಿ ಮಾಡೋ ಹೃದಯಗಳಿಗೆ ಒಲವೇ ಒಂದು ಬಲವು. ಪ್ರೀತಿ ಮಾಡೋ ಹೃದಯಗಳಿಗೆ ಒಲವೇ ಒಂದು ಬಲವು. ಆ ಒಲವಿಗೆ ಇಲ್ಲಿ ಬಲವಿದೆ ನಿನ್ನ ಪ್ರೀತಿಯ ನ ಸೇರಲು. ಉಸಿರಾಣೆ ನನ್ನ ಒಲವೇ, ಪ್ರೀತಿಗೆ ಹೆಸರಿಡುವೆ. ಪ್ರೀತಿಯೊಂದು ಹೊಸತನವೇ, ನಿನ್ನ ಪ್ರೀತಿ ಪರಿಚಯವೇ. ಸ್ಪರ್ಶದ ಸಾಂಗತ್ಯವು ನೀರಸವೇ, ಈ ಮೌನದ ಸಂಚಾರವು ನೀರಸವೇ, ಈ ಮೌನದ ಸಂಚಾರವು. ಕಾರ್ತಿ, ಇವತ್ತಿಗೆ ನನ್ನ ನಿನ್ನ ತಾಯಿ ಮಗನ ಸಂಬಂಧದ ದಿನ ಕೊನೆ ಆಯಿತು. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ಹೇಳು ಸುಮಂತ. ಹಾ ಅಮ್ಮ, ಬಸ್ ಸ್ಟ್ಯಾಂಡಲ್ಲಿ ಇದ್ದಾರಾ? ಸರಿ ಸರಿ, ಮಾಡ್ತೀನಿ. ಯಾಕೆ ಹಿಂಗೆ ಆಡ್ತಾ ಇದೀಯಾ? ಬಾ ಮನೆಗೆ ಹೋಗೋಣ. ನನ್ನ ಕೈ ಬಿಡ, ನಾನು ಬರಲ್ಲ ಕಣ. ನನ್ನನ್ನು ಬಲವಂತ ಮಾಡಬೇಡ. ಹಂಗಿ ನರ್ಮನೆಗಿಂತ ನೆರ್ಮನೆ ಗುಡಿಸ್ಲೇ ವಾಸಿ. ಅರಮನೆ ಮೃಷ್ಟಾನ ತಿನ್ನೋದಕ್ಕಿಂತ ಭಿಕ್ಷೆ ಬೇಡ ತಿನ್ನೋದೇ ಲೇಸ್. ಅಮ್ಮ, ನಿನ್ ಮಗನ ನೀನು ಬದುಕಿದೀನಮ್ಮ. ಯಾವ ಮಗನ? ನಾನೊಬ್ಬ ಅನಾಥೆ, ನೀನು ನನ್ನ ಹಾಗೆ ಒಬ್ಬ ಅನಾಥ. 9 ತಿಂಗಳು ಹೊರಲಿಲ್ಲ, ಹೆರ್ಲಿಲ್ಲ, ಎದೆ ಹಾಲು ಕುಡ್ದು ಬೆಳೆಸ್ಲಿಲ್ಲ. ನಾನ್ ಯಾವ ತಾಯಿ, ನೀನ್ ಯಾವ ಮಗ ಹೇಳು? ಕರುಳ್ ಬಳ್ಳಿ ಸಂಬಂಧ ಇಲ್ಲದ್ರು ಕೃಷ್ಣ ಯಶೋಧನ್ ಸಂಬಂಧ ಅಂತೂ ಇದೆ. ಪ್ರೀತಿ ಹುಟ್ಟಕ್ಕೆ ಕೂಡ್ಬಾಳಕ್ಕೆ ರಕ್ತ ಸಂಬಂಧ ಬೇಕಾಗಿಲ್ಲ, ಮನುಷ್ಯತ್ವ ಇದ್ರೆ ಸಾಕು. ನೋಡಮ್ಮ, ನನ್ನ ಹೆತ್ ತಾಯಿಗಿಂತ ನೀನೇ ನನ್ಗೆ ಹೆಚ್ಚು. ತಾಯಿ ಸ್ಥಾನ ಕೊಟ್ರೆ ಸಾಕ? ಈ ತಾಯಿ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನ್ ನಿನ್ ಜೊತೆ ಇದ್ರು ಸತ್ ಹಾಗೆ. ಅಮ್ಮ, ನಾನೊಬ್ಬ ಅನಾಥ, ನನಗ್ ಮದುವೆ ಯಾಕೆ ಅಂತ ನೀನ್ ತೀರ್ಮಾನ ಮಾಡಿದ್ಮೇಲೆ ನಾನು ಒಬ್ಬ ಅನಾಥೆ. ಹಾಗಿದ್ಮೇಲೆ ನಾನ್ ಯಾಕೆ ನಿನ್ ಜೊತೆ ಇರ್ಬೇಕು? ಒಂದ್ ಮಾತ್ ಹೇಳ್ತೀನಿ, ಬರ್ದಿಟ್ಕೋ. ಈ ಭೂಮಿ ಮೇಲೆ ಎಲ್ರು ಅನಾಥ್ರೆ. ಪ್ರತಿಯೊಬ್ರು ಒಂದಲ್ಲ ಒಂದಿನ ಎಲ್ರು ಕಳ್ಕೊತಾರೆ.
ಹಾಗಂತ ಈ ಜೀವನ ಇಷ್ಟೇನೆ ಅಂತ ಯಾರು ಸುಮ್ಮನೆ ಕೂತಿಲ್ಲ. ನಿಂದು ಅಂತ ಒಂದು ಸುಂದರವಾದ ಜೀವನ ಇದೆ, ಅದನ್ನ ಅನುಭವಿಸೋ. ಮೊದ್ಲು ನೀನ್ ಅನಾಥ ಅನ್ನೋ ಆ ಭಾವನೆನ ನಿನ್ ಮನಸ್ಸಿಂದ ಕಿತ್ತಾಕು. ನನ್ನಲ್ಲಿದ್ದ ಆ ಭಾವನೆ ಯಾವತ್ತೂ ಹೋಯ್ತಮ್ಮ. ನಿನ್ನಂಗ್ ಸಿಗ್ದಾಗಿಂದ ನನ್ನಲ್ಲಿತ್ತಲ್ಲ ಅನಾಥ ಪ್ರಜ್ಞೆ, ಅದ್ ಕಾಡ್ ಸೇರ್ತು. ನನ್ನಲ್ಲಿ ಬತ್ತೋಗಿದ್ ಭಾವನೆಗಳಿಗೆ ಜೀವ ಬಂದಿದೆ ನಿನ್ನಿಂದ. ಈ ಲೈಫ್ ತುಂಬಾ ದೊಡ್ಡದು, ತುಂಬಾನೇ ಸುಂದರ ಅಂತ ಗೊತ್ತಾಗಿದೆ ನಿನ್ನಿಂದ. ನಾನ್ ಮದ್ವೆ ಆಗ್ತೀನಿ. ಹಾಗಂತ ನನ್ನ ಹಣೆ ಮೇಲೆ ಹಚ್ಚ ಹಾಕಿಸ್ಬಿಡು, ಆಗ ಕನ್ನಡಿ ನೋಡ್ಕೊಂಡು ನನ್ ಮಗ ಮದ್ವೆ ಆಗ್ತಾನೆ ಅಂತ ಸಂತೋಷ ಪಡ್ತೀನಿ. ನಿನಗ್ ನನ್ ಮೇಲೆ ನಂಬಿಕೆ ಬರ್ಬೇಕು ತಾನೆ. ನೀನ್ ಇವಾಗ ನನ್ ಜೊತೆ ಮನೆಗ್ ಬಂದ್ರೆ ನಿನಗ್ ನಿನ್ ಸೊಸೆನ್ ತೋರಿಸ್ತೀನಿ, ಸದ್ಯದ್ರಲ್ಲಿ ಅವಳ ಜೊತೆ ಮದ್ವೆನೂ ಆಗ್ತೀನಿ. ನನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಸುಳ್ಳು ಹೇಳ್ತಿಲ್ಲ ತಾನೆ? ಖಂಡಿತ ಇಲ್ಲ ಅಮ್ಮ, ನಿನ್ ಮೇಲೆ ಅಣೆಗೂ. ಸರಿ ಆಗಲ್ಲ, ನಡಿ ಹೋಗಣ. ಪಲ್ಲು, ಯಾಕೆ ಇತ್ತೀಚೆಗೆ ನೀನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ? ನನ್ಗೊಬ್ಳು ಪಲ್ಲವಿ ಅನ್ನೋ ಸ್ನೇಹಿತ ಇದ್ದಾಳೆ ಅನ್ನೋದನ್ನೇ ಮರ್ತ್ ಬಿಟ್ಟಿದ್ಯಲ್ಲ, ಅದಕ್ಕೆ. ಯಾಕ ಹಾಗ ಅನ್ಕೋತ್ಯಾ? ಮತ್ತಿನ್ನೇನೆ, ನಿನ್ ಜೊತೆ ಕ್ಲಾಸಸ್ ಅಟೆಂಡ್ ಮಾಡ್ದೆ ಅನ್ನೋದೊಂದ್ ಬಿಟ್ರೆ ಫ್ರೀ ಟೈಮಲ್ಲೂ ನೀನ್ ನನಗ್ ಸಿಗಲ್ಲ. ಹೋಗ್ಲಿ, ಆಮೇಲಾದ್ರೂ ಮೆಸೇಜ್ ಅಥವಾ ಕಾಲ್ ಮಾಡ್ತೀಯಾ? ಅದೂ ಇಲ್ಲ. ಅದು ಗೊತ್ತಮ್ಮ, ನಿನ್ ಎವ್ರಿ ಕಾಲು ಮೆಸೇಜು ಬರೀ ಕಾರ್ತಿಕ್ ಮೊಬೈಲ್ಗಷ್ಟೇ ಸ್ವಂತ ಅಂತ. ಹಾಗೇನು ಇಲ್ವೇ? ಹಾಗಾದ್ರೆ ನೀನ್ ಯಾವಾಗ್ಲೂ ಕಾರ್ತಿಕ್ ಜೊತೆನೆ ಇರೋದ್ ಸುಳ್ಳ? ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಅದೇನೋ ಗೊತ್ತಿಲ್ಲ ಪಲ್ಲು, ಅವನ್ ಜೊತೆ ಇದ್ದಾಗ ಹಗಲು ಯಾಕೆ ಮುಗಿಯುತ್ತೋ ಅನ್ಸುತ್ತೆ, ರಾತ್ರಿ ಆದಾಗ ಬೆಳಿಗ್ಗೆ ಯಾವಾಗ ಆಗುತ್ತೋ ಅನ್ಸುತ್ತೆ. ಅವನ್ ಬಿಡಿಸೋ ಚಿತ್ರಗಳು, ಅವನಾಡೋ ಮಾತುಗಳು, ಸದಾ ನಗ್ತಿರ ಅವನ್ ಸ್ನೇಹ ನನ್ನ ತುಂಬಾ ತುಂಬಾನೇ ಇಂಪ್ರೆಸ್ ಮಾಡಿದೆ. ಅವನು ನನ್ನಿಂದ ಮರೆ ಆಗೋದೇ ತಡ. ಮತ್ತೆ ಅವನನ್ನ ಯಾವಾಗ ನೋಡ್ತೀನೋ ಅಂತ ಅನ್ಸುತ್ತೆ. ನನ್ನ ಹೃದಯದ ಬಡಿತ ಇದ್ದಕ್ಕಿದ್ದ ಹಾಗೆ ಜೋರಾಗುತ್ತೆ. ನನ್ ಮನಸ್ಸು ಕಾರ್ತಿ ಕಾರ್ತಿ ಅಂತ ಚಡಪಡಿಸುತ್ತೆ. ಇದನ್ನೇ ಪ್ರೀತಿ ಅಂತಾರೆ. ಪ್ರೀತಿನ? ಎಸ್. ನಿನಗೆ ಗೊತ್ತಿಲ್ದ ಹಾಗೆ ಕಾರ್ತಿಕ್ ಮೇಲೆ ನಿನಗ್ ಲವ್ ಆಗಿದೆ. ಆತರ ಏನಾಗಿಲ್ಲ ಪಲ್ಲು, ಇದೆಲ್ಲ ಕೇವಲ ಇಷ್ಟಕ್ಕೆ ಸಲಿಗೆಗೇನ್ಸತ್ತೆ ಇರಬಹುದು. ಆದ್ರೆ ಒಂದಂತೂ ಸತ್ಯ, ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ ಕಣೆ. ಅವನ್ ಗುಣ ನಡತೆ ಅಂತೂ ಅಪ್ರಂಜಿ. ನಮ್ ಕಾಲೇಜಲ್ಲಿ ತುಂಬಾ ಹುಡುಗಿರು ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ರು, ಆದ್ರೆ ಕಾರ್ತಿ ಯಾರಿಗೂ ಓಕೆ ಅನ್ಲಿಲ್ಲ, ಯಾರನ್ನೂ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಕಾರ್ತಿ ಒಬ್ಬ ಜೆಂಟಲ್ಮನ್ ಕಣೆ. ನೋಡು, ಒಂದ್ ಸತ್ಯ ಹೇಳ್ತೀನಿ ಕೇಳು. ಕಾರ್ತಿಗೆ ಪ್ರಪೋಸ್ ಮಾಡಿದ ಹುಡುಗಿರಲ್ಲಿ ನಾನು ಒಬ್ಳು. ಕಾರ್ತಿಕ್ ಮದ್ವೆನೇ ಬೇಡ ಅಂತಿದ್ದ. ಅವನೇನಾದ್ರೂ ನಿನ್ನ ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ರೆ ಪ್ಲೀಸ್ ಅದನ್ನ ರಿಜೆಕ್ಟ್ ಮಾಡ್ಬೇಡ, ಅದು ನಿನ್ ಅದೃಷ್ಟ ಅಂತ ಒಪ್ಕೋ. ನೀನೇನಾದ್ರೂ ಅವನ್ ಪ್ರೀತಿನ ತಿರಸ್ಕಾರ ಮಾಡಿದ್ರೆ ಈ ಭೂಮಿ ಮೇಲೆ ನಿನ್ನಂತ ದುರಾದೃಷ್ಟವಂತೆ ಬೇರೆ ಯಾರೂ ಇರಲ್ಲ. ನನಗೀಗಾಗ್ಲೇ ಮದ್ವೆ ಆಗಿದೆ, ಈ ಪ್ರೀತಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನನ್ ಸೊಸೆ ಸೊಸೆ ತೋರಿಸ್ತೀನಿ ಅಂತ ಮನೆ ಕರ್ಕೊಂಡ್ ಬಂದಿಯಲ್ಲ, ಎಲ್ಲಿ ಅವಳು? ಬಾಮ್ಮ ತೋರಿಸ್ತೀನಿ. ಎಲ್ಲಿ ಅಮ್ಮ? ಇವಳೆ ನಿನ್ ಸೊಸೆ. ಇವಳ ಏನ? ನೀ ಮದ್ವೆ ಆಗೋ ಹುಡುಗಿ ತೋರಿಸ್ತೀಯ ಅಂತ ಬಂದ್ರೆ ನೀನೇ ಬಿಡಿಸಿರೋ ಈ ಚಿತ್ರ ತೋರಿಸಿ ಇವಳೆ ನನ್ ಸೊಸೆ ಅಂತಿದ್ಯಾ? ಈ ಹುಡುಗಿಗೆ ನೀನ್ ತಾಳಿ ಕಟ್ಟಿ ಇವಳ ಜೊತೆ ಸಂಸಾರ ಮಾಡಕ್ಕಾಗತ್ತಾ? ಇವಳು ನಿನ್ ಹೆಂಡತಿಯಾಗಿ ನಿನ್ ಕಷ್ಟ ಸುಖ ಹಂಚ್ಕೊಳಕ್ಕಾಗತ್ತಾ? ಮಾತಾಡೋ, ನನ್ ಮೇಲೆ ಆಣೆ ಮಾಡಿ ನನಗ್ ಮೋಸ ಮಾಡಿದ್ಯಾ? ಇಷ್ಟ ಹೇಳಿದ ಮೇಲೂ ನೀ ಮದ್ವೆ ಮಾಡ್ಕೊಳ್ಳೋ ಮನಸ್ಸು ಮಾಡಲಿಲ್ಲ ಅಂದ್ರೆ ಇಷ್ಟ್ರ ಮೇಲೆ ನಿನ್ ಇಷ್ಟ. ಇನ್ ಯಾವತ್ತು ನಾನ್ ನಿನ್ನ ಮದ್ವೆ ಮಾಡ್ಕೊಂತ ಕೇಳೋದೂ ಇಲ್ಲ, ಒತ್ತಾಯ ಮಾಡೋದೂ ಇಲ್ಲ. ಇಷ್ಟು ದಿನ ಮದ್ವೆ ಆಗು ಅಂತ ನೀನ್ ಪೀಡಿಸಿದ್ದಕ್ಕೆ ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ. ನಿನ್ ಮಾತ್ ಕೇಳದೆ ಸತಾಯಿಸಿದ್ದಕ್ಕೆ ನೀನ್ ನನ್ ಕ್ಷಮಿಸ್ಬೇಕು. ಕ್ಷಮೆನೆ ಪರಿಹಾರನ? ನಿನ್ ಸೊಸೆನೆ ಪರಿಹಾರ. ನಾನ್ ಹೇಳದ್ ಸ್ವಲ್ಪ ಕೇಳು, ನಿನ್ಗೆಲ್ಲ ಅರ್ಥ ಆಗತ್ತೆ. ಹೇಳಕ್ಕು ಕೇಳಕ್ಕೂ ಇನ್ನೇನ್ ಉಳಿದಿದೆ? ಯಾಕಿನ್ನೂ ಕೋಪದಲ್ಲೇ ಇದ್ಯಾ? ನಾನೇನ್ ಈ ಫೋಟೋಲಿರೋ ಹುಡುಗಿನ ಮದ್ವೆ ಆಗ್ತೀನಿ, ಇವಳು ನಿನ್ ಸೊಸೆ ಅಂತ ಹೇಳದ್ನಾ? ನಿನ್ ಸೊಸೆ ಆಗೋಳು ಅವಳ ಮನೇಲಿದ್ದಾಳೆ, ನೀನ್ ಮೂರ್ ಗಂಟೆ ಹಾಕ್ಸಿದ್ಮೇಲೆ ಈ ಮನೇಲಿರ್ತಾಳೆ. ನೀನ್ ಅದೇನ್ ಹೇಳ್ತಾ ಇದೆಯೋ ನನಗಂತೂ ಒಂದು ಅರ್ಥವಾಗ್ತಾ ಇಲ್ಲ. ಅರ್ಥ ಆಗ್ಲಿಲ್ವಾ? ಅಮ್ಮ, ನಾನೊಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಈ ಪೇಂಟಿಂಗ್ನ ಅವಳ ಬರ್ತ್ಡೇಗೆ ಅವಳು ಗಿಫ್ಟ್ ಕೊಟ್ಟು ಅವಳನ್ನ ಸೊಸೆ ಆಗಿ ನಿನಗ್ ಗಿಫ್ಟ್ ಕೊಡ್ತೀನಿ. ಅದು ಇಷ್ಟರಲ್ಲೇ? ನನ್ ಸಮಾಧಾನಕ್ಕೆ ಮಾತ್ ಹೇಳ್ತಿಲ್ಲ ತಾನೆ? ಖಂಡಿತ ಇಲ್ಲ ಅಮ್ಮ. ಯಾರ ಹುಡುಗಿ?
ಹೇಗಿದ್ದಾಳ? ನಾನು ಇವಾಗ ಹೇಳಲ್ಲ, ನಾನು ನಿಂತರನೇ ಹಠ. ಅವಳನ್ನ ತಂದು ನಿನ್ ಮುಂದೆ ನಿಲ್ಲಿಸ್ತೀನಿ ನೋಡು, ಅವಾಗ ನೀನೇ ನೋಡುವಂತೆ. ಬೇಗ ಕರ್ಕೊಂಡ್ ಬಾರ. ಇಷ್ಟು ದಿನ ನಿನ್ ಕಾಡ್ಸಿದ್ದು ಸಾರ್ಥಕ ಆಯ್ತು ನೋಡು. ಒಳ್ಳೆ ಸುದ್ದಿನೇ ಹೇಳಿದ್ಯಾ, ಬಾ ದೇವ್ರ ಪ್ರಸಾದ ಕೊಡ್ತೀನಿ. ನಿನ್ ಸಂತೋಷ. ಹಲೋ ಕ್ಯಾಪ್ಟನ್ ಅಂಕಲ್, ಇವತ್ ನನ್ ಮನ್ಸ್ಗೆ ತುಂಬಾ ಬೇಜಾರಾಗಿದೆ. ಕಾರ್ತಿ, ಅಮೃತಾಯಿಂದ ಅಲ್ಲ, ಅಮ್ಮ. ಅಮ್ಮಂಗೆ ಏನಾಯ್ತು? ಮನೆ ಬಿಟ್ಟು ಹೋಗಿದ್ಲು, ಸಮಾಧಾನ ಮಾಡಿ ಕರ್ಕೊಂಬಂದೆ. ಯಾಕೆ ಹಾಗೆ ಮಾಡಿದ್ರು? ಅದಕ್ಕೆ ಕಾರಣ ಆಯ್ತು ಅಂಕಲ್, ಮದ್ವೆನೇ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ, ಅದಮ್ಮಂಗೆ ಇಷ್ಟ ಇರಲಿಲ್ಲ. ಕಾರ್ತಿ ಏನ್ ಹೇಳ್ತಾ ಇದೀಯಾ? ಮತ್ತೆ ಅಮೃತ ಜೊತೆಲಿ? ತಪ್ಪು ತಿಳ್ಕೊಂಬಿಡಿ ಅಂಕಲ್, ನಾನ್ ಹಾಗೆ ಡಿಸೈಡ್ ಮಾಡಿದ್ದು ತುಂಬಾ ವರ್ಷಗಳಿಂದೆ. ಆದ್ರೆ ಒಂದ್ ವಿಷಯ ಅಂಕಲ್, ಅಮೃತನ್ ಯಾವ ಕ್ಷಣ ನೋಡದ್ನೋ ಆಗ್ಲೇ ನನ್ನ ನಿರ್ಧಾರ ಬದ್ಲಾಗೋಯ್ತು. ಮದುವೆ ಆಗ್ತಾ ಇದೀನಿ ಅಂತ ಅಮ್ಮಂಗೆ ಹೇಳು, ತುಂಬಾ ಸಂತೋಷ ಪಡ್ತಾರೆ. ಹಂಗೆ ಹೇಳೇ ಕರ್ಕೊಂಬಂದೆ. ಸಣ್ಣ ವಯಸ್ಸಿಗೆ ದೊಡ್ಡತನ ಮೆರೆದಿದ್ದೀಯಾ ಕಾರ್ತಿಕ್. ನೀನ್ ತುಂಬಾ ಒಳ್ಳೆ ಹುಡುಗ, ನಿನ್ ಜೊತೆ ಅಮ್ಮನೂ ಇರ್ತಾಳೆ, ನೀನ್ ಪ್ರೀತಿಸಿರೋ ಅಮೃತನೂ ಇರ್ತಾಳೆ, ನಿಮ್ ಮನೆ ಸಂತೋಷ ಇನ್ನೂ ಜಾಸ್ತಿ ಆಗುತ್ತೆ. ಥ್ಯಾಂಕ್ಸ್ ಅಂಕಲ್, ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್ ಕಾರ್ತಿಕ್. ಶರ್ಮಿ, ನೀನಾ? ಬ್ಯೂಟಿ ಕಾಂಟೆಸ್ಟ್ಗೆ ಕಂಟೆಸ್ಟ್ ಮಾಡ್ತಾ ಇರೋ ದಂತದ ಗೊಂಬೆ ತರ ಇದೆಯಾ? ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ವೆಲ್ಕಮ್. ಈ ಅಲಂಕಾರಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ನೀನೆ. ನಾನಾ? ಇಲ್ಲಿಗೆ ಬರ ಕೇಳಿದ ಕಾರಣ? ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನಾನ್ ಮದ್ವೆ ಆಗದಿರೋದಿಕ್ಕೆ ಯಾರ ಕಾರಣ ಗೊತ್ತಾ? ಗೊತ್ತಿಲ್ಲ. ನಾನ್ ಎಷ್ಟ್ ಸಲ ಕೇಳಿದ್ರು ನೀನ್ ಯಾರೋ ಒಬ್ರಿಗೋಸ್ಕರ ವೈಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೆ. ಯಾರೋ? ಅದು ಬೇರೆ ಯಾರು ಅಲ್ಲ ಕಾರ್ತಿಕ್, ನೀನೆ. ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಕಾರ್ತಿಕ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಶರ್ಮಿಳಾ, ಏನ್ ಹೇಳ್ತಾ ಇದೀಯಾ? ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಕಾಲೇಜ್ನಲ್ಲಿ ನೀನು ಬಿಡಿಸಿರೋ ಪೇಂಟಿಂಗ್ ಎಕ್ಸಿಬಿಷನ್ ಇತ್ತು, ಅವತ್ತು ಸೀನಿಯರ್ಸ್ಗೆಲ್ಲ ಇನ್ವೈಟ್ ಮಾಡಿದ್ರು. ಅವತ್ತು ನಾನು ಕಾಲೇಜಿಗೆ ಬಂದಾಗ ಮೊದಲು ನೋಡಿದ್ದೆ ನಿನ್ನ ಪೇಂಟಿಂಗ್ಸ್ನ. ಅವೆಲ್ಲ ಹೇಗಿದ್ವು ಗೊತ್ತಾ? ತುಂಬ ತುಂಬ ಚೆನ್ನಾಗಿದ್ವು. ಮಾರನೇ ದಿನ ನಾವಿಬ್ರು ಮೀಟ್ ಆದ್ವಿ, ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಡ್ವಿ. ಆಗ್ಲೇ ನೀನ್ ಆಡಿದ ಮಾತು, ನಿನ್ ನಗು, ನೀನ್ ನಡ್ಕೊಂಡ್ ರೀತಿ, ಅಬ್ಬಾ ಒಂದ ಎರಡ. ಆಗ್ಲೇ ನನ್ ಮನ್ಸೆಲ್ಲ ನಿನಗ್ ಸೋತ್ ಹೋಯ್ತು. ಅವತ್ತೆ ನನ್ ಮದ್ವೆ ಅಂತ ಆದ್ರೆ ಅದು ನಿನ್ ಜೊತೆ ಮಾತ್ರ ಅಂತ ಡಿಸೈಡ್ ಮಾಡ್ದೆ. ನನ್ ಪ್ರೀತಿನ, ನನ್ ಆಸೆನ, ನನ್ ಕನ್ಸುಗಳನ್ನೆಲ್ಲ ನಿನಗೆ ಹೇಳಬೇಕು ಅನ್ಕೊಂಡೆ. ಮದ್ವೆನೇ ಆಗ್ಬಾರ್ದು ಅಂತ ನೀನ್ ಡಿಸೈಡ್ ಮಾಡಿರೋ ವಿಷಯ ಗೊತ್ತಾಗಿ ನಿನಗ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಐ ಲವ್ ಯು ಕಾರ್ತಿಕ್. ಯಾಕೆ ಸುಮ್ಮನಾಗ್ಬಿಟ್ಟೆ ಕಾರ್ತಿಕ್? ಸಾರಿ ಶರ್ಮಿಳಾ, ನಾನು ಅಮೃತನ ಪ್ರೀತಿಸ್ತಾ ಇದ್ದೀನಿ. ನೀನ್ ತುಂಬಾ ಲೇಟ್ ಆಗಿ ಹೇಳ್ತಾ ಇದೀಯಾ ಶರ್ಮಿ. ನನ್ ಮರ್ತ್ಬಿಡು, ಬಾ ಡ್ರಾಪ್ ಮಾಡ್ತೀನಿ. ನಾನ್ ಬರಲ್ಲ ನಿನ್ ಜೊತೆ, ನಾನ್ ಬರಲ್ಲ ನಿನ್ ಹೆಜ್ಜೆ ಜೊತೆ ಹೆಜ್ಜೆ ಹಾಕೋದಿಕ್ಕೆ. ಅಮೃತ ಇದ್ದಾಳಲ್ಲ ನೋಡು, ನನ್ನ ಮರ್ತ್ಬಿಡು ಅಂತ ಹೇಳೋ ರೈಟ್ಸ್ ನಿನ್ಗಿಲ್ಲ. ನಾನು ನಿನ್ ಯಾವತ್ತೂ ಮರೆಯಲ್ಲ. ನೀ ನಮ್ಮ ಮನೆಗೆ ಬಂದಾಗ ಬಿಟ್ಟೋಗಿದ್ದಿ ಕರ್ಚಿಫು, ಸೇದ್ ಬಿಟ್ಟಿರೋ ಈ ಸಿಗರೆಟ್ ತುಂಡು ಯಾವಾಗ್ಲೂ ನನ್ ಜೊತೆನೆ ಇರತ್ತೆ. ಇವುಗಳನ್ನೇ ನೀನು ಅನ್ಕೊಂಡು ಇವುಗಳನ್ನೇ ನನ್ನ ಲೈಫ್ ಲಾಂಗ್ ಲವ್ ಮಾಡ್ತೀನಿ.
ಶರ್ಮಿ ಪ್ಲೀಸ್ ಕಾರ್ತಿಕ್ ಒಂದು ನಿಮಿಷ ಇದಕ್ಕೆ ನಿನ್ನ ಪರ್ಮಿಷನ್ ಕೇಳಬೇಕು ಅಂತ ನನಗನಿಸ್ಲಿಲ್ಲ ಕಾರ್ತಿ ಯಾಕೆ ಕಾರ್ತಿ ಒಂಥರ ಇದೆಯಾ ಎನಿ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿಲ್ಲ ಇಂಟರ್ನ್ಯಾಷನಲ್ ಪೇಂಟಿಂಗ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಸೂಪರ್ ಅದ್ರಲ್ಲಿ ಭಾಗವಹಿಸ್ಬೇಕು ಅನ್ನೋದು ನಿನ್ ಕನಸಾಗಿತ್ತಲ್ವಾ ಕಂಗ್ರ್ಯಾಚುಲೇಷನ್ಸ್ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆದ್ರೆ ಆ ಖುಷಿನ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅಮೃತ ಅದೇ ಯಾಕೆ ಆ ಕಾಂಪಿಟೇಷನ್ ನನ್ನ ರೆಸ್ಯೂಮೆ ಕಳಿಸಿಲ್ಲ ಆದ್ರೂ ಹ್ಯಾಕ್ ಸೆಲೆಕ್ಟ್ ಆದೆ ಅನ್ನೋ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಷ್ಟೇ ತಾನೇ ನಿನ್ ಕನ್ಫ್ಯೂಷನ್ ಅನ್ನ ನಾನ್ ಕ್ಲಿಯರ್ ಮಾಡ್ತೀನಿ ನೀನಾ ಹ್ಮ್ ನಿನ್ ರೆಸ್ಯೂಮ್ ನ ಕಳಿಸಿದ್ದು ನಾನೇ ಅಮೃತ ನೀನ್ ಕಳಿಸಿದ್ದ ನನ್ಗಾಗ್ತಾರೋ ಖುಷಿ ನೀನ್ ಏನು ಹೇಳ್ಬೇಡ ಕಾರ್ತಿ ಹುಸೇನ್ ರವಿ ವರ್ಮಾ ಡವಿಂಚಿ ಪಿಕಾಸೊ ಮಟ್ಟದ ಕಲಾವಿದ ನಿನ್ ಒಳಗಡೆ ಇದ್ದಾನೆ ನಿನ್ ಕಲೆ ಕೇವಲ ಕಾಲೇಜ್ ಫ್ರೆಂಡ್ಸ್ ಸ್ಟೇಟ್ಗೆ ಸೀಮಿತ ಆಗ್ಬಾರ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ನನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ ಅಮೃತ ನನ್ ದೊಡ್ಡ ಕನಸು ನನ್ಸಾಗಿದೆ ಅದು ನಿನ್ನಿಂದ ನಾನು ಈ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದೇ ಬರ್ತೀನಿ ನನ್ನ ಲೈಫ್ ನಲ್ಲಿ ಇದ್ದೀನಿ ನಾನು ಮರೆಯಲ್ಲ ಅಮೃತ ಈ ಕ್ಷಣಗಳು ನಂಗೆ ಅಮೃತಗಳಿಗೆ ನೀನ್ ನಾಳೆ ನಮ್ಮ ಮನೆಗೆ ಬರ್ಬೇಕು ಅಮೃತ ಅಮ್ಮ ಬರಕ್ ಹೇಳಿದ್ರ ಏನ್ ವಿಷಯ ಹೇಳಲ್ಲ ನೀನ್ ಬಾ ನೀನ್ ನಂಗೆ ಸರ್ಪ್ರೈಸ್ ಕೊಟ್ಟಂಗೆ ನಾಳೆ ನಾನು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಸರ್ಪ್ರೈಸಾ ನಾನ್ ಬರಲ್ಲ ಡೋಂಟ್ ಟಾಕ್ ನೀನ್ ಬರ್ಬೇಕಷ್ಟೇ ಬರ್ತೀನಿ ಹಾ ಕಾರ್ತಿ ಎನಿ ಗುಡ್ ನ್ಯೂಸ್ ಒಂದಲ್ಲ ಎರಡಲ್ಲ ಇವತ್ ನಿಮಗ್ ಮೂರ್ ಗುಡ್ ನ್ಯೂಸ್ ಹೇಳ್ತೀನಿ ಹೇಳು ಕೇಳೋಕೆ ನನ್ನ ಕಿವಿಗಳು ಕಾಯ್ತಾ ಇವೆ ಮೊದಲನೇ ಗುಡ್ ನ್ಯೂಸ್ ಇಂಟರ್ನ್ಯಾಷನಲ್ ಪೇಂಟಿಂಗ್ ಕಾಂಪಿಟೇಷನ್ಗೆ ನಾನ್ ಸೆಲೆಕ್ಟ್ ಆಗಿದ್ದೀನಿ ಹೌದಾ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಎರಡನೇ ಗುಡ್ ನ್ಯೂಸ್ ನಾನು ಸೆಲೆಕ್ಟ್ ಆಗಿರೋ ಕಾರಣನೇ ಅಮೃತ ನಿಜಕ್ಕೂ ಇದು ಗುಡ್ ನ್ಯೂಸೇ ಕಾರ್ತಿಕ್ ನನಗೆ ಗೊತ್ತಿಲ್ಲದೆ ರಂಗೆ ನನ್ನ ರೆಸ್ಯೂಮ್ ನ ಕಾಂಪಿಟೇಷನ್ ಕಳಿಸಿ ನಾನು ಸೆಲೆಕ್ಟ್ ಆಗಂಗ್ ಮಾಡಿದಾಳೆ ನೈಸ್ ಗರ್ಲ್ ಮೂರನೇದೇನು ನನ್ನ ಅಮೃತ ಬರ್ತಡೇ ಅಡ್ವಾನ್ಸ್ ವಿಶ್ ಮಾಡಿದ್ಯಾ ಇಲ್ಲ ಕ್ಯಾಪ್ಟನ್ ಅವಳು ನನ್ನ ರೆಸ್ಯೂಮ್ ಕಳಿಸಿ ನನಗೆ ಸರ್ಪ್ರೈಸ್ ಮಾಡ್ದಂಗೆ ನಾನು ಅವಳ ಬರ್ತಡೇಗೆ ಸರ್ಪ್ರೈಸ್ ವಿಶ್ ಮಾಡ್ತೀನಿ ಅದಕ್ಕೆ ಮನೆಗೂ ಕರೆದಿದ್ದೀನಿ ಹಾ ಕಾರ್ತಿ ನಿನ್ನ ಲವ್ ವಿಷನ್ ಅಮೃತ ಹತ್ರ ಯಾವಾಗ ಹೇಳ್ತೀಯ ವೆರಿ ಶಾರ್ಟ್ಲಿ ಅವಳಿಗೂ ನನ್ನ ಮೇಲೆ ಲವ್ ಆಗಿದೆ ಅಂಕಲ್ ಅದೇ ಕನ್ಫರ್ಮ್ ಆಗಿ ಹೇಳ್ತೀಯ ಒಂದ ಎರಡು ಇನ್ಸಿಡೆಂಟ್ ಅಂಕಲ್ ನನ್ನ ಪೇಂಟಿಂಗ್ಸ್ನ ಇಷ್ಟಪಟ್ಲು ನನ್ನ ಸ್ನೇಹನ ಒಪ್ಕೊಂಡ್ಲು ನಿಮ್ಮಮ್ಮ ನನಗೂ ಅಮ್ಮ ಅಂತ ಹಂಬಲ್ಸಿದ್ಲು ನಿನ್ ಜೊತೆ ಬೈಕಲ್ಲಿ ಸುತ್ತಾಡ್ಬೇಕು ಅನಿಸ್ತಾ ಇದೆ ಅಂತ ನನ್ನನ್ನ ದುರಂತ ಬಿಟ್ಟ ಕರ್ಕೊಂಡೋದ್ಲು ಅಲ್ಲಿ ಪ್ರೀತಿ ಅಂದ್ರೆ ಹೇಗಿರುತ್ತೆ ಪ್ರೀತಿ ಅಂದ್ರೆ ಏನು ನಿನ್ ಹುಡುಗಿನ ಎಷ್ಟಿಷ್ಟಪಡ್ತೀಯ ಮದ್ವೆ ಆದ್ಮೇಲೆ ಹೇಗ್ ನೋಡ್ಕೊಂತೀಯ ಅಂತೆಲ್ಲ ಪ್ರೇಮ ಪರೀಕ್ಷೆ ಮಾಡಿದ್ಲು ಕ್ಯಾಪ್ಟನ್ ಆನ್ಸರ್ ಮಾಡಿದ್ಯಾ ಹ್ಮ್ ನನ್ನ ಆನ್ಸರ್ ಕೇಳಿ ನಿನ್ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟ ಮಾಡಿದಾಳೆ ಅಂದ್ಲು ಕ್ಯಾಪ್ಟನ್ ಪಾಪ ಆ ಅದೃಷ್ಟವಂತೆ ನಾನೇ ಅಂತ ಅವಳಿಗೆ ಹೇಳಕ್ ಆಗ್ತಿಲ್ಲ ಈಗ ಹೇಳಿ ಈ ಸ್ನೇಹ ಸಲಿಗೆ ಆಸೆ ಇಷ್ಟ ಕಾಳಜಿ ಹಂಬಲಿಕೆ ಇದ್ರ ಪ್ರತಿರೂಪ ಪ್ರೀತಿನೇ ಅಲ್ವಾ ಕ್ಯಾಪ್ಟನ್ ನಿಜ ಕಾರ್ತಿಕ್ ನಿನ್ನ ಪ್ರೀತಿ ಅನ್ನೋ ರೈಲು ಹಳಿ ಮೇಲೆ ಹತ್ ನಿಂತಿದೆ ಹ್ಯಾಪಿ ಅನ್ನೋ ಜರ್ನಿಯಿಂದ ಅಮೃತಾಳ ಹೃದಯ ಅನ್ನೋ ಸ್ಟೇಷನ್ಗೆ ಪ್ರೀತಿಯಿಂದ ಸೇರ್ಲಿ ಒಳ್ಳೆ ಟೈಮ್ ಬಂದಿದೆ ಕಾರ್ತಿಕ್ ಅಮೃತ ಮುಂದೆ ನಿನ್ನ ಪ್ರೀತಿನ ಹೇಳ್ಬಿಡು ಇಷ್ಟರಲ್ಲೇ ಪ್ರಪೋಸ್ ಮಾಡ್ತೀನಿ ಅಂಕಲ್ ಆ ದಿನ ನಿಮ್ಮಿಬ್ಬರ ಪಾಲ್ಗೆ ಬೇಗ ಬರಲಿ ಓಕೆ ಕ್ಯಾಪ್ಟನ್ ಬಾಯ್ ಕಾರ್ತಿ ಹ್ಯಾಪಿ ಬರ್ತ್ಡೇ ಅಮೃತ ಹುಟ್ಟುಹಬ್ಬದ ಶುಭಾಶಯಗಳು ಯಾಕೆ ಸೀರಿಯಸ್ ಆಗಿದ್ಯಾ ಕಾರ್ತಿಕ್ ಏನಾದ್ರು ಪ್ರಾಬ್ಲಮ್ ಆಯ್ತಂತನಾ ಡೋಂಟ್ ವರಿ ಅಮೃತ ಖುಷಿಯಾಗಿ ಕೇಕ್ ಕಟ್ ಮಾಡು ಬಾ ಹ್ಯಾಪಿ ಬರ್ತ್ಡೇ ಟು ಯು
Happy birthday to you. Happy birthday, dear Amrita. Happy birthday to you. Tago. Happy birthday, Amrita. ನಿನ್ನ ಬರ್ತಡೇಗೊಂದು ಸ್ಮಾಲ್ ಗಿಫ್ಟ್. ತುಂಬಾ ಸುಂದರವಾಗಿದೆ. ಥ್ಯಾಂಕ್ ಯು. ಅಬ್ಬಬ್ಬಬ್ಬ, ರೂಮ್ ಎಲ್ಲ ಎಷ್ಟು ಗಲೀಜು ಮಾಡಿ ಇಟ್ಕೊಂಡಿದ್ದಾನೆ ಇವನ್. ರೂಮ್ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸಾಕಾಗಿ ಹೋಗಿದೆ. ಮದುವೆ ಮಾಡ್ಕೊಳ್ಳೋ ಅಂದ್ರೆ ಯಾವುದೋ ಹುಡುಗಿ ಫೋಟೋ ತೋರಿಸಿ ನಿನಗೆ ಸ್ವಾಸ್ಥ್ಯ ತಂದ್ಕೊಡ್ತೀನಮ್ಮ ಅಂತಾನೆ. ವಿಚಿತ್ರ ಹುಡುಗ, ಮದ್ದಿಲ್ದೆ ಕೆಲವರು ಬುದ್ಧಿ ನೆಟ್ಕಾಗಲ್ಲ ಅಂತಾರೆ. ಆ ಪೇಂಟಿಂಗ್ನೇ ಬಚ್ಚಿಟ್ಬಿಟ್ರೆ ಆಗಿ ಅವನೇ ದಾರಿಗೆ ಬರ್ತಾನೆ. ಆ ಹುಡುಗಿ ಯಾರು ಅಂತ ನಂಗೆ ಹೇಳ್ತಾನೆ. ಆಗ ನಾನು ಅವಳ ಹತ್ರ ಮಾತಾಡಿ ಇವರಿಬ್ರು ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ನಾನು ಹೀಗೆ ಮಾಡದೇ ಇದ್ರೆ ಇವನು ಈ ಜನ್ಮದಲ್ಲಿ ಮದುವೆ ಆಗೋದಿಲ್ಲ. ಹೀಗೆ ಪ್ರೀತಿ ಮಾಡ್ತಾನೆ, ಕಾಲ ಕಳೆದು ಬಿಡ್ತಾನೆ. ನಾನು ಬಿಡ್ತೀನ? ಮಾಡ್ತೀನಿರು. ಆ ಪೇಂಟಿಂಗ್ ಇಲ್ಲಿಲ್ಲ ಅಂದ್ರೆ ಅದನ್ನ ಕಾರ್ತಿ ಅವನು ಲವ್ ಮಾಡೋ ಹುಡುಗಿ ಕೊಟ್ಬಿಟ್ಟಿದ್ದಾನೆ. ಕಳ್ಳ. ಮಾಡ್ತೀನಿರು. ಅವಳು ಯಾರು ಅಂತ ಕಂಡಿಡ್ದು ನಿನಗಿಂತ ಮೊದಲು ನಾನೇ ಅವಳನ್ನ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಲಿಸ್ತೀನಿ. ಕಂಡಿಡಿಯೋದು ಹೇಗೆ? ಹಾ, ಅದಕ್ಕೂ ಒಂದು ದಾರಿ ಇದೆ. ಹಲೋ, ನಾನಮ್ಮ. ಕಾರ್ತಿಕ್ ಅಮ್ಮ ಮಾತಾಡ್ತಾ ಇರೋದು. ಆಂಟಿ, ನೀವಾ? ಚೆನ್ನಾಗಿದ್ದೀರಾ? ಯೋಗಕ್ಷೇಮ ವಿಚಾರಣೆ ಎಲ್ಲ ಆಮೇಲೆ ಇರ್ಲಿ, ಈಗ ನೀನ್ ನನ್ಗೊಂದು ದೊಡ್ಡ ಸಹಾಯ ಮಾಡ್ಬೇಕು. ಏನ್ ಹೇಳಿ ಆಂಟಿ? ನೀನು ನನ್ ಸೊಸೆನ್ ಹುಡುಕೊಡ್ಬೇಕು. ಆಂಟಿ, ನೀವ್ ಏನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ಅರ್ಥ ಮಾಡಿಸ್ತೀನಿ ಅಮೃತ. ನಮ್ ಕಾರ್ತಿ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಹೌದಾ? ಯಾರ ಆಂಟಿ ಅದೃಷ್ಟವಂತೆ? ಅಯ್ಯೋ ಅಮೃತ, ಅವ್ಳು ಯಾರು ಅಂತ ನಂಗ್ ಗೊತ್ತಿದ್ರೆ ನಾನ್ ಯಾಕೆ ನಿಂಗೆ ಫೋನ್ ಮಾಡ್ತಾ ಇದ್ದೆ ಹೇಳು. ಕಾರ್ತಿ ತನ್ ಲವ್ ಬಗ್ಗೆ ಆಗ್ಲಿ, ತನ್ ಹುಡುಗಿ ಬಗ್ಗೆ ಆಗ್ಲಿ, ಒಂದಿನೂ ನನ್ ಹತ್ರ ಏನು ಹೇಳೇ ಇಲ್ಲ. ಹೇಳಿ ಆಂಟಿ, ನನ್ನಿಂದ ಏನ್ ಸಹಾಯ ಆಗ್ಬೇಕು? ಆ ಹುಡುಗಿ ಯಾರು ಅಂತ ಕಂಡು ಹಿಡ್ದು ನೀನ್ ನನಗ್ ಬಂದ್ ಹೇಳ್ಬೇಕು. ಈ ವಿಷಯ ಕಾರ್ತಿಗ್ ಗೊತ್ತಾಗ್ಬಾರ್ದು. ಆ ಹುಡುಗಿನ್ ಕರ್ಕೊಂಡ್ ಬಂದು ನನ್ ಮುಂದ್ ನಿಲ್ಲಿಸ್ತೀನಿ ಅಂತ ಅವ್ನ್ ಹೇಳಿದಾನೆ. ಅದಕ್ ಮುಂಚೆ ನಾನೇ ಆ ಹುಡುಗಿನ್ ಕರ್ಕೊಂಡ್ ಬಂದು ಅವನ್ ಮುಂದ್ ನಿಲ್ಲಿಸ್ಬೇಕು. ಅದಕ್ ನೀನ್ ನನಗ್ ಸಹಾಯ ಮಾಡ್ಬೇಕು. ಈ ವಿಷಯನ ಅವನ ಹತ್ರ ಹೇಗ್ ಮಾತಾಡ್ಲಿ ಆಂಟಿ? ಮಾತಾಡಿದ್ರು ಅವ್ನ್ ನಂಗ್ ಹೇಳ್ತಾನೋ ಇಲ್ವೋ? ಕಾರ್ತಿ ನಿನ್ ಕ್ಲೋಸ್ ಫ್ರೆಂಡು, ಖಂಡಿತ ಹೇಳ್ತಾನೆ. ಏನಾದ್ರೂ ಪ್ಲಾನ್ ಮಾಡಿ ಆ ಹುಡುಗಿ ಯಾರು ಅಂತ ತಿಳ್ಕೊ. ಓಕೆ ಆಂಟಿ, ಐ ವಿಲ್ ಟ್ರೈ. ಆಂಟಿ, ಕಾರ್ತಿ ಲವ್ ಮಾಡ್ತಿರೋ ವಿಷಯ ನಿಮಗ್ ಹೇಗ್ ಗೊತ್ತಾಯ್ತು ಅಂತ ಸ್ವಲ್ಪ ಕ್ಲೂ ಕೊಡ್ತೀರಾ? ಆಗ ನನ್ಗೂ ಅವನ್ ಜೊತೆ ಮಾತಾಡಕ್ಕೆ ದಾರಿ ಸಿಗುತ್ತೆ. ಅವನು ಒಂದ್ ಸುಂದರವಾದ ಹುಡುಗಿ ಚಿತ್ರ ಪೇಂಟ್ ಮಾಡಿ ಇಟ್ಕೊಂಡಿದ್ದ. ನಾನು ಮದ್ವೆ ವಿಷಯದಲ್ಲಿ ಅವನ ಹತ್ರ ಜಗಳಾಡೋ ಹೊತ್ಗೆ ಆ ಫೋಟೋ ತೋರಿಸಿ, ಅಮ್ಮ ನಾನ್ ಲವ್ ಮಾಡೋ ಹುಡುಗಿಗೆ ಈ ಫೋಟೋ ಕೊಟ್ಟು ಅವಳನ್ನ ನಿನ್ಗೆ ಸ್ವಾಸಿಯಾಗಿ ತಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದ. ಇವತ್ತು ಅವನ್ ರೂಮಲ್ಲಿ ಆ ಪೇಂಟಿಂಗ್ ಕಾಣಿಸ್ತಾ ಇಲ್ಲ. ಅವಳ ಬರ್ತ್ಡೇ ದಿನನೇ ಕೊಡ್ತೀನಿ ಅಂತ ಹೇಳಿದ್ದ. ಖಂಡಿತವಾಗ ಅವಳಿಗೆ ಕೊಟ್ಟಿರ್ತಾನೆ. ವಿಷಯ ಗೊತ್ತಾಯ್ತಲ್ಲ, ಹೇಗಾದ್ರೂ ಮಾಡಿ ತಿಳ್ಕೊ. ಅಮೃತ, ಅಮೃತ, ಯಾಕಮ್ಮ ಮಾತಾಡ್ತಾ ಇಲ್ಲ? ನಿನ್ನಿಂದ ಈ ಸಹಾಯ ಆಗುತ್ತೆ ಅಂತ ಹೇಳು. ಆಯ್ತು ಆಂಟಿ. ತುಂಬಾ ಥ್ಯಾಂಕ್ಸ್ ಅಮೃತ, ನಿನ್ ಫೋನ್ಗೆ ಕಾಯ್ತಾ ಇರ್ತೀನಿ. ಮಿಸ್ ಮಾಡದೆ ಫೋನ್ ಮಾಡ್ಬೇಕು, ಮರಿಬೇಡ. ಕಾರ್ತಿ ನನ್ನನ್ನು ಲವ್ ಮಾಡ್ತಾ ಇದ್ದಾನ? ನನ್ನ ಪ್ರೀತಿ ಅವನಿಗೆ ಸಿಗುತ್ತಾ? ಅಮೃತ್ ಅಂತ ಮೆಸೇಜ್ ಇರ್ಬೇಕು. ಎಸ್, ನನ್ನ ಭಾವನೆಗಳು ನನಗಿಂತ ಅವಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಏನ್ ಮೆಸೇಜ್ ಇರ್ಬೋದು? ಹಾಯ್ ಕಾರ್ತಿ, ನೀಡ್ ಟು ಟಾಕ್ ಟು ಯು ಅರ್ಜೆಂಟ್ಲಿ. ಕಮ್ ಟು ದುರಂತ ಬೆಟ್ಟ ಟುಮಾರೋ. ಮೊದ್ಲ ವಿಷಯ ನಾ ಕ್ಯಾಪ್ಟನ್ ಅಂಕಲ್ ಹೇಳ್ಬೇಕು. ಎಸ್. ಹಲೋ ಯಂಗ್ ಮ್ಯಾನ್. ಹಾ ಕ್ಯಾಪ್ಟನ್ ಅಂಕಲ್, ಈಗ ತಾನೇ ಅಮೃತ ಮೆಸೇಜ್ ಮಾಡಿದ್ಲು. ಹ್ಮ್, ನಾಳೆ ದುರಂತ ಬೆಟ್ಟಕ್ ಬಾ, ನಿನ್ ಜೊತೆ ಏನೋ ಮಾತಾಡ್ಬೇಕು ಅಂತ. ವಿಷಯ ಏನಂತೆ? ಅದ್ರ ಬಗ್ಗೆ ಏನ್ ಮೆಸೇಜ್ ಮಾಡಿಲ್ಲ. ಬಹುಶಃ ಅವಳು ತನ್ನ ಪ್ರೀತಿ ನಿನ್ಗೆ ಹೇಳೋದಕ್ಕೆ. ಮೇಬಿ. ಕ್ಯಾಪ್ಟನ್ ಅಂಕಲ್, ಮೊದ್ಲು ನಾನು ಅವಳನ್ನ ಲವ್ ಮಾಡಿದ್ದು, ಅದಕ್ಕೆ ನಾಳೆ ನಾನೇ ಮೊದ್ಲು ಐ ಲವ್ ಯು ಅಮೃತ ಅಂತ ಹೇಳ್ಬಿಡ್ತೀನಿ. ಹೇಳು ಯಂಗ್ ಮ್ಯಾನ್, ಫಸ್ಟ್ ಇಸ್ ಆಲ್ವೇಸ್ ಬೆಸ್ಟ್, ಸಕ್ಸಸ್ ಗ್ಯಾರಂಟಿ. ಮೊದ್ಲು ನಿಮ್ಮನ್ ಮೀಟ್ ಮಾಡ್ಬೇಕು. ನೀವ್ ನನ್ನ ಲವ್ ಗುರು ಕ್ಯಾಪ್ಟನ್. ನಾವಿಬ್ರು ಫ್ರೆಂಡ್ಸ್ ಆಗಿ ಎಷ್ಟ್ ದಿನ ಆಯ್ತು, ಇನ್ನೂ ಒಬ್ರದೊಬ್ರು ಮುಖಾನೇ ನೋಡಿಲ್ಲ. ಅದಕ್ಕೆ ನಾಳೆ ನಿಮ್ ಮನೆಗ್ ಬಂದು ನಿಮ್ ಆಶೀರ್ವಾದ ತಗೊಂಡು ಆಮೇಲೆ ಅಮೃತನ್ ಮೀಟ್ ಮಾಡಕ್ ಹೋಗ್ತೀನಿ. ನನ್ನ ಸಹಾಯ ಇಲ್ದೆ ನಿನ್ನ ಪ್ರೀತಿ ನಿನಗೆ ಸಿಕ್ಕಿದೆ. ಗುಡ್.
ಮೊದಲನೇ ಸಲ ನಾನು ನೋಡಕ್ ಬರ್ತಾ ಇದೀಯಾ ಬಾ ನನಗೂ ನೀನು ನೋಡಬೇಕು ಅನ್ನಿಸ್ತಾ ಇದೆ ಓಕೆ ಬೈ ಕ್ಯಾಪ್ಟನ್ ಬೈ ಬ್ಯೂಟಿಫುಲ್ ಹೌಸ್ ಸರ್ ನಮಸ್ಕಾರ ಕ್ಯಾಪ್ಟನ್ ಅವ್ರನ್ನ ನೋಡಬೇಕಾಗಿತ್ತು ನನ್ನ ಹೆಸರು ಕಾರ್ತಿಕ್ ಹಲೋ ಹಾ ಎಲ್ಲೋ ಬಿಟ್ಟಿದ್ದೀರಾ ಸ್ವಲ್ಪ ಕ್ಯಾಪ್ಟನ್ ಅಂಕಲ್ನ ಕರೀತೀರಾ ನಿನ್ ಕಣ್ಮುಂದಿನ ಇದ್ದೀನಲ್ಲ ಯಂಗ್ ಮ್ಯಾನ್ ಕ್ಯಾಪ್ಟನ್ ಅಂಕಲ್ ನೀವು ಈ ಸ್ಥಿತಿಲಿ ಎಸ್ ಯಂಗ್ ಮ್ಯಾನ್ ನನಗೆ ಕಾಲ್ಗಳಿಲ್ಲ ಶತ್ರುವಿನ ಗುಂಡಿನ ದಾಳಿಗೆ ನನ್ನ ಕಾಲ್ಗಳು ನಡೆಯೋ ಶಕ್ತಿನ ಕಳ್ಕೊಂಡಿವೆ ನನ್ನ ಮನ್ಸಕ್ಕೆ ತುಂಬಾ ನೋವಾಗ್ತಾ ಇದೆ ನೀವು ಒಂದಿನನೂ ಈ ವಿಷಯ ನಂಗೆ ಹೇಳಲೇ ಇಲ್ಲ ಹೇಳ್ಕೊಡಕ್ಕೆ ಇದು ಯಾವ ದೊಡ್ಡ ವಿಷಯ ಅಷ್ಟಕ್ಕೂ ನನಗೆ ಕಾಲ್ಗಳಿಲ್ಲ ಅನ್ನೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಯಾಕೆ ಗೊತ್ತಾ ನನ್ನ ಆತ್ಮವಿಶ್ವಾಸನೇ ನನ್ನ ಕಾಲ್ಗಳು ಅದ್ನ ಜೊತೆ ಸದಾ ಇರುತ್ತೆ ಕಾರ್ತಿ ನಾನೊಬ್ಬ ಸೈನಿಕ ಎದುರಾಳಿಗಳ ಗುಂಡಿಗೆ ಗುಂಡಿಗೆ ಕೊಟ್ಟು ಹೋರಾಡೋನು ನೀನ್ ಯಾಕೆ ಇದ್ರ ಬಗ್ಗೆ ಫೀಲ್ ಮಾಡ್ತೀಯ ಇದರಲ್ಲಿ ಫೀಲ್ ಮಾಡ್ಕೊಳಕ್ಕೆ ಏನೂ ಇಲ್ಲ ಈ ಕ್ಯಾಪ್ಟನ್ ಕಾಲ್ ಕಳ್ಕೊಂಡಿದ್ದು ಭಾರತದ ರಕ್ಷಣೆಗೋಸ್ಕರ ಅಂತ ಹೆಮ್ಮೆ ಪಡ್ಬೇಕು ನೀನು ನಂದು ಬಿಡು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ ಖುಷಿ ಖುಷಿಯಾಗಿ ಹೋಗು ಬಾಯಲ್ಲಿ ಧೈರ್ಯವಾಗಿ ನಿನ್ನ ಪ್ರೀತಿನ ಅಮೃತ ಹತ್ರ ಹೇಳು ನಿನ್ ಲವ್ ಸಕ್ಸಸ್ ಆಗತ್ತೆ ಥ್ಯಾಂಕ್ಸ್ ಅಂಕಲ್ ನಿನ್ ಅಮೃತ ನಿನಗೆ ಸಿಕ್ಕೇ ಸಿಗ್ತಾಳೆ ಥ್ಯಾಂಕ್ಸ್ ಅಂಕಲ್ ನಿಮ್ಮ ಆಶೀರ್ವಾದ ಸಿಕ್ತು ಅಮೃತ ಕಾಯ್ತಾ ಇರ್ತಾಳೆ ನಾನು ಇನ್ನು ಹೊರಡ್ತೀನಿ ನಿನ್ ಸಕ್ಸಸ್ ನ ಫೋನ್ ಮಾಡಿ ಹೇಳು ಆಯ್ತಾ ಹ್ಮ್ ಬಾಯ್ ಸಾರಿ ಅಮೃತ ಬರತ್ ಸ್ವಲ್ಪ ಲೇಟ್ ಆಗೋಯ್ತು ಪರವಾಗಿಲ್ಲ ಅಮೃತ ನಿನ್ನ ಇಲ್ಲಿ ಮಾತಾಡಕ್ ಕರ್ಸಿದ್ಯಾ ಅಂದ್ರೆ ಏನೋ ವಿಷಯ ಇರ್ಬೇಕನ್ಸುತ್ತಲ್ಲ ಹೌದು ನಾನು ಅಷ್ಟೇ ನಿನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಮಾತಾಡಿ ಲವ್ ಇಸ್ ಬ್ಲೈಂಡ್ ಲವ್ ಇಸ್ ಡೆವಿಲ್ ಅಂತಾರೆ ಪ್ರೀತಿಸು ತಪ್ಪು ಅಂತ ದೊಡ್ಡವರು ಹೇಳಿದ್ದಾರೆ ಪ್ರೀತಿ ಮಾಯೆ ಪ್ರೀತಿಯಿಂದ ಆಗೋ ಸಾವು ನೋವುಗಳು ದೂರ ಆಗಿರೋ ಸ್ನೇಹ ಸಂಬಂಧಗಳು ಅದೆಷ್ಟು ಲವ್ ಬಗ್ಗೆ ಎಷ್ಟೇ ನೆಗೆಟಿವ್ ಥಾಟ್ಸ್ ಇದ್ರು ಪ್ರೀತಿಸೋರ್ ಸಂಖ್ಯೆ ಮಾತ್ರ ಕಮ್ಮಿ ಆಗ್ತಿಲ್ಲ ಏನ್ ಹೇಳ್ತೀಯ ಅಮೃತ ಎರಡು ಜೀವಗಳ ಭಾವನೆಗಳು ಸೇರಿದ್ರೆ ಪ್ರೀತಿ ಮುಂದೆ ರಕ್ತ ಸಂಬಂಧನೂ ಸರಿದೋಗುತ್ತೆ ಗೊತ್ತಾ ಅಮೃತ ಇರಬಹುದು ಇದನ್ನೆಲ್ಲ ನಿಂಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅದಕ್ಕೆ ತಾನೆ ಹೌದು ಅಮೃತ ನೀನು ನನ್ನ ಪ್ರೀತಿಸ್ತಿದ್ಯಾಲ್ವಾ ಇಲ್ಲ 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 ನಾನು ನಿನ್ನನ್ನು ಪ್ರೀತಿ ಮಾಡಲಿಲ್ಲ ಮಾಡಲಿಲ್ಲ ನಾನು ನಿನ್ನ ಜೊತೆ ಕ್ಲೋಸ್ ಆಗಿದ್ಬಿಟ್ರೆ ಅದರ ಅರ್ಥ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತಾನಾ ನನಗೆ ಮದುವೆ ಆಗಿದೆ ನೋಡು ತಾಳಿ ತಮಾಷೆ ಮಾಡ್ತಿಲ್ಲ ತಾನೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕಾರ್ತಿ ನೀನ್ ನನ್ನನ್ನು ಪ್ರೀತಿಸ್ತಿರೋ ವಿಷಯ ಗೊತ್ತಾಗಿ ನನಗ್ ಮದುವೆ ಆಗಿದೆ ಅಂತ ಹೇಳೋಕೇನೆ ನಿನ್ನ ಇಲ್ಲಿಗೆ ಬಾ ಅಂತ ಕರೆದಿದ್ದು ಎಕ್ಸ್ ಕ್ಯಾಪ್ಟನ್ ಅಮರ್ ಕುಮಾರ್ ಪಾಂಡೆ ನನ್ನ ಗಂಡ ಏನು ಕಾಲಿಲ್ಲಿರೋ ಕ್ಯಾಪ್ಟನ್ ನಿನ್ ಗಂಡನ ಅವರೇ ಅವ್ರು ನಿಂಗೆ ಗೊತ್ತಾ ಗೊತ್ತು ನಾವಿಬ್ರು ಫೋನಲ್ಲೇ ಪರಿಚಯ ಆಗಿದ್ವಿ ನಾನು ಇವಾಗ ಬರ್ತಾ ಇರೋದು ಅವ್ರ ಮನೆಯಿಂದನೇ ಇಲ್ಲ ನೀವಿಬ್ರು ಗಂಡ ಹೆಂಡತಿನ ಅದನ್ನ ನಾನು ನಂಬಲ್ಲ ಕಾರ್ತಿ ನನ್ನ ಕಥೆ ಹೇಳ್ತೀನಿ ಕೇಳು ಆಗ ನಿನಗೆ ನಂಬಿಕೆ ಬರುತ್ತೆ ನಮ್ಮ ಅಪ್ಪ ಅಮ್ಮ ಪ್ರೀತಿ ಮದುವೆ ಆದವರು ಅವರಿಬ್ಬರ ನಡುವೆ ಪ್ರೀತಿ ಕೆಲವೇ ದಿನಗಳಷ್ಟೇ ಅವ್ರ ಜೊತೆಗಿತ್ತು ಅಮ್ಮ ರಾಯಲ್ ಆಗಿ ಬದುಕಬೇಕು ಅಂತ ಬಯಸ್ತಿದ್ರು ಅಮ್ಮನ ಆಸೆಗಳನ್ನ ಈಡೇರಿಸೋಕೆ ಅಪ್ಪ ಅಧಿಕಾರ ಇದೆ ಅಂತ ಲಂಚ ತಗೊಳಕ್ ನಿಂತರು ಅಮ್ಮನ ಆಸೆಗಳು ಅತಿರೇಕ ಆದಾಗ ಸಾಲ ಮಾಡಿಕೊಂಡ್ರು ಕೊನೆಗೊಂದಿನ ಅಪ್ಪ ಮತ್ತೊಂದ್ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡು ಮನೆಗೆ ಬರ್ತಿರ್ಲಿಲ್ಲ ಅಮ್ಮನಿಗೆ ಅಪ್ಪನ ವಿಷಯ ಗೊತ್ತಾಗಿ ಅಮ್ಮನೂ ಒಬ್ಬ ಬಾಯ್ಫ್ರೆಂಡ್ನ ಹುಡ್ಕೊಂಡ್ರು ಅಪ್ಪ ತಾನು ಮಾಡಿದ ತಪ್ಪನ್ನ ಅಮ್ಮನೂ ಮಾಡಿದ್ದಕ್ಕೆ ಅವ್ರಿಗದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ಒಂದಿನ ಅಪ್ಪ ಮನೆಗೆ ಬಂದು ಅಮ್ಮ ತಮ್ಮ ತಂಗಿ ನನಗೆ ಎಲ್ರಿಗೂ ವಿಷ ಕೊಟ್ಟು ತಾನೂ ವಿಷ ತಗೊಂಡ್ರು
ಹೆಂಗೋ ನಾನೊಬ್ಳು ಉಳ್ಕೊಂಡೆ, ದೇವ್ರು ನನ್ನೋರ್ನೆಲ್ಲ ನನ್ನಿಂದ ಕಿತ್ಕೊಂಡ್ಬಿಟ್ಟ. ನಾನು ಒಂಟಿ ಆದ್ಮೇಲೆ ಸಂಬಂಧಿಕರು ಯಾರೂ ಹತ್ರ ಬರ್ಲಿಲ್ಲ, ಸ್ನೇಹಿತರಂತೂ ಸಹಾಯ ಮಾಡ್ಬೇಕಾಗತ್ತೆ ಅಂತ ಅವರು ದೂರ ಆಗ್ಬಿಟ್ರು. ಇನ್ ಮುಂದೆ ನಿನ್ ಸ್ನೇಹನೂ ನನಗ್ ಬೇಕಾಗಿಲ್ಲ. ದೇವ್ರು ಸ್ನೇಹ ಪ್ರೀತಿ ಸಂಬಂಧಗಳ ಮೇಲೆ ನಂಬಿಕೆ ಕಳ್ಕೊಂಡೆ. ಆಗ ನನ್ ಪ್ರಾಣ ಉಳಿಸಿದ್ದು ಕ್ಯಾಪ್ಟನ್, ನಮ್ ತಂದೆ ಮಾಡಿದ ಸಾಲ ತೀರಿಸಿದ್ದು ಕ್ಯಾಪ್ಟನ್, ನನಗ ಆಶ್ರಯ ಕೊಟ್ಟಿದ್ದು ಇದೇ ಇದೇ ಕ್ಯಾಪ್ಟನ್. ಬದುಕು ಆಸೆನೆ ಕಳ್ಕೊಂಡಿದ್ದು ನಾನು. ಕ್ಯಾಪ್ಟನ್ ಮಾಡಿರೋ ಸಹಾಯಕ್ಕೆ ಸ್ವಲ್ಪನಾದ್ರೂ ಋಣ ತೀರಿಸ್ಬೇಕು ಅಂತ ಡಿಸೈಡ್ ಮಾಡ್ದೆ. ಹೇಗ್ ಸಹಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಕಾಲ್ಗಳಿಲ್ದಿರೋ ಕ್ಯಾಪ್ಟನ್ಗೆ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ಒಬ್ಬರ ಅವಶ್ಯಕತೆ ಇತ್ತು. ಆಗ ನಾನು ಕ್ಯಾಪ್ಟನ್ನ ಮದ್ವೆ ಮಾಡ್ಕೊಳಕ್ಕೆ ನಿರ್ಧಾರ ಮಾಡಿ ಮದ್ವೆ ಆದೆ. ಮದ್ವೆ ಆದ್ಮೇಲೆ ಕ್ಯಾಪ್ಟನ್ ನನ್ನನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದಾಗಿತ್ತು. ಅಂಥ ಸಮಯ ಸಂದರ್ಭನ ಕ್ಯಾಪ್ಟನ್ ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳ್ಲಿಲ್ಲ. ಅಂಥ ದೊಡ್ಡ ಮನುಷ್ಯ, ಅವರನ್ನ ಕೆಲವು ಸಾರಿ ನಾನು ಟೆಸ್ಟ್ ಕೂಡ ಮಾಡ್ದೆ. ಆದ್ರೆ ಅವರಲ್ಲಿ ನನ್ನ ಬಗ್ಗೆ ಕಾಮದ ಯಾವ ಭಾವನೆಗಳು ಇರಲಿಲ್ಲ. ಬದಲಾಗಿ ನನ್ನ ಮೇಲೆ ಕರುಣೆ ಇತ್ತು, ಮಗಳು ಅನ್ನೋ ಭಾವನೆ ಇತ್ತು. ಕಾರ್ತಿ, ಅವ್ರ ಸೇವೆಯಲ್ಲಿ ನನಗ್ ತೃಪ್ತಿ ಇದೆ, ನನ್ ಬದುಕು ಅದರಲ್ಲೇ ಸಾರ್ಥಕ. ಇವತ್ತೇ ಕೊನೆ, ಇನ್ಮೇಲ್ ಯಾವತ್ತೂ ನಿನ್ ಮುಖನ ನನಗ್ ತೋರಿಸ್ಬೇಡ, ನನಗಿಷ್ಟ ಇಲ್ಲ. ಕ್ಯಾಪ್ಟನ್ನ ಮುಂದೆ ಇಟ್ಕೊಂಡು ನನ್ನನ್ನು ಪಡೆಯೋ ಪ್ರಯತ್ನ ಮಾಡ್ಬೇಡ, ಮಾಡಿದ್ರೆ ಆ ಕ್ಷಣನೇ ಅಮೃತ ಮಣ್ಣು ಸೇರ್ತಾಳೆ. ತಗೋ ನೀನ್ ಕೊಟ್ಟಿದ್ ಗಿಫ್ಟು. ಪ್ರೀತಿಯಿಂದ ಪ್ರೀತಿಸುವಂತ ಪ್ರೇಮಿ ನಾನಮ್ಮ, ಪ್ರೀತಿಗಾಗಿ ಬದುಕಿರುವ ವಿರಹಿ ನಾನಮ್ಮ. ಮುಸ್ಸಂಜೆಯಲ್ಲಿ ನೀನು ಮರ್ಯಾದೆ ಏಕೆ, ನೀನು ನೀನಿಲ್ದೆ ಬರಿದಾಯ್ತು ಬಾನು. ಬೆಳಕಂತೆ ಬಾಳಲಿ ಬಂದೆ, ಬೆಂಚಂತೆ ಬಂದು ಹೋದೆ, ನೀನಿರದೆ ಏಕಾಗಿ ನಾನು. ಕಣ್ಣಾಗಿ ನಾ ಕಾಯುತ್ತಿದ್ದೆ ನನ್ನ ಪ್ರಾಣ ನೀನು, ನೆರಳಾಗಿ ನಾ ಇರುವೆ ನಿನ್ನ ಹಿಂದೆ ಕಾಣದೆ ಏನು. ಮುಸ್ಸಂಜೆಯಲ್ಲಿ ನೀನು ಮರೆಯಾದೆ ಏಕೆ, ನೀನು ನೀನಿಲ್ದೆ ಬರಿದಾಯ್ತು ಬಾನು. ಪ್ರೀತಿಯಿಂದ 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 ನೋವು ಮಾತ್ರ ಘಾತವೇ, ನಿನ್ನನೇ ನಂಬು ನನ್ನ ನಿನಗಾಗಿ ಇರುವೆ ಚಿನ್ನ, ಉಲ್ಬಣಿಸು ನೋವು ಮಾತ್ರ ಆಘಾತವೇ. ಪ್ರೀತಿಯಿಂದ 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 ಎಲ್ಲೆಲ್ಲೋ ನೀನು ಇದ್ದಂತೆ ಆ ಜಾಗ ನನ್ನ
ನಿನಗಾಗಿ ಇರುವೆ ಇನ್ನು ನೀ ಬರುವೆ ಎನ್ನುವುದನ್ನು ಕಲ್ಪನೆಯ ಛಾಯೆಯಲ್ಲಿ ನಾ ಬಾಳುವೆ ನಿನಗಾಗಿ ಇರುವೆ ಇನ್ನು ನೀ ಬರುವೆ ಎನ್ನುವುದನ್ನು ಕಲ್ಪನೆಯ ಛಾಯೆಯಲ್ಲಿ ನಾ ಬಾಳುವೆ ಇಷ್ಟಪಟ್ಟು ಮನಸಾರೆ ಪ್ರೀತಿಸ್ತಿದ್ದೀನಿ ಕಣೋ. ಪ್ರೀತಿನ ನಾನೇ ಸಾಯಿಸಿ ನಿನ್ನ ಪ್ರೀತಿಗೂ ನೋವು ಕೊಟ್ಟು ಐ ಹೇಟ್ ಯು ಅಂತ ಹೇಳ್ಬಿಟ್ಟೆ. ಹೃದಯನೇ ಇಲ್ದೇ ಇರೋಳ್ ನಾನು. ಕೇಳಿಸ್ಕೊಳ್ಳೋ ಶಕ್ತಿ ಇದ್ರೆ ಕೇಳಿಸ್ಕೊ. ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ಐ ಲವ್ ಯು. ಈ ಭೂಮಿ ಮೇಲೆ ಪ್ರೀತಿಗೆ ಬೆಲೆ ಇಲ್ಲ, ಸ್ನೇಹ ಸಂಬಂಧಗಳಿಗೆ ಅರ್ಥ ಇಲ್ಲ, ಯಾವ ದೇವ್ರು ಇಲ್ಲ ಅಂತ ನಂಬಿಕೆ ಕಳ್ಕೊಂಡವಳು ನಾನು. ಆದ್ರೆ ಆ ಭಾವನೆ ಇವತ್ತು ನನ್ನಲ್ಲಿಲ್ಲ. ಕ್ಯಾಪ್ಟನ್ ಕಣ್ಣಲ್ಲಿ ದೇವ್ರನ್ ಕಂಡೆ. ತಾಯಿ ಮಗನ್ ಕಥೆ ಕೇಳಿ ಸಂಬಂಧಗಳ ಬೆಲೆ ಗೊತ್ತಾಯ್ತು. ನಿನ್ನಿಂದ ಸ್ನೇಹ ಪ್ರೀತಿಯ ಬೆಲೆ ಏನು ಅಂತ ನನಗೆ ಅರ್ಥ ಆಯ್ತು. ನಿನ್ ಮದ್ವೆ ಆಗಿ ನಿನ್ ಜೊತೆ ನಾನ್ ಬಂದ್ಬಿಟ್ರೆ ನಿನ್ ಪ್ರೀತಿ ನಾನ್ ಕಳೆದ ಹೋಗ್ತೀನಿ. ಗಂಡ ಮನೆ ಮಕ್ಕಳು ಅಂತ ಕ್ಯಾಪ್ಟನ್ ನ ಮರ್ತು ಸ್ವಾರ್ಥಿ ಆಗ್ಬಿಡ್ತೀನಿ. ಅವ್ರು ನನಗ್ ಮಾಡಿರೋ ಸಹಾಯಕ್ಕೆ ನಾನು ಅವ್ರ ಸೇವೆ ಮಾಡ್ಲೇಬೇಕು. ಆದಷ್ಟು ಅವ್ರ ಋಣ ತೀರಿಸ್ಬೇಕು. ನಿನ್ ಪ್ರೀತಿ ನನಗ್ ಬೇಕು ಅಂದ್ರೆ ನಾನ್ ಈ ಮನೆ ಬಿಡ್ಬೇಕು. ಅದಕ್ ನಾನ್ ರೆಡಿ ಇಲ್ಲ, ಅದಕ್ ನಾನ್ ರೆಡಿ ಇಲ್ಲ. ನನಗ್ ಕ್ಯಾಪ್ಟನ್ ಮುಖ್ಯ. ನಿನ್ ಪ್ರೀತಿನ ತಿರಸ್ಕಾರ ಮಾಡಿದ್ದಕ್ಕೆ ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಭೂಮಿಕಾ ಯಾರನ್ನು ಪ್ರೀತಿಸ್ತಾ ಇದ್ದಾಳೆ, ನಾನು ಮುಂದೆ ಏನ್ ಮಾಡಬೇಕು? ಈ ಪ್ರೀತಿನ ದೂರ ಮಾಡ್ಬೇಕಾ ಅಥವಾ ಸೇರಿಸ್ಬೇಕಾ? ನೋ, ಅಮೃತ ಬಗ್ಗೆ ನನ್ಗೆ ಈಗಿರೋ ಭಾವನೆನೇ ಬೇರೆ. ಪ್ರೀತಿ ಬಗ್ಗೆ ತುಂಬಾ ಉಪದೇಶ ಮಾಡ್ತಾ ಇದ್ದೆ. ಪ್ರೀತಿ ಅರ್ಥ ಆಗೋತಾ ನಿಂಗೆ? ಕ್ಯಾಪ್ಟನ್, ನನ್ ಪ್ರೀತಿನ ಕೊಂದ್ಬಿಟ್ಟೆ. ನೀನು ಕೊಂದ್ಬಿಟ್ಟೆ. ಕ್ಯಾಪ್ಟನ್, ಸಾರಿ ಕ್ಯಾಪ್ಟನ್ ಅಂಕಲ್. ನನ್ ಪ್ರೀತಿಗೆ ಸೇತುವೆ ಆಗ್ತೀಯಾ? ನಿನ್ ಪ್ರಾಣ ಕೊಟ್ಟಾದ್ರೂ ನನ್ ಪ್ರೀತಿ ಉಳಿಸ್ತೀಯಾ? ಆಗಲ್ಲ, ಆಗಲ್ಲ. ಯಾಕಂದ್ರೆ ನಾನ್ ಪ್ರೀತಿ ಮಾಡ್ತಾ ಇರೋ ಹುಡುಗಿ ನೀನ್ ಮದ್ವೆ ಆಗಿರೋ ಹುಡುಗಿ, ನಿನ್ ಮದ್ವೆ ಆಗಿರೋ ಹುಡುಗಿ ಅಮೃತಾನ. ನೀನು ಒಳ್ಳೆ ಮನುಷ್ಯ ಅನ್ಕೊಂಡಿದ್ದೆ, ಆದ್ರೆ ನೀನೊಬ್ಬ ಕಾಮುಕ ಅಂತ ಗೊತ್ತಿರ್ಲಿಲ್ಲ. ನಿನ್ ಮುದಿ ಚಪ್ಪಲ ತೀರಿಸ್ಕೊಳಕ್ಕೆ ಅನ್ಯಾಯವಾಗಿ ಅಮೃತನ್ ಬಹಳ ಹಾಳು ಮಾಡ್ಬಿಟ್ಯಾ? ನೀನೀಗಿರೋ ಸ್ಥಿತಿಗೆ ನಿಂಗೆ ಮದ್ವೆ ಬೇರೆ ಬೇಕಿತ್ತ? ನನ್ನ ಅಮೃತ ಕಷ್ಟದಲ್ಲಿರೋ ಸಮಯ ನೋಡಿ, ಸಹಾಯ ಕರುಣೆ ಪ್ರೀತಿ ತೋರಿಸೋ ನೆಪದಲ್ಲಿ ಅವಳು ಸುಂದರವಾದ ಭವಿಷ್ಯ ನೋಸ್ಕ ಹಾಕ್ಬಿಟ್ಟೆ. ನೀನ್ ಮಾಡಿದ ಸಹಾಯ ಅಲ್ಲ, ದ್ರೋಹ. ಅಮೃತ ನಿನ್ನ ನಂಬಿ ತಪ್ಪು ಮಾಡ್ಬಿಟ್ಲು. ನಿನ್ನಿಂದ ಅಮೃತಗೆ ಏನ್ ಸಿಗತ್ತೆ? ಅವಳ ಭಾವನೆಗಳನ್ನ ನಿನ್ ಕೈಲಿ ಫುಲ್ಫಿಲ್ ಮಾಡಕ್ ಸಾಧ್ಯನಾ ಹೇಳು, ಸಾಧ್ಯನಾ? ದ್ವೇಷ ಕೆಟ್ಟದು ಅಂತಾರೆ, ಡೇಂಜರ್. ಆದ್ರೆ ನಿನ್ ಸ್ನೇಹ ಪ್ರೀತಿ ಅದಕ್ಕಿಂತ ಡೇಂಜರ್. ಯು ಆರ್ ಅ ಬಿಗ್ ಫ್ರಾಡ್ ಕ್ಯಾಪ್ಟನ್. ಅಮೃತ ಬಹಳ ಹಾಳಾಗಕ್ ನಾನ್ ಬಿಡಲ್ಲ, ನನ್ ಪ್ರೀತಿ ಕಳ್ಕೊಳಕ್ ನಾನ್ ಬಿಡಲ್ಲ. ಕ್ಯಾಪ್ಟನ್ ಅಂಕಲ್, ನಿಮ್ಗೊಂದ್ ವಿಷಯ ಗೊತ್ತಾ? ನಿಮ್ಮಿಂದ ನಂಗೆ ಅಮೃತ ಸಿಗಲ್ಲ,
ಅಮೃತ ಇರಲ್ಲ ಅಂದ್ರೆ ನಾನ್ ಬದುಕಿರಲ್ಲ, ನಾನಿಲ್ಲ ಅಂದ್ರೆ ನಮ್ ತಾಯಿ ಬದುಕಿರಲ್ಲ, ನಿಮ್ಮಿಂದ ನಾವು ಮೂವರು ಬದುಕಿರಬಾರ್ದ? ನನ್ಗೆ ಅಮೃತ ಬೇಕು, ಅವಳು ಪ್ರೀತಿ ಬೇಕು, ಇದೆಲ್ಲ ಸಿಗ್ಬೇಕಂದ್ರೆ ನೀನ್ ಸಾಯ್ಬೇಕು. ಆ ಸಾವು ನನ್ನಿಂದಾನೇ ಆಗ್ಬೇಕು, ನನ್ನಿಂದಾನೇ ಆಗ್ಬೇಕು. ನನ್ ಸ್ಥಿತಿ ನೋಡಿ ನಗ್ತ್ಯ ಕ್ಯಾಪ್ಟನ್, ನಿನ್ನನ್ ಕೊಂದಾಕ್ಬಿಡ್ತೀನಿ. ಹಲೋ ಕಾರ್ತಿಕ್, ನಿನ್ನ ಇಡೀ ದಿವಸ ನಿನ್ನ ಕಾಲ್ಗೋಸ್ಕರ ಕಾಯ್ತಾ ಇದ್ದೆ, ನಿನ್ನ ಕಾಲೇ ಮಾಡಲಿಲ್ಲ. ಆಮೇಲೆ ನಾನೇ ಟ್ರೈ ಮಾಡಿದೆ, ನಿನ್ನ ಫೋನು ಸ್ವಿಚ್ ಆಫ್ ಅಂತ ಆನ್ಸರ್ ಮಾಡ್ತು. ಯಾಕೆ ಆಫ್ ಮಾಡ್ಕೊಂಡಿದ್ದೆ ಅದು? ಓಕೆ ಓಕೆ, ನಿನ್ನೆ ಏನಾಯ್ತು ಹೇಳು. ಅಮೃತಾಗೆ ನೀನೇ ಫಸ್ಟ್ ಪ್ರಪೋಸ್ ಮಾಡಿದ್ಯೋ, ಇಲ್ಲ ಅಮೃತಾನೇ ಫಸ್ಟ್ ನಿನಗೆ ಐ ಲವ್ ಯು ಕಾರ್ತಿಕ್ ಅಂತ ಹೇಳಿದ್ಲು? ನನ್ನ ಪ್ರಕಾರ ಹೇಳೋದಾದ್ರೆ ನೀನ್ ಫಸ್ಟ್ ಹೇಳಿರಲ್ಲ ಬಿಡು, ಯಾಕೆಂದ್ರೆ ಅಮೃತ ಮುಂದೆ ನೀನು ಮೌನ ಪ್ರೇಮಿ. ಸರಿ, ನಿನ್ನ ಏನಾಯ್ತು ಹೇಳು. ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು ಕ್ಯಾಪ್ಟನ್. ಮಾತಾಡು ಯಂಗ್ ಮ್ಯಾನ್, ನಾನು ಕೂಡ ಕುತೂಹಲದಿಂದ ಆ ವಿಷಯ ಕೇಳೋದಕ್ಕೆ ಕಾಯ್ತಾ ಇದ್ದೀನಿ. ಆ ವಿಷಯ ನಾ ಫೋನಲ್ಲಿ ಮಾತಾಡಕ್ಕಾಗಲ್ಲ, ನಿಮ್ಮ ಮನೆಗೆ ಬರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್ ಯಂಗ್ ಮ್ಯಾನ್. ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಡೋಂಟ್ ವರಿ. ನೀನು ಬರೋದಕ್ಕೆ ಮುಂಚೆ ಎಲ್ಲರನ್ನು ಹೊರಗೆ ಕಳಿಸಿರ್ತೀನಿ. ನಿನ್ನ ಪ್ರೀತಿಗೆ ನನ್ನ ಸಹಾಯ ಯಾವಾಗಲೂ ಇದ್ದೇ ಇರುತ್ತೆ. ಆಯ್ತು, ನಾನು ಇವಾಗಲೇ ಬರ್ತೀನಿ. ಗುಡ್ ಬಾಯ್ ಕ್ಯಾಪ್ಟನ್. ನಿನ್ನ ಪ್ರಾಣ ಪಕ್ಷಿ ನನ್ನ ಕೈಯಿಂದನೇ ಹಾರೋಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥದ್ದೊಂದಿನ ಬರುತ್ತೆ ಅಂತ ನೀನು ನಿರೀಕ್ಷೆನೂ ಮಾಡಿರಲಿಲ್ಲ ಅಲ್ವಾ? ಸಾರಿ ಕ್ಯಾಪ್ಟನ್, ಐ ಎಮ್ ವೆರಿ ಸಾರಿ. ಅಮೃತ ನನ್ನವಳು, ಅವಳಿಗೋಸ್ಕರ ನಾನೇನು ಬೇಕಾದ್ರೂ ಮಾಡ್ತೀನಿ. ಕ್ಯಾಪ್ಟನ್, ನಿನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ನನಗಿಲ್ಲ, ಅದಕ್ಕೆ ನಿನ್ನ ಬೆನ್ನ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಲವ್ ಬಗ್ಗೆ ನಿಂಗೆ ಹೇಳ್ಬೇಕಲ್ವಾ? ಹೇಳದೇ ಇರೋಕ್ಕಾಗತ್ತಾ? ನನ್ನ ಲವ್ ಪಾಸೋ ಫೇಲೋ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಲ್ವಾ ನಿಂಗೆ? ನನ್ನ ಲವ್ ಫೇಲ್ ಆಗೋಯ್ತು ಕ್ಯಾಪ್ಟನ್, ಅದು ಯಾರಿಂದ ಗೊತ್ತಾ? ನಿನ್ನಿಂದ ಕ್ಯಾಪ್ಟನ್, ನಿನ್ನಿಂದ. ನನ್ನ ಪ್ರೀತಿ ಮಾಡಿದ್ದು ಬೇರೆ ಯಾರನ್ನೂ ಅಲ್ಲ, ನಿನ್ನ ಹೆಂಡತಿ ಅಮೃತಾನ. ನೀನು ಅಮೃತಾಗ ಪ್ರಪೋಸ್ ಮಾಡಿದೆ, ಅವಳು ನನ್ನ ಪ್ರೀತಿನ ತಿರಸ್ಕರಿಸ್ಬಿಟ್ಲು. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನೀನೇ. ನಿನ್ನಿಂದಾನೇ ನನ್ನ ಪ್ರೀತಿನ, ನನ್ನ ಅಮೃತನ ನಾನು ಕಳ್ಕೊಂಡಿದ್ದು. ನನ್ನ ಪ್ರೀತಿಲಿ ಸ್ವಾರ್ಥಿ ಕ್ಯಾಪ್ಟನ್, ನನಗೆ ನನ್ನ ಪ್ರೀತಿ ಸಿಗಲೇಬೇಕು. ನಿನ್ನಿಂದ ಅಮೃತನ ಲೈಫ್ ಬರ್ನಾಗಕ್ಕೆ ಬಿಡೋದಿಲ್ಲ, ನನ್ನ ಪ್ರೀತಿ ಸುಟ್ಟೋಗ್ಬಾರ್ದು. ನನ್ನ ಪ್ರೀತಿ ನಂಗೆ ಸಿಗಬೇಕು, ನನ್ನ ಪ್ರೀತಿ ನಂಗೆ ಸಿಗಬೇಕು ಅಂದರೆ ನೀನು ಸಾಯ್ಬೇಕು. ನಿನ್ನ ಸಾವು ನನ್ನ ಕೈಯಿಂದಾನೇ ಕ್ಯಾಪ್ಟನ್. ಕ್ಯಾಪ್ಟನ್, ಕ್ಯಾಪ್ಟನ್, ಕ್ಯಾಪ್ಟನ್! ಇಲ್ಲ ಭೂಮಿಕಾ, ಪ್ಲೀಸ್, ಈ ಮದುವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ.
ನನ್ನನ್ನು ಬಲವಂತ ಮಾಡಬೇಡ ನೀನು. ಕೈ ಮುಗಿತೀನಿ. ನಿನ್ನ ಈ ಕೆಟ್ಟಟನ ಬಿಟ್ಬಿಡು. ನನಗು ಆತ್ಮಸಾಕ್ಷಿ ಅನ್ನೋದೊಂದಿದೆ. ಪ್ಲೀಸ್, ನಿನ್ನ ಕುತ್ತಿಗೆಗೆ 3 ಗಂಟೆ ಹಾಕೋದಕ್ಕೆ ನನ್ನ ಮನಸ್ಸು ಒಪ್ಪೋದಿರಲಿ. ನನ್ನ ಕೈಗಳು ಸಹ ಮುಂದೆ ಬರ್ತಾ ಇಲ್ಲ. ತಾಳಿ ನೋಡ್ತಾ ಇದ್ರೆ ನಿನ್ನ ಕುತ್ತಿಗೆಗೆ ನೇಣು ಹಗ್ಗ ಹಾಕ್ತಾ ಇದ್ದೀನಿ. ನನ್ನ ಅಪರಾಧಿ ಭಾವ ನನ್ನ ಕಾಡ್ತಾ ಇದೆ. ಭೂಮಿಕಾ, ಮತ್ತೆ ನಿನ್ನ ಕೈ ಮುಗಿತೀನಿ. ಈ ಮದುವೆ ನಡೆಯೋದಿಲ್ಲ. ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಡ ಪ್ಲೀಸ್. ಕ್ಯಾಪ್ಟನ್, ನೀವು ನನಗೆ ತಾಳಿ ಕಟ್ಟದಿದ್ರೆ ಏನಂತೆ? ಈ ತಾಳಿನ ನಿಮ್ ಕೈಗಳಿಂದ ಮುಟ್ಟಿದ್ದೀರಾ, ನನಗಷ್ಟೇ ಸಾಕು. ಈ ತಾಳಿನ ನನ್ನ ಕೈಯಲ್ಲೇ ಕಟ್ಕೋತೀನಿ. ನನ್ನ ಪ್ರಕಾರ ಇದು ಮದುವೆನೆ. ಒಂದಲ್ಲ ಒಂದಿನ ನೀವು ನನ್ನ ಒಪ್ಕೋತೀರಾ? ಕ್ಷಮಿಸ್ಬಿಡಿ ಕ್ಯಾಪ್ಟನ್, ನಿಮ್ಮ ಒಳ್ಳೆತನ ಅರ್ಥ ಮಾಡ್ಕೊಳ್ತೇನೆ. ನಿಮ್ಮನ್ನು ಕೊಲೆ ಮಾಡೋ ಪ್ರಯತ್ನ ಮಾಡ್ಬಿಟ್ಟೆ ಕ್ಯಾಪ್ಟನ್. ಅಮೃತ ನಿಮ್ಮ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡಿಲ್ಲ ಕ್ಯಾಪ್ಟನ್. ಅದ್ರ ಮುಂದೆ ನನ್ನ ಪ್ರೀತಿ ಏನೂ ಇಲ್ಲ ಕ್ಯಾಪ್ಟನ್. ಪ್ಲೀಸ್ ಕ್ಯಾಪ್ಟನ್, ನನ್ನ ಕ್ಷಮಿಸಿದ್ದೀನಿ ಅಂತ ಒಂದ್ಸಲ ಹೇಳಿ ಕ್ಯಾಪ್ಟನ್ ಅಂಕಲ್. ನಾನು ನಿಮಗೆ ಅಮೃತಂಗೆ ಕಾಣಿಸ್ಕೊಳ್ದಿರೋಷ್ಟು ದೂರ ಹೋಗ್ಬಿಡ್ತೀನಿ ಕ್ಯಾಪ್ಟನ್ ಅಂಕಲ್. ಪ್ಲೀಸ್ ಕ್ಯಾಪ್ಟನ್ ಅಂಕಲ್, ಪ್ಲೀಸ್. ಕ್ಯಾಪ್ಟನ್, ನಿಮ್ಮ ಸಾವಿಗೆ ನಾನು ಕಾರಣ ಅದೇ. ಈ ವಿಷಯ ಅಮೃತ ಗೊತ್ತಾದ್ರೆ ಖಂಡಿತ ಬದುಕಿರಲ್ಲ. ಅಮೃತ ಸಾಯ್ಬಾರ್ದು, ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ನಾನು ನಿಮ್ಮ ಜೊತೆ ಬರ್ತೀನಿ ಕ್ಯಾಪ್ಟನ್. ನಾನು ನಿಮ್ಮ ಹತ್ರ ಬರ್ತೀನಿ. ಈ ನಿನ್ನ ಕಣ್ಣೀರಿನಿಂದ ಯಾವ ಪ್ರಯೋಜನನೂ ಇಲ್ಲ ಭೂಮಿಕಾ. ನನ್ನ ತಮ್ಮನ ಆತ್ಮ ಈ ಮನೆಯಲ್ಲೇ ಸುತ್ತುತ್ತಾ ಇದೆ. ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವನಿಗೆ ಸ್ವರ್ಗ ಸಿಗಬೇಕು ಅಂದರೆ ನನ್ನ ತಮ್ಮನ ಆಸೆ ನೀ ನೆರವೇರಿಸ್ಬೇಕು ಅಮೃತ. ಆಂಟಿ, ಅಮೃತ ನನ್ನ ತಮ್ಮ. ನಿನ್ನ ಬಗ್ಗೆ ಎಲ್ಲನೂ ಹೇಳಿ ಹೋಗಿದ್ದಾನೆ. ನನ್ನ ತಮ್ಮ ಬೇರೆ ಯಾರೂ ಅಲ್ಲ, ನಿನ್ನ ತಂದೆ ಕ್ಲೋಸ್ ಫ್ರೆಂಡ್. ನನ್ನ ತಮ್ಮ ಮಾಡಿದ ಸಹಾಯಕ್ಕೆ ನೀನು ಅವನ ಋಣ ತೀರಿಸೋಕೆ ಅಂತ ಈ ಮನೆಗೆ ಬಂದೆ. ಆದರೆ ನನ್ನ ತಮ್ಮ ಈ ಮನೇಲಿ ಇದ್ಕೊಂಡೆ ನಿನ್ನ ಭವಿಷ್ಯ ಕಟ್ಟೋಕೆ ನಿಂತ್ಕೊಂಡ. ಆವತ್ತೊಂದಿನ ಅಕ್ಕ, ಇನ್ನೊಂದು ವಿಷಯ ಹೇಳಬೇಕು. ಭೂಮಿಕಾ ಕಾರ್ತಿಕನ ಹುಡುಗನ ಪ್ರೀತಿಸ್ತಾ ಇದ್ದಾಳೆ. ನೀನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ಬೇಕು. ಆಯ್ತು ಕಣ, ನಾಳೆನೇ ಈ ಕೆಲಸ ಮಾಡ್ತೀನಿ. ಇಲ್ಲ ಅಕ್ಕ, ಅಷ್ಟು ಈಸಿಯಾಗಿ ಆಗೋ ಕೆಲಸ ಆಗಿದ್ದಿದ್ರೆ ನಾನು ಯಾವತ್ತೂ ಭೂಮಿಕನ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಾ ಇದ್ದೆ. ಮತ್ತೆ ಭೂಮಿ ಕಾರ್ತಿಕನ ಪ್ರೀತಿ ಮಾಡ್ತಿದ್ದಾಳೆ ಅಂದೆ? ಮಾಡ್ತಾ ಇದ್ದಾಳೆ. ಆದ್ರೆ ಆ ಪ್ರೀತಿನ ನನಗೋಸ್ಕರ ತ್ಯಾಗ ಮಾಡಕ್ ಹೊರಟಿದ್ದಾಳೆ. ನಿನಗೋಸ್ಕರನ? ಹಾಗಾದ್ರೆ ಅವರಿಬ್ಬರನ್ನ ಒಂದ್ ಮಾಡೋ ದಾರಿ? ನನ್ನ ಸಾವು. ಹೌದು ಅಕ್ಕ, ನಾನು ಬದುಕಿದ್ರೆ ತಾನೆ ಅವಳು ನನ್ನ ಸೇವ್ ಮಾಡ್ತಾ ಲೈಫ್ನ ವೇಸ್ಟ್ ಮಾಡ್ಕೊಡೋದು, ತನ್ನ ಪ್ರೀತಿನ ತ್ಯಾಗ ಮಾಡೋದು. ಅದಕ್ಕೆ ನಿನ್ ಸಾವನ್ನ ನೀನೇ ಕೈಯಾರಿ ತಂದ್ಕೊತೀಯ? ಅವರಿಬ್ಬರು ಪ್ರೀತಿ ಗಡ್ಡಿ ಆಗಿರೋದು ನಾನೇ. ನಾನ್ ಸತ್ತೋದ್ರೆ ಅವರಿಬ್ಬರು ಒಂದಾಗಿರ್ಬೋದಲ್ವಾ? ಕಾರ್ತಿ ಭೂಮಿ ಇಬ್ರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಅವರಿಬ್ಬರ ಮೇಲಿಟ್ಟಿರೋ ಪ್ರೀತಿಯಿಂದ, ಅವರಿಬ್ಬರು ಪ್ರೀತಿಗೋಸ್ಕರ ಪ್ರೀತಿಯಿಂದಾನೆ ನಾನು ನನ್ನ ಸಾವನ್ನು ತಂದ್ಕೊಳ್ತಾ ಇದ್ದೀನಿ ಅಕ್ಕ. ನನಗೆ ಮಾತು ಕೊಡು, ಅವರಿಬ್ಬರನ್ನ ಒಂದು ಮಾಡ್ತೀನಿ ಅಂತ. ಇಟ್ಕೊಂಡಿದ್ರು
ನಿನ್ನ ಭಾವನೆಗಳೆಲ್ಲ ವಿಷ ಆಗಿದ್ವು. ಆದರೆ ನನ್ನ ತಮ್ಮ, ನಿನ್ನ ಸಹನೆ ಭೂಮಿ ಎಷ್ಟಿರಬೇಕು ಅಂತ ನಿನಗೆ ಭೂಮಿಕಾ ಅಂತ ಹೆಸರಿಟ್ಟ. ನನ್ನ ಸೇವೆ ಮಾಡ್ತಾ ಭೂಮಿಕಾ ನನ್ನ ಜೊತೆಲಿದ್ಬಿಟ್ರೆ ಅವಳ ಬದುಕು ನಿಂತು ನೀರಾಗುತ್ತೆ. ಹಾಗಾಗೋದು ಬೇಡ ಅಂತ ನಿನ್ನನ್ನು ಕಾಲೇಜಿಗೆ ಸೇರಿಸ್ದ. ನಿನ್ನ ಭಾವನೆಗಳು ಬದಲಾಗಲಿ ಅಂತ ಕಾಯ್ತಾ ಇದ್ದ, ಒದ್ದಾಡ್ತಾ ಇದ್ದ. ಕಾಲೇಜಿಗೆ ಸೇರಿಸಿದ ಮುಖ್ಯ ಉದ್ದೇಶ ಏನು ಗೊತ್ತಾ? ಅಲ್ಲಿ ನಿನ್ನ ಕಣ್ಣಿಗೆ ಒಳ್ಳೆ ಹುಡುಗ ಬೀಳಲಿ, ಅವನ ಮೇಲೆ ನಿನಗೆ ಪ್ರೀತಿ ಹುಟ್ಟಲಿ ಅಂತ. ಒಂದಿನ ಅಮರ್, ನೀನು ಮೊಬೈಲ್ ತಗೊಂಡು ನೋಡಿದಾಗ ಅದರಲ್ಲಿ ಕಾರ್ತಿಕ್ನ ಮೆಸೇಜ್ಗಳೇ ತುಂಬಿದ್ವಂತೆ. ಆ ಮೆಸೇಜ್ ನೋಡಿ ಕಾರ್ತಿಕ್ ಒಳ್ಳೆ ಹುಡುಗನೋ ಅಲ್ವೋ ಅಂತ, ಅವನ್ನ ಪರೀಕ್ಷೆ ಮಾಡಬೇಕು ಅಂತ ತನ್ನ ಕಾಯಿಲೆ ಸಪೋರ್ಟ್ ತಗೊಂಡ. ಕಾರ್ತಿಕ್ಗೆ ಮೆಸೇಜ್ ಕಳಿಸಿ ಅವನ ಸ್ನೇಹ ಬೆಳೆಸಿ ಅವನು ಒಳ್ಳೆ ಹುಡುಗ ಅಂತ ಗೊತ್ತಾದ್ಮೇಲೆ ನಿಮ್ಮಿಬ್ಬರ ಪ್ರೀತಿ ಬೆಳೆಸೋಕೆ ನಿಂತ್ಕೊಂಡ. ಕೊನೆಗೂ ನಿನ್ನ ಭಾವನೆಗಳು ಬದಲಾಯ್ತು, ಕಾರ್ತಿಕ್ ಮೇಲೆ ಪ್ರೀತಿ ಹುಟ್ಟಿತು. ಆದರೆ ನೀನು ಅಮರ್ ಸೇವೆಗೋಸ್ಕರ ನಿನ್ನ ಪ್ರೀತಿನ ತ್ಯಾಗ ಮಾಡೋದಕ್ಕೆ ಸಿದ್ಧಳಾದೆ. ಆದರೆ ಆದರೆ ನನ್ನ ತಮ್ಮ ಅಮರ್, ನಿಮ್ಮಿಬ್ಬರ ಪ್ರೀತಿ ಉಳಿಬೇಕು ಅಂತ ತಾನೇ ತಾನೇ ತನ್ನ ಕೈಯಾರೆ ಸಾವನ್ ತಂದ್ಕೊಂಡ. ಆಂಟಿ ಏನು ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಿ, ನಿಮ್ಮಿಬ್ಬರ ಪ್ರೀತಿ ಉಳಿಸೋಕೆ ತನ್ನ ಜೀವನೇ ತ್ಯಾಗ ಮಾಡ್ದ. ತಾನು ಬದುಕಿದ್ರೆ ನೀವಿಬ್ರು ಮದುವೆ ಮಾಡ್ಕೊಳ್ಳಲ್ಲ ಅಂತ ಸುಸೈಡ್ ಮಾಡ್ಕೊಂಡ. ನೀನು ಕಾರ್ತಿಕ್ನ ಮದುವೆ ಆದ್ರೆ ಅಮರ್ ನೀನು ಹೋಟೆಲೆ ಮತ್ತೆ ಹುಟ್ಟು ಬರ್ತಾನಂತೆ. ಆಸೆ ಇಟ್ಕೊಂಡೆ ಅವ್ನು ಸತ್ತಿರೋದು. ಅಮೃತ ಪ್ಲೀಸ್, ನೀನು ಕಾರ್ತಿಕ್ನ ಮದುವೆ ಆಗು. ನನ್ನ ಅಮ್ಮ ಅಮ್ಮ ನೀನು ಹೋಟೆಲ್ ಹುಟ್ಟು ಬರಲಿ, ನನಗೆ ವಹಿಸಿರೋ ಜವಾಬ್ದಾರಿ ಎಲ್ಲ ಕಳೀಲಿ. ನಿಂದಮ್ಮಯ್ಯ, ಐ ಬೇಕ್ ಯು ಪ್ಲೀಸ್ ಪ್ಲೀಸ್ ಪ್ಲೀಸ್. ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಮನೆನೂ ಬಾಗಿಲು ಹಾಕಿದೆ. ಕಾರ್ತಿ ನನ್ನ ಬಿಟ್ಟು ಹೊರಟೋದ್ನ? ಅವನು ಎಲ್ಲಿದ್ದಾನೆ ಅಂತ ಅವನ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ನನ್ನ ಪ್ರೀತಿ ಸಿಗಲಿಲ್ಲ ಅಂತ ಅವನು ದೂರ ಹೊರಟೋಗಿರ್ಬೇಕು. ಹೌದು, ನನಗೆ ಮುಖ ತೋರಿಸ್ಬಾರ್ದು ಅಂತ ಅವನು ದೂರ ಹೊರಟೋಗಿದ್ದಾನೆ. ಏಕೆ ನೀನು ನೀನಲ್ದೆ ಬರಡಾದೆ ನಾನು? ಉಸಿರಾಗಿ ನನ್ನಲ್ಲಿ ಬಂದೆ, ನನ್ನಿಂದ ದೂರ ಹೋದೆ, ನಿನಗಾಗಿ ಹುಡುಕಾಟ. ಪ್ರೀತಿಯಿಂದ 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 ಕಂಡಲ್ಲೇ ಅರಿಯದೆ ನಿನ್ನ
ಪ್ರೀತಿ ಮಾತ್ರ ವಿಪರೀತವೇ. ಮತ್ತೆ ನಿನ್ ತಲೆಗೆ ಏಟ್ ಬಿದ್ದಾಗ ನೀನ್ ಬದುಕೋದೇ ಇಲ್ಲ ಅನ್ಕೊಂಡಿದ್ದೆ. ತಕ್ಷಣ ಟ್ರೀಟ್ಮೆಂಟ್ಗೆ ಅಂತ ಅಮೆರಿಕಾ ಕಳಿಸ್ದೆ. ನೀನ್ ನೋಡಿದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋದಾ? ಪ್ಲೀಸ್ ಕಾರ್ತಿಕ್, ಮತ್ತೆ ಅಮೆರಿಕಾಗೆ ಹೋಗ್ಬೇಡ. ನಾನು ಇವತ್ತು ಸಾಯಂಕಾಲ ಫ್ಲೈಟ್ಗೆ ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಶರ್ಮಿ. ಮತ್ತೆ ಬಂದಿದ್ದು ಶರ್ಮಿ, ಅಲ್ಲೋಡು, ಆ ದುರಂತ ಬೆಟ್ಟದಲ್ಲಿ ಯಾರೋ ಹುಡುಗಿ ಓಡಾಡ್ತಾ ಇದ್ದಾಳಲ್ಲ, ಅವಳಿಗೆ ಬೆಟ್ಟದ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ನೀನಿಲ್ಲ ಇರು, ಅವಳ ಪ್ರೇಮಿಗೋಸ್ಕರ ಕಾಯ್ತಾ ಇದ್ದಾಳೆ ಅನ್ಸತ್ತೆ. ನಂತರ ಈ ದುರಂತ ಬೆಟ್ಟಕ್ಕೆ ಬಂದು ಅವಳ ಪ್ರೀತಿನ ಕಳ್ಕೊಂಬಾರ್ದು. ಈ ಪ್ರೀತಿನೇ ಹೀಗೆ ಹೇಗೆಲ್ಲ ಹುಟ್ಟತ್ತೆ, ಏನೆಲ್ಲ ಮಾಡ್ಸತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಚಿತ್ರ ಬಿಡಿಸ್ದಾಗ್ಲೇ ಹೇಳಿದ್ದೆ, ನನ್ನ ಕನಸಿನ ಹುಡುಗಿ ಸಿಕ್ಕಿದ್ರೆ ಲೈಫ್ ಲಾಂಗ್ ಅವಳ ಜೊತೆ, ಸಿಗ್ಲಿಲ್ಲ ಅಂದರೆ ಜೀವನ ಪೂರ್ತಿ ನಿನ್ನ ಜೊತೆ ಅಂತ. ನನ್ನ ಜೀವ ಇರೋವರೆಗೂ ಇಡೀ ಜಗತ್ತನ್ನ ಮರೆತು ಪ್ರತಿ ಕ್ಷಣ ಅವಳ ಜೊತೆ ಕಳಿಬೇಕಂತ ಆಸೆ ಪಟ್ಟಿದ್ದ ಹುಚ್ಚ ಪ್ರೇಮಿ ನಾನು. ನನ್ನ ಕನಸಿನ ಹುಡುಗಿ ಅಮೃತ ವಾಸ್ತವದಲ್ಲಿ ಬಂದು ಮಾಯ ಆಗ್ಬಿಟ್ಲು. ನೀನು ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯ ಅಲ್ವಾ? ಇರಲೇಬೇಕು, ಯಾಕಂದರೆ ನಾನೇ ನಿನಗೆ ರೂಪ ಕೊಟ್ಟಿದ್ದಲ್ವಾ. ಏ ನೀನು ಅಮೃತ ಬಗ್ಗೆ ನಿನ್ನ ಹತ್ರ ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ. ಈ ಬೆಟ್ಟ, ಈ ಮಂಟಪ ಇದೆಲ್ಲ ನೋಡ್ತಾ ಇದ್ರೆ ಅಮೃತ ನನ್ನ ಜೊತೆನೆ ಇದ್ದಾಳೆ ಅನ್ನೋ ಫೀಲ್ ಆಗ್ತಾ ಇದೆ. ನನ್ನನ್ನು ಮನ್ಸಾರೆ ಪ್ರೀತಿಸಿದ್ರು, ಕ್ಯಾಪ್ಟನ್ಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿ, ಪ್ರೀತಿ ಬರೀ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಅದೆಲ್ಲರ ಸ್ವತ್ತು ಅಂತ ಪ್ರೂವ್ ಮಾಡ್ಬಿಟ್ಲು ನೀನು. ಅವಳು ನನ್ನಿಂದ ದೂರ ಇದ್ರು ನೆನಪಾದಾಗೆಲ್ಲ ನನ್ನ ಕಣ್ಮುಂದೆ ಬರ್ತಾಳೆ, ತುಂಬಾನೇ ಮಾತಾಡ್ತಾಳೆ, ನಗ್ತಾಳೆ, ಅಳ್ತಾಳೆ,
ಒಂದೊಂದ್ಸಲ ನಂಗ್ ಬೇಜಾರ್ ಮಾಡಿಸಿ ಮುದ್ದು ಮಾಡಿ ಸಮಾಧಾನ ಮಾಡ್ತಾಳೆ. ನನ್ನ ಈ ಕಲ್ಪನೆಯಲ್ಲಿ ಒಂಥರ ಖುಷಿ ಇದೆ. ನೀನು ನಿಜವಾದ ಪ್ರೇಮಿಗಳಿಗೆ ತಮ್ಮ ಪ್ರೀತಿ ಸಿಗ್ಲಿ ಬಿಡ್ಲಿ, ಪ್ರೀತಿನ ಪ್ರೀತಿಸ್ದವ್ರನ್ನ ತಮ್ಮ ಉಸಿರಿರೋರ್ಗೂ ಪ್ರೀತಿಸ್ತಾನೆ ಇರ್ತಾರೆ. ನಾನು ಅಷ್ಟೆ, ನಿನ್ಗೆ ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ. ನೀನ್ ಎಲ್ಲೇ ಇರು, ಹೇಗೇ ಇರು, ತುಂಬಾ ಚೆನ್ನಾಗಿರು. ನನ್ನ ಭಾವನೆಗಳ ಜೊತೆ ಸದಾ ನೀನ್ ಇರ್ತೀಯ. ಫೀಲ್ ಮಾಡ್ತಾನೆ ನಿನ್ ಜೊತೆ ಬದುಕ್ತೀನಿ. ನೀನು ನಿನ್ ಮುಂದೆ ಅವಳಿಗೊಂದ್ಸಲ ಐ ಲವ್ ಯು ಹೇಳ್ಬೇಕಂತ ಅನಿಸ್ತಾ ಇದೆ ಅಮೃತ. ಐ ಲವ್ ಯು, ಐ ಲವ್ ಯು ಅಮೃತ. ಪ್ರೀತಿ ಮಧ್ಯೆ ಕ್ಷಮೆ ಬೇಡ ಅಮೃತ. ಒಂದು ವರ್ಷದಿಂದ ಪ್ರತಿದಿನ ನೀನ್ ಬರ್ತೀಯಾ, ನನ್ನನ್ನು ಸೇರ್ತೀಯಾ ಅಂತ ನಾನು ಈ ಮಂಟಪದಲ್ಲಿ ಕಾಯ್ತಾ ಇದ್ದೆ. ಕೊನೆಗೂ ನೀನ್ ಬಂದ್ಬಿಟ್ಟೆ. ಕ್ಯಾಪ್ಟನ್ ಆಸೆ ಇವತ್ತ ಈಡೇರ್ತು ಕಾರ್ತಿ. ಬರೀ ಕ್ಯಾಪ್ಟನ್ ಆಸೆ ಮಾತ್ರ ಅಲ್ಲ ಅಮೃತ, ನಮ್ ಪ್ರೀತಿಯಿಂದ ಈ ಬೆಟ್ಟಕ್ಕೆ ಮಂಟಪಕ್ಕಿರೋ ಶಾಪಕ್ಕೂ ಮುಕ್ತಿ ಸಿಕ್ತು. ಏ ಕಾರ್ತಿ, ಎಲ್ಲಿ ಹೋಗ್ತಿದ್ಯಾ? I love you! I love you, Amrita!